ರೆಡಿ ಹೆಂಗಂದ್ರೆ ಅದು ಇನ್ನೊಂದೇ ಅರ್ಥ ಸುಳಿಬೇಕಷ್ಟ. ಓಕೆ, ಇವತ್ತು ನಾವೆಲ್ಲ ಯಾಕೆ ಸೇರಿದೀವಿ ಇಲ್ಲಿ? ಯಾವ ಜಾತ? ಸಂವಿಧಾನ ಜಾಗೃತ ಜಾತ. ಈ ಸಂವಿಧಾನ ಜಾಗೃತ ಜಾತ ಈಗ ಬೊಂಬಲ್ ವಾರ್ಡ್ ಅನ್ನು ಬಿಟ್ಟು ಕರಗಾವ್ಗೆ ಬಂದಿದೆ. ಕರಗಾವ್ದಿಂದ ಬೆಳಕೋಡು, ಬೆಳಕೋಡದಿಂದ ಜಾಗನೂರು. ಏನಿಲ್ಲ, ಬರೀ ಇನ್ನು 3 ತಾಸನೇ ಬರುತ್ತೆ. ಈಗ 3 ಆಗೈತಿ, 6 ತನ ಓಕೆನಾ? ಖುಷಿಯಿಂದ ಜೋಶ್ ಇರಬೇಕು. ಈಗ ನೋಡ್ರಿ, ಸಂವಿಧಾನ ಏತಂತ ನೀವು ಇವತ್ತು ಮಾತಾಡತ್ತಿರಿಲ್ಲೋ, ನಿಮ್ಗೆಲ್ಲ ಹಕ್ಕುಗಳನ್ನು ಕೊಟ್ಟಾರಿಲ್ಲೋ, ಹಂಗಾಗಿ ಆ ಸಂವಿಧಾನಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ಅಟ್ಲೀಸ್ಟ್ 1 ತಾಸು ಲೇಟ್ ಮಾಡಿ ಹೋಗೋಣ ಇವತ್ ಮನೆಗೆ. ಎಲ್ಲಾರು ರೆಡಿ ಇದ್ದೀರಿ? ಪ್ರೈಮರಿ ಅವ್ರು ರೆಡಿ ಇದ್ದೀರಿ? ಓಕೆ, ಹಾಗಾದ್ರೆ ಈ ಒಂದು ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮವನ್ನ ಒಂದು ಸುಂದರವಾದಂತ ಹಾಡಿನೊಂದಿಗೆ ಪ್ರಾರಂಭಿಸೋಣ. ಆ ಹಾಡನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಅಚ್ಚುಮೆಚ್ಚಿನ, ಹೇಳ್ರಿ ಯಾರು? ಸುರೇಶ್ ಸರ್. ಸುರೇಶ್ ಸರ್ ಅವರು ಸಂವಿಧಾನದ ಬಗ್ಗೆ ಹಾಡನ್ನ ಹಾಡ್ತಾರ. ಬನ್ನಿ ಸರ್, ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ನನ್ನ ಹಾಡು ಮುಗಿದ ಮೇಲೆ ಯುವ ಗಾನ ಕೋಗಿಲೆ ದಾಸಾಂಗ್ ಸರ್ ಬರಬೇಕು. ಅವರು ಯುವ ಗಾನಕ್ಕೋಗಿಲೆ, ಇವರು ಹಳೆಯ ಗಾನಕ್ಕೋಗಿಲೆ. ಬರಲಿ ಚಪ್ಪಾಳೆ. ನೋಡ್ರಿ, ಸಂವಿಧಾನ ನಮಗೇನೆಲ್ಲ ಅವಕಾಶ ಕೊಟ್ಟಿದೆ, ಸ್ವತಂತ್ರವಾಗಿ ವಾಸ ಮಾಡುವ, ಸ್ವತಂತ್ರವಾಗಿ ಬದುಕುವ, ಸ್ವತಂತ್ರವಾಗಿ ವಿಚಾರ ವ್ಯಕ್ತಿಗಳನ್ನು ವ್ಯಕ್ತಪಡಿಸುವ ಹಾಗೂ ಸ್ವತಂತ್ರವಾಗಿ ಶಿಕ್ಷಣ ಪಡೆಯುವ, ಸ್ವೇಚ್ಛೆಯಿಂದ ಬದುಕುವ ಎಲ್ಲ ಅವಕಾಶ ಕೊಟ್ಟಿರುವಾಗ ನಾವು ಆ ಸಂವಿಧಾನ ಜಾಗೃತಿ ಜಾಥಾವನ್ನು ಯಶಸ್ವಿ ಮಾಡೋಣ. ನೋಡ್ರಿ, ದೇಶ ನಮಗೇನು ಕೊಟ್ಟಿದೆ ಅನ್ನೋಕ್ಕಿಂತ ದೇಶಕ್ಕಾಗಿ ನಾವೇನು ಕೊಡಬೇಕು, ದೇಶಕ್ಕಾಗಿ ನಾವು ಕಾಯಲು ಸಿದ್ಧ ಇರಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ವಿನಂತಿ. ಈಗ ಸಂವಿಧಾನ ಕುರಿತಾಗಿ ಒಂದು ಗೀತೆ. ಅಂಬೇಡ್ಕರರ ಜೀವನ ಚರಿತ್ರೆ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆಯ ದೇಶಭಕ್ತರೇ ನೀವು ಕೇಳಿ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ತೋರಿದ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆಯ ದೇಶಭಕ್ತರೇ ನೀವು ಕೇಳಿ, ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ, April 14 ದಿನ ಬಾಬಾ ಸಾಹೇಬರ ಜನ್ಮದಿನ, ರಾಮಜಿ ಸಕ್ಪಾಲ್ ತಂದೆ ಹೆಸರು, ಭೀಮಾಬಾಯಿ ತಾಯಿ ಹೆಸರು, ಸೂರ್ಯ ತೇಜದ ಪಾಲನ್ನು ಕರೆದರು ಭೀಮಾ ಎಂದು ಹೆಸರಿಟ್ಟು, ಬೆಳೆಯುವ ಪೈರು ಮೊಳಕೆಲೆ ಕಾಣು ಪ್ರತಿಭೆಯ ಮೆರೆದನು ಬಾಲಕನು, ಬೆಳೆಯುವ ಪೈರು ಮೊಳಕೆಲೆ ಕಾಣು ಪ್ರತಿಭೆಯ ಮೆರೆದನು ಬಾಲಕನು, ಬಡತನದಲ್ಲಿ ಬೆಂದು ಬಂದನು ಪುಟ ಬಂಗಾರದಿತನಾಗಿ, ಬಡತನದಲ್ಲಿ ಬೆಂದು ಬಂದನು ಪುಟ ಬಂಗಾರದಿತನಾಗಿ, ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಸುಖವ ನೀಡಿದ, ದನಕರುಗಳು ನೀರು ಕುಡಿಯುವ ಪೂತಾಗಿ ಸೇರಿದ ಕೆರೆಯಲ್ಲಿ ನೀರು, ಕೆರೆಯಲ್ಲಿ ಭೀಮನು ನೀರು ಕುಡಿಯು ಹೊರಟಾಗ ಜಾತಿಯು ಬಾಧೆಯು ಬಿಡಲಿಲ್ಲ,
ದೂರದ ಊರ ತಂದೆಯ ನೋಡಲು ಭೀಮನು ಗಾಡಿಲಿ ಹೊರಟಿಹನು. ಗಾಡಿ ಸವಾರನು ಜಾತಿಯ ತಿಳಿದು ಭೂಮಿ ಭೀಮನ ಭೂಮಿಗೆ ನೋಗಿರನು. ಈ ಅನ್ಯಾಯವ ಪ್ರತಿಭಟಿಸಲು ಭೀಮನು ದಾರಿಯ ಯೋಚಿಸಿದ. ದೇಶ ವಿದೇಶದಲ್ಲಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ದೇಶ ವಿದೇಶದ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಸುಖವ ನೀಡಿದ. ಅಂಬೇಡ್ಕರರ ಜೀವನ ಚರಿತ್ರೆ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತಿಯ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲು ಮತಾಂಧರೆಗಳು ನಡೆದಿದವು. ಜಾತಿ ವಿನಾಶಕ್ಕೆ ಕಾರಣವೆಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸು ಜನಮನದಲ್ಲಿ ಬಿತ್ತಿದನು. 56 ಡಿಸೆಂಬರ್ನಂದು ಬೆಳಕು ಆರಿತು ಭೂಮಿಯಲ್ಲಿ. 56ನೇ ಡಿಸೆಂಬರ್ 6ರಂದು ಬೆಳಕು ಆರಿತು ಭೂಮಿಯಲ್ಲಿ. ಭಾರತ ಜನತೆ ತಬ್ಬಲಿ ಆಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ಭಾರತ ಜನತೆ ತಬ್ಬಲಿ ಆಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ಶಾಂತ ಚಿತ್ರದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಕುರಿತಾದ ಗೀತ ಕೇಳಿದ್ರಿ. ಈಗ ಮುಂದಿನದಾಗಿ ನಿಮ್ಮ ಮುಂದೆ ಒಂದು ಗೀತೆ ನಾವು ಭಾರತ ದೇಶ ಅಂದ ತಕ್ಷಣ ಕೇವಲ ಜಲಗಡಿಗಳನ್ನ ಹಾಗೂ ಕೇವಲ ಭೂಗಡಿಗಳನ್ನಷ್ಟೇ ಗುರುತಿಸಿ ನಾವು ಇಷ್ಟೇ ನಮ್ಮ ಭಾರತ ಅಂತ ಕರಿತೀವಿ. ಆದರೆ ಭಾರತವೆನ್ನುವಂತಹ ಕಲ್ಪನೆ ಒಂದು ಬೃಹತ್ ಆದಂತಹ ಕಲ್ಪನೆ. ಭಾರತ ಅನ್ನುವಂಥದ್ದೇ ಒಂದು ಬಹುತ್ವದ ಮಣ್ಣಲ್ಲಿ ಬೆಳೆದಂತಹ ಒಂದು ಫಲವತ್ತತೆಯನ್ನೆಲ್ಲ. ಸೊ ಅಂತಹ ಭಾರತವನ್ನು ಕುರಿತು ಆ ಭಾರತದೊಳಗೆ ಏನಿದೆ ಅನ್ನೋದನ್ನು ಒಂದು ಹಾಡಿನ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಸಂಗೀತ ನೀಡಲಿದ್ದಾರೆ ನಮ್ಮ ಸುರೇಶ್ ಸರ್ ಅವರು. ಜೊತೆಗೆ ನೀವು ಸಮೇತ ಧ್ವನಿ ಗುಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಡು. ನೀವು ಇಷ್ಟೇ ಹೇಳಬೇಕಾಗಿದೆ, ಜೈ ಭಾರತ ಜೈ ಜೈ ಭಾರತ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಜೈ ಭಾರತ ಜೈ ಜೈ ಭಾರತ ಅಂತ ಆಡ್ಬೇಕು. ಆಡ್ತೀರಿ? ಭಾರತವೆಂದರೆ ತ್ರಿವರ್ಣ ಧ್ವಜವೋ, ಗಡಿಯೋ ಗಡಿಯೊಳಗಿನ ನೆಲವೋ. ಭಾರತವೆಂದರೆ ತ್ರಿವರ್ಣ ಧ್ವಜವೋ, ಗಡಿಯೋ ಗಡಿಯೊಳಗಿನ ನೆಲವೋ. ಗಡಿಯೋ ಗಡಿಯೊಳಗಿನ ನೆಲವೋ. ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವೋ. ಸಂವಿಧಾನದ ಆಶಯವೋ. ಜೈ ಭಾರತ ಜೈ ಜೈ ಭಾರತ. ಗಡಿಯೊಳಗಿನ ನೆಲವೋ. ನೆಲ ಜಲ ಜನ ಸಂಬಂಧವ ಬೆಸವ ಸಂವಿಧಾನದ ಆಶಯವೋ. ಸಂವಿಧಾನದ ಆಶಯವೋ. ಭಾರತವೆಂದರೆ ದೇಶದ ಜನರು ದುಡಿದು ದೇಶವ ಕಟ್ಟುವರು. ದುಡಿದು ದೇಶವ ಕಟ್ಟುವರು. ಗಡಿ ಕಾಯುವರು ಕಸ ಗುಡಿಸುವರು. ಹೊಲ ಗದ್ದೆಯಲ್ಲಿ ದುಡಿಯುವವರು. ಹೊಲ ಗದ್ದೆಯಲ್ಲಿ ದುಡಿಯುವವರು. ಕಾಯಕ ಮಾಡುತ್ತ ಜನಹಿತಕ್ಕಾದರೆ ಅದುವೇ ದೇಶ ಪ್ರೇಮವು. ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವೋ, ಗಡಿಯೋ ಗಡಿಯೊಳಗಿನ ನೆಲವೋ. ಗಡಿಯೋ ಗಡಿಯೊಳಗಿನ ನೆಲವೋ. ನೆಲ ಜಲ ಜನ ಸಂಬಂಧವ ಬೆಸವ ಸಂವಿಧಾನದ ಆಶಯವೋ. ಸಂವಿಧಾನದ ಆಶಯವೋ. ಭಾರತವೆನ್ನಲು ಅದು ಬಹುವಚನ ಭಿನ್ನ
ಜನ ಸಂಸ್ಕೃತಿಯೋ, ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ, ಬಣ್ಣ ಬಣ್ಣಗಳ ಕಾಮನ ಬಿಲ್ಲು, ಹಲವು ಭಾಷೆ ಮತ ಧರ್ಮಗಳು, ಹಲವು ಭಾಷೆ ಮತ ಧರ್ಮಗಳು, ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವೋ, ಗಡಿಯೂ ಗಡಿಯೊಳಗಿನ ನೆಲವೋ, ಗಡಿಯೂ ಗಡಿಯೊಳಗಿನ ನೆಲವೋ. ನೆಲ ಜಲ ಜನ ಸಂಬಂಧವ ಬೆಸವ, ನೆಲ ಜಲ ಜನ ಸಂಬಂಧವ ಬೆಸವ, ಸಂವಿಧಾನದ ಆಶಯವೋ, ಸಂವಿಧಾನದ ಆಶಯವೋ. ವಿಂಧ್ಯ ಹಿಮಾಚಲ ಗಿರಿ ಪರ್ವತವು, ಸುಂದರ ಬನ ಸುತ್ತಲು ಕಡಲು, ಸುಂದರ ಬನ ಸುತ್ತಲು ಕಡಲು, ಯಮುನೆ ಸರಸ್ವತಿ ಗೋದಾವರಿಯು, ಕಾವೇರಿಯ ಗಂಗೆಯ ಮಡಿಲು, ಕಾವೇರಿಯ ಗಂಗೆಯ ಮಡಿಲು. ನೆಲ ಜಲ ಜನ ಜೀವನವ ಉಳಿಸಲು ಅದುವೇ ದೇಶ ಪ್ರೇಮವು. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವೋ, ಗಡಿಯೂ ಗಡಿಯೊಳಗಿನ ನೆಲವೋ, ಗಡಿಯೂ ಗಡಿಯೊಳಗಿನ ನೆಲವೋ. ನೆಲ ಜಲ ಜನ ಸಂಬಂಧವ ಬೆಸವ, ಸಂವಿಧಾನದ ಆಶಯವೋ, ಸಂವಿಧಾನದ ಆಶಯವೋ. ಜೈ ಭಾರತ, ಜೈ ಜೈ ಭಾರತ, ಜೈ ಭಾರತ, ಜೈ ಜೈ ಭಾರತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಗಾಯನಕ್ಕೆ ಇನ್ನೊಮ್ಮೆ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ರಾಜನ ಸರ್ ಅವರಿಗೆ. ಈಗ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಭಾಷಣ. ಮೊದಲನೇದಾಗಿ KHPS ಜಾಗನೂರು ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿಯಾದಂತಹ ಪ್ರಿಯಾ ಬಂಗೆನ್ನವರ್ ಇವಳಿಂದ ಭಾಷಣ. ಬೋಲು ಭಾರತ್ ಮಾತಾ ಕೀ, ವಂದೇ ವಂದೇ. ಯಾವುದೇ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನವೇ ಸಂವಿಧಾನ. ಭಾರತ ಜನರನ್ನು ಆಳುವ ಸರ್ಕಾರ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಈ ಸಂವಿಧಾನ 9 ಡಿಸೆಂಬರ್ 1947 26 ನವೆಂಬರ್ 1949 ಭಾರತ ಸಂವಿಧಾನ ರಚನಾ ಸಭೆಯಿಂದ ರಚನೆಗೊಂಡು 26 ಜನವರಿ 1950 ಜಾರಿಗೆ ಬಂತು. ಈ ಸಂವಿಧಾನದಲ್ಲಿ ಮೊದಲು 365 ವಿಧಿಗಳಿದ್ದವು ಮತ್ತು ಈಗ 467 ವಿಧಿಗಳಿವೆ. 25 ಭಾಗಗಳು ಮತ್ತು 12 ಅನುಸೂಚಿಗಳನ್ನು ಹೊಂದಿವೆ. ಇಲ್ಲಿಯವರೆಗೆ 104 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಭಾರತವು ಮತ್ತು ಇತರೆ ದೇಶಗಳ ಸಂವಿಧಾನಕ್ಕಿಂತ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿದೆ. ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿದೆ. ಇಂತಹ ಸಂವಿಧಾನ ರಚಿಸುವಲ್ಲಿ 2 ಸಭೆಗಳು ಮಹತ್ವವಾಗಿ ಕೆಲಸ ಮಾಡಿ, ಅವುಗಳೆಂದರೆ ಸಂವಿಧಾನದ ರಚನಾ ಸಭೆ ಮತ್ತು ಕರಡು ಸಮಿತಿ. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತದ ಸಂವಿಧಾನ ರಚಿಸುವಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರ ಹೆಚ್ಚಾಗಿತ್ತು. 60 ಹೆಚ್ಚು ದೇಶಗಳನ್ನು ಸುತ್ತಾಡಿ ಅಲ್ಲಿನ ಸಂವಿಧಾನವನ್ನು ಸುದೀರ್ಘ ಅಧ್ಯಯನ ಮಾಡಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿ ತೆಗೆದುಕೊಂಡು ಉತ್ತಮ ಸಂವಿಧಾನ ರಚಿಸಿದರು. ಇದಕ್ಕಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ನಮ್ಮ ಸಂವಿಧಾನವು ಲಿಖಿತ ರೂಪದಲ್ಲಿದ್ದು ಸರಳ ಮತ್ತು ಕಠಿಣ ರೂಪದಲ್ಲಿದೆ. ಕಠಿಣ ರೂಪದಲ್ಲಿದೆ. ಭಾರತ ಸಂವಿಧಾನದ ಲಕ್ಷಣಗಳು ಲಿಖಿತ ಸಂವಿಧಾನ, ಗಣರಾಜ್ಯ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಪ್ರಜಾಪ್ರಭುತ್ವ, ಜಾತ್ಯತೀತ, ಸ್ವಾತಂತ್ರ್ಯ, ನ್ಯಾಯಾಂಗ, ಶಾಸನ ಸಭೆ ಮುಂತಾದ ಲಕ್ಷಣಗಳನ್ನು ಒಳಗೊಂಡಿದೆ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪುಟ್ಟ ವಿರಾಮ ಇರುತ್ತದೆ.
ಪ್ರಿಯಾ ಮಂಗೇನವರಿವರಿಗೆ ಧನ್ಯವಾದಗಳು. ಈಗ ಮುಂದಿನ ಭಾಷಣ ಚೈತ್ರ ಆರನೇ ತರಗತಿ ಚೈತ್ರ ತಿಗಡಿ. ಮುಂದಿನ ತಯಾರಿ ವರ್ಷಿಣಿ ಮುಸುಗುಪ್ಪಿ. ನನ್ನ ಹೆಸರು ಚೈತ್ರ ಹನುಮಂತಿಗಳು. ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯನ್ನ ಅಲಂಕರಿಸಿದ ನನ್ನ ಎಲ್ಲ ಶಿಕ್ಷಕರಿಗೂ ಅತಿಥಿಗಳಿಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಂವಿಧಾನ ಜಾತಕ ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಸ್ವಾಗತ. ಸಂವಿಧಾನವೇ ಗಣರಾಜ್ಯದ ಉಸಿರು. ಇದು ಜಾರಿಗೆ ಬಂದದ್ದು 1950 ಜನವರಿ 26. ಸಂವಿಧಾನವನ್ನು ರಚಿಸಿದವರಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರು ಪ್ರಮುಖರು. ಇದಕ್ಕಾಗಿ ಅವರು ಹಗಲಿರುಳು ಶ್ರಮಿಸಿದವರು. ಪರಿಪಾಲನೆ ವಿಧಾನವನ್ನು ತಿಳಿಸುವುದೇ ಸಂವಿಧಾನ. ನಾವೆಲ್ಲರೂ ಇದನ್ನು ಗೌರವಿಸೋಣ, ಅನುಸರಿಸೋಣ. ನಮ್ಮದು ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ. ನಾವೆಲ್ಲರೂ ಇದನ್ನು ಹೆಮ್ಮೆಯಿಂದ ಹೇಳೋಣ. ದೇಶದ ಉನ್ನತಿಗಾಗಿ ಬಲಿದಾನಗೈದ ಅಮರರನ್ನು ನಾವಿಂದು ನೆನಪಿಸಿಕೊಳ್ಳೋಣ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯೋಣ. ನಮ್ಮ ದೇಶ ಭಾರತ ಹೇಳಿರಲ್ಲ ಹಿಕ್ಕುತ. ಭಾರತೀಯರು ನಾವೆಲ್ಲ, ಭೇದ ಭಾವ ಇಲ್ಲಿಲ್ಲ. ದೇಶದಲ್ಲಿರಲಿ ಸಾಮರಸ್ಯ ಒಗ್ಗಟ್ಟು, ಅದುವೇ ಪ್ರಗತಿಯ ಗುಟ್ಟು. ಈ ಸುಂದರವಾದ ವೇದಿಕೆ ಮೇಲೆ ನಾಲ್ಕು ನುಡಿಯನ್ನು ಹೇಳಲು ಅವಕಾಶ ನೀಡಿದ ಸರ್ವರಿಗೂ, ಎಲ್ಲ ಗೆಳೆಯ ಗೆಳತಿಯರಿಗೂ, ಸಂವಿಧಾನ ಜಾತಕದ ಹಾರ್ದಿಕ ಹಾರ್ದಿಕ ಧನ್ಯವಾದಗಳು. ಜೈ ಸಂವಿಧಾನ. ಅತ್ಯಂತ ಅದ್ಭುತವಾಗಿ ಮಾರ್ಮಿಕವಾಗಿ ಮಾತಾಡಿದಂತಹ ಚೈತ್ರ ತಿಗಡಿಯವರಿಗೆ ಧನ್ಯವಾದಗಳು. ಈಗ ಮುಂದಿನ ಭಾಷಣ ವರ್ಷಿಣಿ ಮುಸುಗುಪ್ಪಿ, 8ನೇ ತರಗತಿ ವಿದ್ಯಾರ್ಥಿ. ಹಸಿರಾಗಲಿ ಸಂವಿಧಾನ, ಉಸಿರಾಗಲಿ ಭಾರತ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ವರ್ಷಿಣಿ ಮುಸುಗುಪ್ಪಿ. ನಾನು 8ನೇ ವರ್ಗದಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ಊರಿನ ಗಣ್ಯಮಾನ್ಯರೇ, ಗುರುಗಳೇ, ಗುರುಮಾತೆಯರೇ, ಹಾಗೂ ನನ್ನೆಲ್ಲ ಗೆಳೆಯ ಗೆಳತಿಯರೇ, ತಮಗೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸಲು ಇಷ್ಟಪಡುತ್ತೇನೆ. ಸಂವಿಧಾನ ಜಾಥಾ ಸಂವಿಧಾನ ಜಾಥಾವು ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಮೌಲ್ಯಗಳನ್ನು, ಮಾನವೀಯ ತತ್ವಗಳನ್ನು ಸಾರಲು ಹೊರಟಿರುವ ಅರಿವಿನ ರಥವಾಗಿದೆ. ಸಂವಿಧಾನ ಎಂಬುದು ಜೀವ ಸಂಕುಲಗಳ ಬದುಕನ್ನು ರಕ್ಷಿಸುತ್ತಾ ಘನತೆಯ ಬದುಕನ್ನು ಕಟ್ಟಿಕೊಡುವ ಆಡಳಿತಾತ್ಮಕ ಕಾನೂನು. ಇಂತಹ ಮಾನವೀಯ ಸಂವಿಧಾನಕ್ಕಾಗಿ ಜಗತ್ತಿನಾದ್ಯಂತ ಹಲವು ಕ್ರಾಂತಿಕಾರಿಗಳು ಜರುಗಿದವು. ಅವುಗಳಲ್ಲಿ ಅಮೆರಿಕ, ಫ್ರಾನ್ಸ್, ಇಟಲಿ, ಜರ್ಮನಿ ಹಾಗೂ ನಮ್ಮ ದೇಶ ಭಾರತ, ಹೀಗೆ ಹಲವಾರು ದೇಶಗಳಲ್ಲಿ ಉಳ್ಳವರ ಅಟ್ಟಹಾಸದಿಂದ ನೊಂದು ಬೆಂದಿದ್ದ ಜನ ತಮ್ಮ ಅಳಿವಿಗಾಗಿ ಕ್ರಾಂತಿಯನ್ನೇ ನಡೆಸಿ ಗೆದ್ದದ್ದು ಈಗ ಇತಿಹಾಸ. ಸಂವಿಧಾನ ಎಂಬುದು ಕೇವಲ ಗ್ರಂಥವಲ್ಲ, ಕಥೆ ಕಾದಂಬರಿಯ ಪುಸ್ತಕವಲ್ಲ, ಅದು ಭವ್ಯ ಭಾರತ ಸರ್ವ ಪ್ರತಿನಿಧಿಗಳ ಜೀವನಾಡಿಯಾಗಿದೆ. ಇಂತಹ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಹೀಗೆ ಹಲವಾರು ಪ್ರಸಿದ್ಧ ಮಹನೀಯರ ಪರಿಶ್ರಮ. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಹಗಲು ಇರುಳು ಎನ್ನದೆ ಶ್ರಮಿಸಿ 1949 ನವೆಂಬರ್ 26 ಅಂಗೀಕಾರಗೊಳಿಸಿದರು. ಅದೇ 1950 ಜನವರಿ 26 ಜಾರಿಗೊಳಿಸಿದರು. ಸರ್ವ ಜನರ ಬಾಳಿನ ಬೆಳಕಿನ ದೀಪ ಈ ಸಂವಿಧಾನವಾಗಿದೆ. ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಸಲ್ಲಬೇಕಾದ 6 ಮೂಲಭೂತ ಹಕ್ಕುಗಳು. ಅವುಗಳಲ್ಲಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹೋರಾಡುವ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಹಕ್ಕುಗಳನ್ನು ನೀಡುತ್ತಾ ಜೊತೆಗೆ ಕರ್ತವ್ಯಗಳನ್ನು ಪಾಲಿಸಬೇಕೆಂದು ತಿಳಿಸುತ್ತೇನೆ. ಮೊದಲನೇದಾಗಿ ಎಲ್ಲರೂ ಸಂವಿಧಾನದ ಎಲ್ಲಾ ವಿಧಿಗಳನ್ನು ಓದಿ ಅರ್ಥೈಸಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.
ಮುಂದಿನ ಭಾಷಣ ಕವಿತಾ ಪದ್ಧತಿ 9ನೇ ತರಗತಿ ವಿದ್ಯಾರ್ಥಿ. ಮುಂದಿನ ತಯಾರಿ ಸುಷ್ಮಾ ಮೂಡಲಗಿ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರಿಗೂ ಊರಿನ ಗಣ್ಯರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಾನು ಸಂವಿಧಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ, ತಪ್ಪಿದಲ್ಲಿ ಕ್ಷಮೆ ಇರಲಿ. ನಾವು ಅಂದುಕೊಂಡಿದ್ದೇವೆ ಭಾರತ ಸಂವಿಧಾನ ರಾಜ್ಯಾಂಗವಾದದ್ದು 1950 ಜನವರಿ 26ರಂದು, ಆದರೆ ಭಾರತ ಸಂವಿಧಾನ ಅಂಗೀಕಾರವಾದದ್ದು 1949 ನವೆಂಬರ್ 26ರಂದು. ಸ್ನೇಹಿತರೆ, ಭಾರತ ಸಂವಿಧಾನದ ಹುಟ್ಟು ಮತ್ತು ಬೆಳವಣಿಗೆಯಾಗಿದ್ದೆ ಒಂದು ರೋಚಕ ಮತ್ತು ಅದ್ಭುತವಾದ ವಿಷಯ. ನಮ್ಮ ಸಂವಿಧಾನ ನಮ್ಮಿಂದಲೇ ರಚಿಸಲ್ಪಟ್ಟಿದ್ದು ಎಂಬುದು ನಿಮಗೂ ಕೂಡ ಗೊತ್ತೇ ಇದೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಭಾರತೀಯ ಸಂವಿಧಾನ, ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತೀಯ ಸಂವಿಧಾನ ಒಂದು ಅಂತ ನಾನು ಹೇಳಬಲ್ಲೆ. ಇವತ್ತು ಪ್ರತಿಯೊಬ್ಬ ಭಾರತೀಯನು ಆತ್ಮಗೌರವದಿಂದ ಬದುಕ್ತಾ ಇರಬೇಕಾದ್ರೆ ಕಾರಣ ನಮ್ಮ ಸಂವಿಧಾನ ಒದಗಿಸಿಕೊಟ್ಟಂತಹ ಎಲ್ಲ ಸವಲತ್ತುಗಳು ಮತ್ತು ಪ್ರಜೆಗಳು ಯಾವಾಗಲೂ ಪ್ರಭುಗಳಾಗಿರ್ತಾರೆ, ನಾಯಕರು ಇಲ್ಲಿ ಸೇವಕರಾಗಿರ್ತಾರೆ. ನಮ್ಮ ಸಂವಿಧಾನ ಜಾರಿಯಾದ ದಿವಸ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಯಾವ ದೇಶದಲ್ಲಿ ಕೂಡ ಇಷ್ಟು ಬೇಗ ಜಾರಿಗೆ ಬಂದಿರಲಿಲ್ಲ. ಅಮೆರಿಕದಂತ ರಾಷ್ಟ್ರದಲ್ಲಿ, ಇಂಗ್ಲೆಂಡ್ನಂತ ರಾಷ್ಟ್ರದಲ್ಲಿ ಎಷ್ಟೋ ವರ್ಷಗಳ ಕಾಲ ಆ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿತ್ತು. ಭಾರತದಲ್ಲಿ ಹಾಗೆ ಆಗಲಿಲ್ಲ. ಅಂಬೇಡ್ಕರ್ ಅವರನ್ನು ಬಿಟ್ಟು ನಮ್ಮ ಸಂವಿಧಾನವನ್ನು ನೋಡಲು ಸಾಧ್ಯವಿಲ್ಲ. ಅವರು ತಮ್ಮ ಜೀವನದ ಅನುಭವಗಳನ್ನು ಅದರಲ್ಲಿ ಅಳವಡಿಸಿದ್ದಾರೆ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ಚಿಕ್ಕದಾದ ವಿರಾಮ ನೀಡುತ್ತೇನೆ. ಜೈ ಸಂವಿಧಾನ. ಧನ್ಯವಾದಗಳು. ಈಗ ಮುಂದಿನ ಭಾಷಣ ಸುಷ್ಮಾ ಮೂಡಲಗಿ, ಮುಂದಿನ ತಯಾರಿ ರೋಹಿತ್ ಕಮಲ್ದಿನಿ. ಮತ್ತೆ ಬೇರೆ ಸ್ಕೂಲ್ ವಿದ್ಯಾರ್ಥಿನಿಯರು ಯಾರಾದರೂ ವಿದ್ಯಾರ್ಥಿಗಳು ಮಾತಾಡೋರು ಇದ್ರೆ ನಿಮ್ಮ ಹೆಸರನ್ನ ನೋಂದಾಯಿಸಿ. ವೇದಿಕೆ ಮೇಲೆ ಅಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯರಿಗೂ ಸಂವಿಧಾನ ಜಾಗೃತ ಸಮಾವೇಶಕ್ಕೆ ಸ್ವಾಗತವನ್ನು ಕೋರ್ತಿದ್ದೀನಿ. ಸ್ನೇಹಿತರೆ, ಸಂವಿಧಾನ ಅಂದ ತಕ್ಷಣ ನಮ್ಗೆ ನೆನಪು ಬರುವುದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿ ಸ್ವತಂತ್ರ ಆದ್ರೂ ಸಹ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಸ್ವತಂತ್ರ ಆಗ್ಬೇಕಂತ ಅಂದ್ರೆ ನಾವು ಕೆಲ ಕಾಲ ಸಮಯ ತೆಗೆದುಕೊಂಡ್ವಿ. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಸಂವಿಧಾನ ಸಭೆಯನ್ನು ರಚನೆ ಮಾಡಲು ಅವಕಾಶ ದೊರೆಯುತ್ತೆ. ಅದರಂತೆ ಪ್ರಾದೇಶಿಕ ವಿಧಾನಸಭೆಗಳಲ್ಲಿ ಚುನಾವಣೆ ನಡೆದು 389 ಸದಸ್ಯರು ಚುನಾಯಿತರಾಗ್ತಾರೆ. ಅದರಲ್ಲಿ ಅಂದಿನ ಮಹಾರಾಜ ಮತ್ತು ರಾಜರ ಕಾಲದಲ್ಲಿ ಇದ್ದಂತಹ 93 ಸದಸ್ಯರು ಸಹ ಇರ್ತಾರೆ. ಇದರ ಮೊದಲ ಸಭೆಯು 1946 ಡಿಸೆಂಬರ್ 9ರಂದು ಈಗಿನ ನ್ಯೂ ಡೆಲ್ಲಿಯಲ್ಲಿ ನಡೆಯುತ್ತೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಚನಾ ಸಮಿತಿ ಮತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ನೇಹಿತರೆ, ಸಂವಿಧಾನ ಅಂದ ತಕ್ಷಣ ಸಂವಿಧಾನ ನಮ್ಗೆ ನೀಡುವಂತಹ ಹಕ್ಕುಗಳು ಮತ್ತು ಮೂಲತತ್ವಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಮೂಲ ಕರ್ತವ್ಯವಾಗಿದೆ. ಸ್ನೇಹಿತರೆ, ಈಗ ಹೇಳ್ತಾರೆ ಯಾವುದೇ ಒಂದು ಕೆಲಸ ಆಗಲಿ ಮನುಷ್ಯ ನಮ್ಮ ಭಾರತವನ್ನು ಹೇಳ್ತಾನೆ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ, ನಾ ಈ ಹಕ್ಕನ್ನ ಉಪಯೋಗಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವ್ನ್ ಗೊತ್ತಿರುತ್ತೆ ಹಕ್ಕನ್ನ ಎಷ್ಟು ಯೂಸ್ ಮಾಡ್ತಾನೆ. ಅದೇ ತರಹ ಕರ್ತವ್ಯ ಸಹ ಅಷ್ಟೇ ಪಾಲನೆ ಮಾಡ್ಬೇಕಾಗಿರೋದು ಆತನ ಕರ್ತವ್ಯವಾಗಿದೆ. ಮತ್ತು ಭಾರತ ಸಂವಿಧಾನವು ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಜಾತಿ ಜನಾಂಗ ಮತ್ತು ಹುಟ್ಟಿದ ಸ್ಥಳವನ್ನು ಆಧಾರವಾಗಿಟ್ಟುಕೊಂಡು ಯಾವುದೇ ವ್ಯಕ್ತಿಯನ್ನು ನೌಕರಿಯಿಂದ ಸಮಾನತೆ ಅವಕಾಶದಿಂದ ಹಿಂಪಡೆಯುವ ಅವಕಾಶವನ್ನು ಯಾರಿಗೂ ನೀಡಲಾಗಿಲ್ಲ. ಸ್ವಾತಂತ್ರ್ಯವು ನಮ್ಮ ಸಂವಿಧಾನವು ಶೋಷಣೆ ವಿರುದ್ಧ ಹೋರಾಡುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಸಂವಿಧಾನಬದ್ಧ ಪರಿಹಾರ ಹಕ್ಕು, ಹೀಗೆ ಆರು ಹಕ್ಕುಗಳನ್ನು ನಮಗೆ ನೀಡಿದೆ. ಸ್ನೇಹಿತರೆ, ನಮ್ಮ ಸಂವಿಧಾನವು ಹಲವು ಸಂವಿಧಾನಗಳ ಉತ್ತಮ ಅಂಶಗಳನ್ನು ಒಳಗೊಂಡದಾಗಿದೆ. ಹೇಗೆ ಅಂದ್ರೆ, ಈಗ ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಎರವಲು ಪಡೆಯಲಾದರೆ ಸೋವಿಯತ್ಲ್ಯಾಂಡ್ನಿಂದ ಪಂಚವಾರ್ಷಿಕ ಯೋಜನೆಯನ್ನು ಎರವಲು ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾದರೆ ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣೆಯ ಕಾನೂನನ್ನು ಜಪಾನ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸ್ನೇಹಿತರೆ, ನಮ್ಮ ಸಂವಿಧಾನವು ಹಲವು ದೇಶಗಳ ಉತ್ತಮ ಸಂವಿಧಾನಗಳನ್ನು ಒಳಗೊಂಡ ಒಂದು ದೊಡ್ಡ ಲಿಖಿತ ಸಂವಿಧಾನ ಎಂಬುದು ನಮ್ಮೆಲ್ಲರ ಭಾರತೀಯರ ಹೆಮ್ಮೆ ಎಂದು ಹೇಳ್ತೇನೆ. ಸ್ನೇಹಿತರೆ, ನಮ್ಮ ಸಂವಿಧಾನವನ್ನು ಮುದ್ರಿಸಲಾಗಿಲ್ಲ ಮತ್ತು ಟೈಪ್ ಮಾಡಲಾಗಿಲ್ಲ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೈ ಬರಹದ ಮೂಲಕ
ಬರೆಯಲಾಗಿದೆ. ನಮ್ಮ ಸಂವಿಧಾನವನ್ನು ತಿದ್ದುಪಡಿಗೆ ಅವಕಾಶವನ್ನು ಹೊಂದಿದೆ. ನಾವು ಎಲ್ಲರೂ ಸ್ವತಂತ್ರವಾಗಿ 76 ವರ್ಷಗಳು ಕಳೆದರೆ ನಾವು ಸಂವಿಧಾನವನ್ನು ಅರ್ಪಿಸಿಕೊಂಡು 53 ವರ್ಷಗಳು ಸಂದಿವೆ. ನಮ್ಮ ಸಂವಿಧಾನವು ಹಲವು ತಿದ್ದುಪಡಿ ಮತ್ತು ಸೇರ್ಪಡೆಗಳೊಂದಿಗೆ ನಮ್ಮ ಸಂವಿಧಾನ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಕಾರ್ಯನಿರ್ವಾಹಕ ಮತ್ತು ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಂತಹ ಸಂವಿಧಾನವನ್ನು ಅರಿತುಕೊಳ್ಳುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಸಂವಿಧಾನ. ಸಂವಿಧಾನದ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನು ಕೊಟ್ಟರು. ಸಂವಿಧಾನ ಅಂದ್ರೆ ಕಾಯ್ದೆಗಳಿರ್ತಕ್ಕಂಥದ್ದು. ಆ ಕಾಯ್ದೆಗಳನ್ನ ಯಾರಿಗಾಗಿ ಮಾಡ್ಕೊಂಡೇವ ನಾವ? ಯಾರಿಗೆ ಮಾಡ್ಕೊಂಡೇವ ಕಾಯ್ದೆಗಳನ್ನು? ಮಾನವ ಜನಾಂಗಕ್ಕಾಗಿ ಒಂದು ಸಂವಿಧಾನವನ್ನು ಮಾಡ್ಕೊಂಡೇವು. ಹಂಗ ಕಾಡು ಪ್ರಾಣಿಗಳೆಲ್ಲ ಸಂವಿಧಾನ ಐತಿ? ಇಲ್ಲಲ್ಲ. ನಮಗ ಯಾಕೆ ಮಾಡ್ಕೊಂಡ್ವಿ? ನಮ್ಮನ್ನವ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ನೋಡ್ರಿ. ಯಾವ್ದ್ರಿ ಕಾಡು ಪ್ರಾಣಿಗಳಿಗೆ ನಮ್ಮದು ಒಂದು ಸಂವಿಧಾನ, ದೊಡ್ಡ ಸಂವಿಧಾನ ಐತಿ, ಲಿಖಿತ ಸಂವಿಧಾನ ಐತಿ, ಎಲ್ರು ಕೇಳಿರಾ? ಇಲ್ಲಿಲ್ಲೋ. ಸೊ ಅದಕ್ಕಾಗಿ ಸಂವಿಧಾನ ನಾವು ಮಾಡಿದೇವಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕಿಲ್ಲೋ. ಆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ್ರು ಸುಷ್ಮಾ ಹೇಳಿದ್ರಿ. ಮೂಲಭೂತ ಹಕ್ಕುಗಳು ನಿಮಗೆ ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು? ನೀವ ಮೂಲಭೂತ ಕರ್ತವ್ಯಗಳನ್ನ ಪಾಲಿಸ್ಬೇಕು. ಹಂಗಂದ್ರೆ ಮೂಲಭೂತ ಕರ್ತವ್ಯಗಳು ಯಾವಪ್ಪ? ಹಾ, ಬಹಳ ಇಂಪಾರ್ಟೆಂಟ್ ಇದು. ಈ ಅವೇರ್ನೆಸ್ ಬರ್ಬೇಕಾಗಿದೆ ಮಕ್ಕಳಲ್ಲಿ. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ರಕ್ಷಿಸ್ಬೇಕು, ಕಾಪಾಡಬೇಕು. ನೀವೇನ್ ಮಾಡ್ತೀರಾ? ಗೌರ್ಮೆಂಟ್ ಪ್ರಾಪರ್ಟಿ ಅಂತೇಳಿ ರೋಡ್ ಹಟ್ಟೋದು, ಗಿಡ ಹಾಕಿ ಇಡೋದು. ನೋಡ್, ನಾವು ಚೆಂಡಿನ ಗಿಡ ಹಚ್ಚಿದ್ದು ಇವತ್ತು ಬೆಳಿಗ್ಗೆ ಅಥವಾ ನಿನ್ನೆ ಎಲ್ಲಕ್ಕೆ ತೊಗೋದಾರ ಅವ್ನು 4th ಕ್ಲಾಸ್ ಮುಂದೆನು. ಹಂಗಾದ್ರೆ ನಾವು ಸಂವಿಧಾನ ಜಾಥಾ ಮಾಡೋದ್ರಿಂದ ಉಪಯೋಗ ಆಗತ್ತಾ? ಮತ್ತೆ ನಾವೇನು ಮಾಡ್ಬೇಕು? ಮೊದಲು ನಮ್ಮ ಕರ್ತವ್ಯಗಳನ್ನ ಪಾಲಿಸ್ಬೇಕು. ಎಷ್ಟೋ ಸಲ ಅಬ್ಸರ್ವ್ ಮಾಡ್ತೇನೆ, ಕ್ಲಾಸ್ ರೂಮ್ದು ಕಿಟಕಿ ದಡ್ಪಡ್ ದಡ್ಪಡ್ ಬಿಡ್ತಿರ್ತೀರಿ. ಯಾಕ? ಗೌರ್ಮೆಂಟ್ ಪ್ರಾಪರ್ಟಿ. ಮನೆಯಾಗಿನೂ ಮಾಡಿರ್ಲ, ನಿಮ್ಮ ಅವತ್ತು ಊದ ಹಾಕ್ತಾಳೆ, ನಿಮಗೆ ಹಾಕ್ತಾಳಿಲ್ಲ ಮತ್ತ ಹಂಗ ಮನಿ ಪ್ರಾಪರ್ಟಿ ಅಂತಾನೆ ಇದನ್ನ ತಿಳ್ಕೋಬೇಕು. ತಿದಿಲ್ಲ, ಮೂಲಭೂತ ಕರ್ತವ್ಯಗಳನ್ನ ಪಾಲಿಸ್ತೀರಾ? ಮೂಲಭೂತ ಹಕ್ಕುಗಳು ಬೇಕಂದ್ರ ಕರ್ತವ್ಯಗಳನ್ನ ಪಾಲಿಸ್ಲೇಬೇಕು. ಇಲ್ಲಿ ಛದ್ಮವೇಷ ಹಾಕಿರ ನೋಡು, ಗಾಂಧೀಜಿ, ಚನ್ನಮ್ಮ, ಯಾರ್ಯಾರಿ ಇಲ್ಲಿ ಮುಂದ್ ಬರ್ರಿ, ಮುಂದ್ ಬರ್ರಿ. ನನ್ನ ದೊಡ್ಡ ಚಪ್ಪಾಳಿ ಒಂದಿಗೆ ಅವರನ್ನ ವೇದಿಕೆ ಕರೆಣ್ಣ, ಚಪ್ಪಾಳಿ ಬಾರಿಸ್ರಿ. ಕೊಡ್ರಿ. ನೋಡಿ, ಬೆಳಗಿಂದ ಹಿಡಿದು ಉತ್ಸಾಹದಿಂದ ಇದ್ದಾರೆ ಅವರು, ಹುಮ್ಮಸ್ಸಿನಿಂದ ಇದ್ದಾರೆ. ಚಪ್ಪಾಳಿ ಬರ್ಸಕ್ ಆಗುತ್ತೆ ನಿಮಗೆ. ಈಗ ಮುಂದಿನ ಭಾಷಣ ರೋಹಿತ್ ಕಂಬಲ್ ದಿನಿ. ರೋಹಿತ್ ಕಮಲ್ ದಿನ್ನಿ ಫ್ರೀಡಮ್ ಫೈಟರ್ಸ್ ಹೆಸರುಗಳನ್ನ ಹೇಳ್ತಾನೆ. ಮೈ ನೇಮ್ ಇಸ್ ರೋಹಿತ್ ಕಮಲ್ ದಿನ್ನಿ. ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಎ ಟು ಜೆಡ್ ಫ್ರೀಡಮ್ ಫೈಟರ್ಸ್ ನೇಮ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಎ ಫಾರ್ ಅಬ್ಬಕ್ಕ, ಬಿ ಫಾರ್ ಭಗತ್ ಸಿಂಗ್, ಸಿ ಫಾರ್ ಚಂದ್ರಶೇಖರ್ ಆಜಾದ್, ಡಿ ಫಾರ್ ದಾದಾಬಾಯಿ ನವರೋಜಿ, ಎಫ್ ಇ ಫಾರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಎಫ್ ಆರ್ ಫಿರೋಜ್ ಶಾ ಮೆಹ್ತಾ, ಜಿ ಫಾರ್ ಗೋಪಾಲ್ ಕೃಷ್ಣ ಗೋಖಲೆ, ಎಚ್ ಫಾರ್ ಎಚ್ ಎಸ್ ದೊರೆಸ್ವಾಮಿ, ಐ ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ, ಜೆ ಫಾರ್ ಜಯಪ್ರಕಾಶ್ ನಾರಾಯಣ್, ಕೆ ಫಾರ್ ಕಮಲಾದೇವಿ ಚಟ್ಟೋಪಾಧ್ಯಾಯ, ಎಲ್ ಫಾರ್ ಲಾಲಾ ಲಜಪತ್ ರಾಯ್, ಎಂ ಫಾರ್ ಮೈಲಾರ್ ಮಹದೇವಪ್ಪ, ಎನ್ ಫಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಒ ಫಾರ್ ಒನಕೆ ಒಬ್ಬವ್ವ, ಪಿ ಫಾರ್ ಪಂಡಿತ್ ಮದನ್ ಮೋಹನ್ ಮಾವಿಯ,
ಕ್ಯೂ ಫಾರ್ ಕ್ವೀನ್ ಆಫ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆರ್ ಫಾರ್ ರಾಜಗೋಪಾಲಾಚಾರಿ, ಎಸ್ ಫಾರ್ ಸಂಗೊಳ್ಳಿ ರಾಯಣ್ಣ, ಟಿ ಫಾರ್ ತಾಂತಿಯಾ ಟೋಪೆ, ಯು ಫಾರ್ ಉದಾಮ್ ಸಿಂಗ್, ವಿ ಫಾರ್ ವಲ್ಲಭಾಯಿ ಪಟೇಲ್, ಡಬ್ಲ್ಯೂ ಫಾರ್ ಆರ್ ಬತುಕೇಶ್ವರ್ ದತ್, ಎಕ್ಸ್ ಫಾರ್ ಕ್ಷೇವಿಯರ್ ಬಿ ವಸುದೇವ್ ಪಡಿಕೆ, ವೈ ಫಾರ್ ಯೂಸುಫ್ ಮೆಹರ್ ಅಲಿ, ಜಡ್ ಫಾರ್ ಜಕಿ ಹುಸೇನ್ ಖಾನ್. ಥ್ಯಾಂಕ್ ಯು. ವೆರಿ ಗುಡ್. ಏಟು ಜಡ್ ಹೇಳಿದ ಯಾರು ಹೇಳಿದ್ರು? ರೋಹಿತ್ ಅಲ್ಲ, ರಾಕ್ ಸ್ಟಾರ್ ರೋಹಿತ್ ಚಪ್ಪಾಳೆ ಹಾಕಿರೋದು. ಓಕೆ, ಮತ್ತೆ ಯಾರು ವಿದ್ಯಾರ್ಥಿಗಳು ಸಂವಿಧಾನದ ಬಗ್ಗೆ ಮಾತಾಡೋರಿದ್ರ? ಸೊ ಇಚ್ಛೆಯಿಂದ ವೇದಿಕೆ ಮೇಲೆ ಮಾತಾಡ್ತೀಪ ಶಿವಾನಂದ. ಈಗ ಮುಂದಿನ ಭಾಷಣ ಶಿಕ್ಷಕರಿಂದ. ಮೊದಲನೇದಾಗಿ ಪ್ರೌಢಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂತಹ ಪಾಂಡ್ರಿ ಸರ್ ಇವರಿಂದ ಈ ಒಂದು ಸಂವಿಧಾನ ಜಾಥಾ ಕುರಿತು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾವು ಮೊದಲನೇದಾಗಿ ಇಲ್ಲಿ ಸೇರಿರುವಂತಹ ಸನ್ನಿವೇಶ ಯಾವ್ದಂತ ನಿಮಗೆ ಆಲ್ರೆಡಿ ಗೊತ್ತೈತಿ. ಯಾವುದು? ಸಂವಿಧಾನ ಜಾಗೃತಿ ಜಾಥಾ, ಹೌದಲ್ಲ? ನಿಮಗೂ ಆಲ್ರೆಡಿ ಗೊತ್ತೈತಿ ಸಂವಿಧಾನದ ಬಗ್ಗೆ, ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ, ಹೌದಲ್ಲ? ಆದ್ರೆ ಈ ಶಿಕ್ಷಣವನ್ನ ಪಡೆದೇ ಇರುವಂತಹ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಅದಾರಲ್ಲ, ನಿಮ್ಮ ತಂದೆ ತಾಯಿ ಅಜ್ಜ ಎಂದಿರೋ ಎಲ್ಲರೂ ಅದಾರ, ಅವರಿಗೂ ಸಹ ನಾವು ಸಂವಿಧಾನವನ್ನ ಯಾವ ರೀತಿಯಾಗಿ ತನ್ನದನ್ನ ಅಳವಡಿಸಿಕೊಳ್ಬೇಕಂತ ಹೇಳೋ ಸಲುವಾಗಿ ಈ ಜಾಗೃತಿಯನ್ನ ನಾವು ಈ ದಿವಸನ ಹಮ್ಮಿಕೊಂಡದ್ದು. ಅದಕ್ಕಿಂತರ ಪೂರ್ವದಲ್ಲಿ ಸಂವಿಧಾನ ನಮಗೆ ಯಾವಾಗ ಜಾರಿ ಆಯ್ತು ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ರು, ಅದು ನಿಮ್ಗೆ ಗೊತ್ತೈತಿ, ಹೌದ್ರು? ಆರರಿಂದ ನೀವೇನ್ ಮಾಡ್ತಂದ್ರೆ ಸಂವಿಧಾನದ ಬಗ್ಗೆ ಕಲಿತಾ ಬರತ್ತೆ, ಹೌದಲ್ಲ? ಅದಕ್ಕಿಂತರ ಪೂರ್ವದಲ್ಲಿ ಏನಾಯ್ತಂದ್ರೆ ಸ್ವತಂತ್ರ ಸಿಕ್ಕ ನಂತರ ಏನಾಯ್ತು ಅಂದ್ರೆ 200 ವರ್ಷಗಳ ಕಾಲ ನಾವು ಬ್ರಿಟಿಷರಿಂದ ಆಲಿಸಲ್ಕೊಂಡು ಏನ್ ಮಾಡ್ತಂದ್ರೆ ಹಂತ ಹಂತವಾಗಿ ಸ್ವತಂತ್ರವನ್ನ ಪಡ್ಕೊಂಡ್ಬಂದ ನಂತರ ಏನಾಯ್ತಪ್ಪ ನಮಗಂದ್ರೆ ಒಂದು ದೊಡ್ಡ ತಲೆನೋವಾಯ್ತು. ಏನ್ ತಲೆನೋವಾಯ್ತು ಅಂದ್ರೆ ಬ್ರಿಟಿಷರು ಬಿಟ್ಟು ಹೋದಂತ ಕಾಯ್ದೆಗಳು ಏನಾಗ್ತದೆ ಅಂದ್ರೆ ನಮ್ಮ ಭಾರತದಲ್ಲಿ ಇದ್ದು ಇಂತಹ ಕಾಯ್ದೆಗಳನ್ನ ನಮಗ ಬೇಡಾಗಿತ್ತು. ಅಂತ ಕಾಯ್ದೆಗಳನ್ನ ತಡೆಗೆ ಹಾಕುವಾಗ ಏನ್ ಮಾಡಿದ್ರೆ ಸಂವಿಧಾನವನ್ನ ಜಾರಿಗೆ ಪಡಾಗತ್ತು. ಇದಕ್ಕಿಂತರ ಪೂರ್ವದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಮೊಹಮ್ಮದ್ ಅಲಿ ಸ್ವತಂತ್ರ ಸಿಕ್ಕ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನ್ ಮಾಡ್ತಾರೆ, ನಮ್ಮ ಪಾಕಿಸ್ತಾನವ ನಮಗ ಸ್ವತಂತ್ರಗೊಳಿಸ್ಬೇಕಂತ ಏನ್ ಮಾಡ್ತಾರೆ, ಜಗಳವನ್ನ ತೆಗೆದ್ಬಿಡ್ತಾರೆ. ಅವರು ಸಹ ಏನ್ ಮಾಡ್ತಾರೆ ಅಂದ್ರೆ ಈ ಕಾನೂನನ್ನ ಏನ್ ಮಾಡ್ತಾರೆ ಕೈ ತೆಗೆದುಕೊಂಡು ಅವರನ್ನ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನ ಬೇರೆ ಕಡ್ಕೊಂಡು ತಗೊಂಡೋಗಿ ಬಿಡ್ತಾರೆ, ಬೇರೆ ಆಗಿಬಿಡ್ತಾರೆ ನಮ್ಮಿಂದ. ಹೀಗಾಗೋದ್ರಿಂದ ಏನಕ್ಕೈತೆ ಅಂದ್ರೆ ನಾವು ಹಂತ ಹಂತವಾಗಿ ಸಂವಿಧಾನವನ್ನ ರಚನೆ ಮಾಡುವ ಸಲುವಾಗಿ ಏನ್ ಮಾಡ್ತಂದ್ರೆ ಒಂದು ಮೀಟಿಂಗ್ ಅನ್ನ ಕೊಡ್ತು. ಇದು ಪ್ರಪ್ರಥಮವಾಗಿ ಯಾವಾಗ ಆಕೈತೆ ಅಂದ್ರೆ ಲಾಹೋರ್ ಅಧಿವೇಶನ 1930 ಪೂರ್ಣ ಸ್ವರಾಜ್ಯ ಘೋಷಣೆ ಆಕೈತಿ. ಈ ಘೋಷಣೆ ಆಗುವ ಸಲುವಾಗಿ ಏನಕ್ಕೈತೆ ಆದ ನಂತರ ಏನಾಕೈತೆ ಅಂದ್ರೆ ಈ ಅಧಿವೇಶನ ಸಂವಿಧಾನವನ್ನ ರಚನೆ ಮಾಡಿಕೊಂಡು ಅಂತ ಸಂವಿಧಾನವನ್ನ ನಾವು ಹಂತ ಹಂತವಾಗಿ ಬೆಳ್ಕೊತಾ ಬರ್ತು. ಇದು ಅಂತ ಏನಕೈತೆ ಅಂದ್ರೆ ಆಮೇಲೆ ಸಂವಿಧಾನವನ್ನ ನಾವು ಪ್ರಸ್ತುತವಾಗಿ ಯಾರ್ಯಾರು ಸಂವಿಧಾನ ರಚನೆ ಮಾಡಕ್ ಬರ್ತಿರೋ ಕರೆದಾಗ ಅಲ್ಲಿ ಮೊದಲನೇದಾಗಿ ಹೆಸರು ಕೇಳಿರೋದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಏನಾಯ್ತಂದ್ರೆ ಸಂಪೂರ್ಣವಾಗಿ ನಮಗ ಕಂಡು ಬಂತು. ಅವ್ರು ಏನ್ ಮಾಡಿದ್ರೆ ನಾನೇ ಮುಂದೆ ನಿಂತು ಈ ಸಂವಿಧಾನವನ್ನ ರಚನೆ ಮಾಡ್ತಾನೆ ಅಂತ ಏನ್ ಮಾಡ್ತಾರಂದ್ರೆ ರಚನೆಯನ್ನ ಮಾಡ್ತಾರು. ಸುಮಾರು 18 ದೇಶಗಳನ್ನ ಸುತ್ತಿಕೊಂಡು ಏನ್ ಮಾಡ್ತಂದ್ರೆ ಬೃಹತ್ತಾದ ಸಂವಿಧಾನವನ್ನ ಬರೀತಾರೆ. ಬರೋದು ಅದರನ್ನ ಏನ್ ಮಾಡ್ತಾರೆ ಭಾರತ ಸಂವಿಧಾನಕ್ಕೆ ಏನ್ ಮಾಡ್ತಾರೆ ಮೊದಲನೇದಾಗಿ ಜಾರಿಗೆ ತಗೊಂಡ್ಬರ್ತಾರೆ. ಏ ಕೇಳ್ರಲ್ಲಿ ನಿಮಗೆ ಹೇಳತ್ತಾರೆ, ಇದೇ ಹೇಳಿ ನಮಗೆ ನಿಮ್ಮ ಕರ್ತವ್ಯ ಗೊತ್ತೈತಲ್ಲ, ನಿಮ್ಗೆ ಹೇಳತ್ತಾನೆ ನಿಮ್ ಕೇಳುವಂತ ನಿಮ್ ಕರ್ತವ್ಯ ಕೇಳಲ್ಲಿ, ನಾ ಹೇಳುವಂತದ್ ನನ್ ಕರ್ತವ್ಯ, ಹೌದಲ್ಲ? ನಮ್ಮ ಕೇಳ್ರಲ್ಲಿ ಈ ರೀತಿಯಾಗಿ ಏನ್ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ದೇಶಗಳನ್ನ ಸುತ್ತಿಕೊಂಡು ಬೃಹತ್ತಾದ ಸಂವಿಧಾನವನ್ನ ನಮಗ ಕೊಡ್ತಾರೆ. ಕೊಟ್ಟ ನಂತರ ಏನಕ್ಕೈತಪ್ಪ ಅಂದ್ರೆ ಹಂತ ಹಂತವಾಗಿ ಇದು ಅಂಗೀಕಾರ ಯಾವಾಗೈತೋ ನಿಮ್ಗೆ ಗೊತ್ತೈತಿ. 1949 ನವೆಂಬರ್ 20 ಬರಾಕ 1950 ಜನವರಿ 26 ಇದು ಹಂಗೆ ಸಂಪೂರ್ಣವಾಗಿ ಜಾರಿಗೆ ಬರ್ತೈತಿ. ಇದರಲ್ಲಿ ಏನೈತಿ ಸಂವಿಧಾನ ಅನ್ನೋದ ನಿಮಗ್ ಗೊತ್ತೈತಿ? ಸಂವಿಧಾನ ಅಂದ್ರೆ ಏನೈತಿ ಗೊತ್ತಾಗೈತಿ? ಇಲ್ಲ, ಗೊತ್ತಾಗಿಲ್ಲಲ್ಲ. ಏನ ಈಕೈತ್ ನೋಡ್ರಿ, ಸಂವಿಧಾನ ಅಂದ್ರೆ ಏನ? ವೆರಿ ಗುಡ್, ವೆರಿ ಗುಡ್.
ಅಲ್ಲಿ ಐಸೋದಾರ್ಹತರು ಒಳ್ಳೆಯದಂತ ಒಂದು ನಿಯಮ ಈ ರೀತಿಯಾದಂತ ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕಾದಂದ್ರೆ ಸಾಕಷ್ಟು ವಿಧಿಗಳನ್ನ ಒಳಗೊಂಡವು. ಓದಿ ಸುಮಾರು 448 ವಿಧಿಗಳು, ಯಾಕೋ 448 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳು ಅಥವಾ ಶೆಡ್ಯೂಲ್ಗಳು ಅಂತ ನಾವು ಏನ್ ಮಾಡ್ತಂದ್ರೆ ಈ ಸಂವಿಧಾನದಲ್ಲಿ ಕಾಣ್ತು. ಈ ಸಂವಿಧಾನ ಇಷ್ಟಿದ್ರೆ ನಾವು ಏನ್ ಮಾಡ್ತಂದ್ರೆ ಸಾಕಷ್ಟು ವಿಷಯಗಳ ಸಂವಿಧಾನದಲ್ಲಿ ನಾವು ಇದೇ ರೀತಿಯಾಗಿ ಬದುಕಬೇಕು, ಇದೇ ರೀತಿಯಾಗಿ ಇರಬೇಕು, ಇದೇ ರೀತಿಯಾಗಿ ಶಾಲೆಗೆ ಬರಬೇಕು, ಯಾವ್ದಾದಂತ ಸಭೆ ಸಮಾರಂಭಗಳಲ್ಲಿ ಹೋಗ್ಬೇಕು ಅಂತ ಅನ್ನೋದ ಸಂವಿಧಾನದಲ್ಲಿ ಜಾರಿಯಾಗಿತ್ತು. ಆ ಸಂವಿಧಾನ ಇರಲಿಲ್ಲ ಅಂದ್ರೆ ನಾವು ನಿಯಮಗಳು ಏನಂತಂದ್ರೆ ಶೂನ್ಯವಾಗಿ ಇರ್ತಿದ್ದು ಅಂತ ಹೇಳ್ಬೋದು. ಈ ರೀತಿಯಾದಂತ ಸಂವಿಧಾನವನ್ನ ಬರೆದುಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಅದಕ್ಕೆ ಸಹಾಯ ಮಾಡಿದಂತ ಎಲ್ಲ ಘಟಾನುಘಟಿಗಳು ನಾಯಕರಾಗಿರ್ಬೋದು, ಅವರಿಗೆ ನಮ್ಮ ಕಡೆಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಅವರಿಗೆ ಒಂದೊಂದು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಯಾಕಂದ್ರೆ ಅದು ನಮ್ಮ ಕರ್ತವ್ಯಗಳನ್ನು ಒಳಗೊಂಡೈತಿ, ಮೂಲಭೂತ ಹಕ್ಕುಗಳನ್ನು ಸಹ ಒಳಗೊಂಡೈತಿ. ಇಂತಹ ಸಂವಿಧಾನವನ್ನ ಕೊಟ್ಟಂತಹ ನಮ್ಮ ನಾಯಕರಿಗೆ ಒಂದು ದೊಡ್ಡ ಸಲಾಮನ್ನು ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನ ಹೇಳ್ಕೊಂಡು ಮಾತಾಡೋಕೆ ಅನುಕೂಲ ಮಾಡಿಕೊಟ್ಟಂತ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ ಧನ್ಯವಾದಗಳು. ಬುಲು ಭಾರತ್ ಮತಾಕಿ ಒಂದೇ. ಮಾತಾಡ್ತೀರಿ ಅಲ್ಲೇ ಮೈಕ್ ಕೊಡ್ತೇನೆ ನಿಮ್ ತಕ್ಕ ಮಾತಾಡ್ತೀನಿ ಅಂದ್ರೆ ಹಂಗ ಕೇಳ್ರಿ. ಮತ್ತೆ ಸರ್ ಹೇಳ್ತಾರಲ್ಲ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಕ ಸಂವಿಧಾನ ಜಾಥಾ ಮಾಡಿ ತಿದ್ದ. ಸೊ ಅದಕ್ಕಾಗಿ ಇಲ್ಲಿವರೆಗೆ ಪಾಂಡ್ರಿ ಸರ್ ಅವರು ಅತ್ಯಂತ ಸೂಕ್ತವಾಗಿ ಮಾರ್ಮಿಕವಾಗಿ ಸಂವಿಧಾನದ ಬಗ್ಗೆ ಸಂವಿಧಾನ ಜಾರಿಗೆ ಬಂದಂತ ರೀತಿ ಅದನ್ನು ಅಳವಡಿಸಿಕೊಂಡಂತ ರೀತಿಯನ್ನ ಸುಂದರವಾಗಿ ಹೇಳಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮುಂದಿನ ಭಾಷಣ ಅಶ್ವಿನಿ ಮೇಡಮ್ KHPS ಕೆನಲ್ ಕೊಡಿ. ಎಲ್ಲರಿಗೂ ಕೂಡ ಮಧ್ಯಾಹ್ನದ ವಂದನೆಗಳು. ನಾನು ನಿಮಗೆ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡಿಸ್ತೇನೆ, ಗಮನ ಇಟ್ಟು ನಾನು ಹೇಳುವಂತದನ್ನ ಕೇಳಿಸ್ಕೋಬೇಕು. ಚಟುವಟಿಕೆಯಲ್ಲಿ ಯಾರು ಪಾಸ್ ಆಗ್ತೀರಾ ಅಥವಾ ಯಾರು ಸೋಲ್ತೀರಾ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾನು ನನ್ನ ಕೈಯನ್ನ ಮುಂದೆ ಮಾಡ್ತಾ ಇದ್ದೀನಿ, ನಮ್ಮ ಬೆರಳನ್ನ ಮುಂದೆ ಇಟ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ, ನಿಮ್ಮ ಕಣ್ಣ ಮುಂದೆ ಇಟ್ಕೋಬೇಕು ಕೈಯನ್ನ. ಇಟ್ಟಿದ್ದೀರಾ? ಒಂದೇ ಬೆರಳಿರ್ಬೇಕು. ನೋಡ್ತಾ ಇದ್ದೀರಾ ಕೈ ಬೆರಳನ್ನ? ಕೈ ಬೆರಳು ನೋಡ್ತಾ ಇದ್ದೀರಾ? ದೃಷ್ಟಿ ಯಾವ್ದ್ರ ಮೇಲಿದೆ? ಕೈ ಬೆರಳು ಮೇಲಿದೆಯಲ್ವಾ? ಆ ಕೈಯನ್ನ ತೀರಾ ಹತ್ರಕ್ಕೆ ತಗೊಂಬನ್ನಿ. ತಂದ್ರ ಕಣ್ಣು ಒಳಗಲ್ಲ, ಕಣ್ಣಿನ ಹತ್ರಕ್ಕೆ ತಗೊಂಬನ್ನಿ. ತಂದಿದ್ದೀರಾ? ಸೀದಾ ಆ ಕೆನ್ನೆ ಹತ್ರ ಅಥವಾ ಈ ಕೈಯನ್ನ ತಗೊಂಬಂದು ಸೀದಾ ಕೆನ್ನೆ ಹತ್ರ ಇಟ್ಕೋಬೇಕು. ಇಟ್ಕೊಂಡಿದ್ದೀರಾ? ಎಷ್ಟು ಜನ ಸರಿಯಾಗಿ ಇಟ್ಕೊಂಡಿದ್ದೀರಾ? ಅಕ್ಕಪಕ್ಕ ನೋಡ್ಕೊಳ್ಳಿ ಒಂದ್ಸಲಿ. ಕೆನ್ನೆನಾ ಇದು? ಕಪಾಳನಾ ಇದು? ಅದೆಲ್ಲ ಇಟ್ಕೊಂಡಿದ್ದೀರಲ್ಲ. ನಾನು ಹೇಳ್ದೆ, ನಾನು ಹೇಳ್ಬೇಕಾದ್ರೆ ಸರಿಯಾಗಿ ಕೇಳಿಸ್ಕೋಬೇಕು, ಗಮನ ನನ್ ಕಡೆ ಇರ್ಬೇಕು ಅಂತ ಹೇಳಿ. ಆಟದಲ್ಲಿ ಯಾರು ಸೋತ್ರಿ, ಯಾರು ಗೆದ್ರಿ? ನಾನೇ ಗೆದ್ದೀನಿ. ಆಯ್ತು ಮಕ್ಕಳ, ಸೋತವರು ನಾವೇ, ಗೆದ್ದವರು ನಾವು. ಸೋತೆಕಾಯಿ ತಿನ್ನೋಣ ಅಂತ ಆಟವನ್ನ ಆಡದ್ವಲ್ಲ, ಖುಷಿ ಆಯ್ತಾ? ಸರಿ, ಎಲ್ಲರಿಗೂ ಕೂಡ ಮಧ್ಯಾಹ್ನದ ವಂದನೆಗಳು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಇದು ಕೀರ್ತನಕಾರರಾದಂತಹ ಕನಕದಾಸರ ವಚನದ ಸಾಲು ಅಥವಾ ಕೀರ್ತನೆಯ ಸಾಲು. ಈ ಸಾಲಿನೊಂದಿಗೆ ನಾನು ನಿಮಗೊಂದು ನಿದರ್ಶನದ ಮೂಲಕ ನನಗೆ ತಿಳಿದಿರುವಂತಹ ಒಂದು ಸಣ್ಣ ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇನೆ.
ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡಬೇಕು. ಮನೆ ಕಟ್ಟಲಿಕ್ಕೆ ಏನೇನು ಬೇಕು? ಆಯ್ತು, ಸರಿ ಮಕ್ಕಳೇ, ಗಲಾಟೆ ಮಾಡಬೇಡಿ. ಹಲವಾರು ಸಾಮಗ್ರಿಗಳು ಬೇಕು, ಮನೆಯನ್ನು ಕಟ್ಟುವಂತಹ ಕಾರ್ಮಿಕರು ಬೇಕು, ಹಣ ಬೇಕು, ಜೊತೆಗೆ ಸಮಯ ಬೇಕು. ಮನೆ ಗೃಹ ಪ್ರವೇಶ ಆಗೋವರೆಗೂ ಅದ್ರ ಜೊತೆಗೆ ನಮಗೆ ಸಾವಿರಾರು ಟೆನ್ಷನ್ ಇರುತ್ತೆ. ಇದು ಒಂದು ಮನೆಯನ್ನು ಕಟ್ಟಲಿಕ್ಕೆ ಆಗುವಂತಹ ಸಮಸ್ಯೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಇಡೀ ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಕಟ್ಟುವಂಥ ಕೆಲಸ ಪರ್ಮನೆಂಟ್ ಆಗಿ ಉಳಿಬೇಕು, ಶಾಶ್ವತವಾಗಿರಬೇಕು, ಶತಮಾನದವರೆಗೂ ಅದು ಸುಸ್ಥಿತಿಯಲ್ಲಿರಬೇಕು. ಅಂತಹ ಒಂದು ರಾಷ್ಟ್ರವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ, ಅದೇ ಸಂವಿಧಾನ ರಚನೆಯನ್ನು ಮಾಡುವಂತಹದ್ದು. ಸರಿ, ಹಾಗಾದರೆ ಸಂವಿಧಾನ ಅಂದರೆ ಏನು? ನಾವೆಲ್ಲರೂ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದೀವಿ ಸಂವಿಧಾನ ಸಂವಿಧಾನ ಅಂತೇಳಿ. ಏನು ಹಾಗಾದರೆ ಕಾನೂನುಗಳನ್ನು ರೂಪಿಸ್ಕೊಳ್ಳುವಂಥದ್ದು ಅಂತೇಳಿ. ಒಂದು ದೇಶ ಅಭಿವೃದ್ಧಿ ಆಗಬೇಕು, ದೇಶ ವ್ಯವಸ್ಥಿತವಾದ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ನಮಗೆ ನಾವೇ ಅನುಸರಿಸುವಂತಹ ಕೆಲವೊಂದು ನಿಯಮಗಳಿದ್ದಾವೆ. ಆ ನಿಯಮಗಳನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಈ ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತೆಲ್ಲ ತಿಳ್ಕೊಂಡ್ವಿ, ನಾವು ಕೇಳ್ಕೊಳ್ತಾ ಇದ್ದೇವೆ. ಆದರೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಎಷ್ಟೆಲ್ಲ ಕಾರ್ಯರೂಪಗಳನ್ನು ಹಾಕ್ಕೊಂಡ್ರು, ರೂಪುರೇಷೆಗಳನ್ನು ನಿರ್ಮಾಣ ಮಾಡಿಕೊಂಡ್ರು, ಎಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ. ಇಡೀ ಜಗತ್ತಿನಲ್ಲಿ ಭಾರತ ಬಹುದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವಂತಹದ್ದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ನಮ್ಮ ದೇಶ. ಇಂತಹ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಂದರೆ ಸುಲಭವಾಗಿರುವಂತಹ ಮಾತಲ್ಲ ಅದು. ಯಾಕಂದರೆ ಇಡೀ ಭಾರತದಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಭಾಷೆಯನ್ನಾಡುವಂತಹ ಜನರಿಲ್ಲ. ಹಲವು ರೀತಿಯ ಭಾಷೆ, ಧರ್ಮ, ಸಂಸ್ಕೃತಿ, ಜನಾಂಗ, ನಾಗರಿಕತೆಯನ್ನು ಒಳಗೊಂಡಿರುವಂತಹ ದೇಶ ನಮ್ಮದು. ಇಂತಹ ವಿಶಾಲವಾಗಿರುವಂತಹ ದೇಶಕ್ಕೆ ಯಾರಿಗೂ ಕೂಡ ತೊಂದರೆ ಆಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಬೇಕು ಅಂದರೆ ಅದು ಸಾಮಾನ್ಯದ ಕೆಲಸ ಆಗಿರಲಿಲ್ಲ. ಅಂತಹ ಅಸಾಮಾನ್ಯ ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಬಿಟ್ಟಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಂತಹ ಕಾಲ ಅದು. ಅವಾಗಲೇ ಮುಂದೆ ಒಂದು ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಆಡಳಿತ ಹೇಗಿರಬೇಕು ಅನ್ನುವಂಥದ್ದನ್ನ ರೂಪುರೇಷೆಗಳನ್ನು ಹಾಕೊಳ್ತಾ ಇದ್ದಂಥ ಕಾಲ. ಆ ಸಮಯದಲ್ಲೇ ಬ್ರಿಟಿಷರು ನಮ್ಮ ಭಾರತೀಯ ರಾಜಕೀಯ ನಾಯಕರಿಗೆ ಒಂದು ಸವಾಲನ್ನು ಹಾಕ್ತಾರೆ. ಎಲ್ಲ ಸಮುದಾಯದವರು ಒಪ್ಪುವಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ, ಆಮೇಲೆ ನಾವು ನಿಮಗೆ ಸ್ವತಂತ್ರ ಕೊಡಬೇಕಾ ಅಥವಾ ಬೇಡ? ಪ್ರಜಾಪ್ರತಿನಿಧಿಗಳ ಸಭೆಯ ಅಥವಾ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಹೀಗೆ ಆಯ್ಕೆ ಆದಂತಹ 389 ಸದಸ್ಯರು ಸೇರಿ ಒಂದು ರಚನಾ ಸಮಿತಿಯನ್ನ ಸಿದ್ಧ ಮಾಡಿಕೊಳ್ತಾರೆ. ಈ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 6 ನಡೆಯುತ್ತೆ. ಈ ಸಭೆಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಆದರೆ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕಾರ ಮಾಡಿ ಸಭೆಯಿಂದ ಹೊರಗಡೆ ಹೋಗುತ್ತೆ. ಅದೇ ತಿಂಗಳ ಡಿಸೆಂಬರ್ 11 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ.
ಆ ಸಭೆಯಲ್ಲಿ 292 ಸದಸ್ಯರಿರ್ತಾರೆ, 4 ಸಿವಿಲ್ ಕೌನ್ಸಿಲರ್ಸ್ ಗಳಿರ್ತಾರೆ, 93 ಜನ ರಾಜಪ್ರತಿನಿಧಿಗಳಿರ್ತಾರೆ. ಅಷ್ಟೇ ಅಲ್ಲದೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಆಗಿನ ಮಂತ್ರಿಯಾದಂತಹ ನಮ್ಮ ಜವಾಹರಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರು, ಮೌಲಾನಾ ಅಬ್ದುಲ್ ಕಲಾಂ ಅವರು ಕೂಡ ಅದರ ಜೊತೆಗಿರ್ತಾರೆ, ಆಜಾದ್ ಅವರು ಕೂಡ ಇರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನ, ಅವಶ್ಯಕತೆಯನ್ನ, ಕರ್ತವ್ಯವನ್ನ ನಿಭಾಯಿಸಿದಂತವರು ನಮ್ಮ ಸಂವಿಧಾನದ ಪಿತಾಮಹ ಅಂತ ಅನ್ಸ್ಕೊಂಡಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಅವರ ಜೊತೆಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಕೂಡ ಇರ್ತಾರೆ. ಇಷ್ಟೆಲ್ಲ ಮಹೋನ್ನತ ಮಹನೀಯ ಹೋರಾಟಗಾರರ, ರಾಷ್ಟ್ರೀಯ ರಾಜಕೀಯ ನಾಯಕರ ಶ್ರಮದ ಫಲವಾಗಿ ನಮಗೆ ಸಿಕ್ಕಿದ್ದಂಥದ್ದು ಐತಿಹಾಸಿಕ ಚಾರಿತ್ರ್ಯತೆಯನ್ನು ಉಳ್ಳಂತಹ, ಶತಶತಮಾನದವರೆಗೆ ಸದೃಢವಾಗಿ ನಿಲ್ಲುವಂತಹ ಸದೃಢ ಭಾರತದ ಸಂವಿಧಾನ. ಇಂತಹ ಸಂವಿಧಾನವನ್ನು 1949 ನವೆಂಬರ್ 26 ಅಂಗೀಕಾರವನ್ನು ಮಾಡ್ತಾರೆ ಜವಾಹರಲಾಲ್ ನೆಹರು ಅವರು. ತದನಂತರ ಅದನ್ನು 26 ಜನವರಿ 1950 ಅಧಿಕೃತವಾಗಿ ಜಾರಿಗೆ ತರಲಾಗುತ್ತೆ. ಅವಾಗಲೇ ವಿದ್ಯಾರ್ಥಿಗಳು ಮಾತಾಡಿದ್ರು, ಇಡೀ ಸಂವಿಧಾನವನ್ನ 2 ಭಾಷೆಯಲ್ಲಿ ರಚನೆ ಮಾಡಿರುವಂತಹದ್ದು, ಯಾವುದೇ ಟೈಪಿಂಗ್ ಮಿಷಿನ್ ಅಥವಾ ಪ್ರಿಂಟ್ ಇಂದ ಅದನ್ನ ತಯಾರು ಮಾಡಿಲ್ಲ, ಕೈ ಬರಹದಿಂದನೇ ಬರೆದಿರುವಂತಹದ್ದು. ಒಂದು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ. ಇಂಗ್ಲಿಷ್ ಭಾಷೆಯಲ್ಲಿ ಪ್ರೇಮ್ ಬಿಹಾರಿ ನರೇಂಜಾ ಅನ್ನುವಂಥವರು ಇಟಾಲಿಯನ್ ಶೈಲಿಯಲ್ಲಿ ರಚನೆ ಮಾಡ್ತಾರೆ. ವಸಂತ ಕೃಷ್ಣ ವೈದ್ಯ ಅನ್ನುವಂಥವರು ಹಿಂದಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ನೀವು ಸಂವಿಧಾನದ ಪ್ರಸ್ತಾವನೆಯನ್ನ, ಪೀಠಿಕೆಯನ್ನ ಓದ್ತಾ ಇದ್ದೀರಾ, ಸಂವಿಧಾನದ ದಿನ ಪ್ರಸ್ತಾವನೆಯನ್ನ ಓದಿದ್ದೀರಲ್ವಾ? ಆ ಪ್ರಸ್ತಾವನೆಯ ಸುತ್ತ ಒಂದು ಚಿತ್ರ ಇದೆ ಅಲ್ವಾ, ಚಿತ್ರವನ್ನ ನೋಡಿದ್ದೀರಾ. ಆ ಚಿತ್ರಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಜವಾಹರಲಾಲ್ ನೆಹರು ಅವರು ಶಾಂತಿ ನಿಕೇತನದಲ್ಲಿರುವಂತಹ ನಂದಲಾಲ್ ಬೋಸ್ ಅವರನ್ನು ಭೇಟಿಯಾಗ್ತಾರೆ. ಅವರ ಕಲೆಯನ್ನ ಕಂಡು ಆಶ್ಚರ್ಯಗೊಂಡು ಸಂವಿಧಾನ ರಚನೆ ಆಗ್ತಾ ಇದೆ, ಆ ರಚನೆ ಆಗ್ತಿರುವಂತಹ ಸಂವಿಧಾನಕ್ಕೆ ನೀವು ಚಿತ್ರವನ್ನ ಬಿಡಿಸಿ ಅದರ ಅಂದವನ್ನ ಇನ್ನೂ ಕೂಡ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡಿ ಅಂತ ಕೇಳ್ಕೊಳ್ತಾರೆ. ಯಾರ ತಾನೇ ಸಂವಿಧಾನದ ರಚನೆಯಲ್ಲಿ ಇತಿಹಾಸದ ಪಾತ್ರವನ್ನು ಹೊಂದುವಂತಹ ಒಂದು ಅವಕಾಶ ಸಿಗತ್ತೆ ಅಂದ್ರೆ ಬೇಡ ಅಂತಾರೆ. ಹಾಗಾಗಿ ನಂದಲಾಲ್ ಬೋಸ್ ಅವರು ಕೂಡ ತನ್ನ ಶಿಷ್ಯರನ್ನ ಒಡಗೂಡ್ಕೊಂಡು 22 ಅಧ್ಯಾಯ ಇತಿಹಾಸದ ಅಂದ್ರೆ ಸಂವಿಧಾನದ 22 ಅಧ್ಯಾಯಗಳಿಗೆ ಸಂಬಂಧಪಟ್ಟ ಹಾಗೆ 22 ರೀತಿಯ ಚಿತ್ರಗಳನ್ನ ಅಲ್ಲಿ ಬಿಡಿಸ್ತಾ ಹೋಗ್ತಾರೆ. ನಮ್ಮ ರಾಷ್ಟ್ರದ ಲಾಂಛನ ಯಾವುದು? ನಮ್ಮ ಸಂವಿಧಾನದ ಪುಸ್ತಕದ ಪ್ರಾರಂಭದಲ್ಲಿ ನಮಗೆ ಸಿಗುವಂತದ್ದು ಅಶೋಕನ ಸ್ತಂಭ, ಜೊತೆಗೆ ಸಿಗುವಂತ ಚಿತ್ರ ನಟರಾಜಂದು, ಜೊತೆಗೆ ಶ್ರೀಕೃಷ್ಣ ಹಾಗೂ ಶಾಂತಿಯನ್ನ ಸಾರ್ತಿರುವಂತಹ ಬುದ್ಧನ ಚಿತ್ರವನ್ನ ನಂದಲಾಲ್ ಬೋಸ್ ಅವರು ಚಿತ್ರಿಸ್ತಾ ಹೋಗ್ತಾರೆ. ಆಗಿನ ಕಾಲದಲ್ಲಿ ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ 64 ಲಕ್ಷ ರೂಪಾಯಿಗಳು ಖರ್ಚಾಗತ್ತೆ. ಈ ಸಂವಿಧಾನದಲ್ಲಿ 117,369 ಪದಗಳನ್ನ ಹೊಂದಿರುವಂತಹದ್ದು ಈ ನಮ್ಮ ಸಂವಿಧಾನ. ಈ ಇಷ್ಟು ಬೃಹತ್ ಆಗಿರುವಂತಹ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಎಷ್ಟು ವರ್ಷ? 2 ವರ್ಷ. ಎಷ್ಟು ತಿಂಗಳು? 11 ತಿಂಗಳು. ಎಷ್ಟು ದಿನ? 17 ದಿನಗಳನ್ನ ತೆಗೆದುಕೊಂಡಾಯ್ತು. ಇಷ್ಟೆಲ್ಲಾ ರಾಷ್ಟ್ರ ನಾಯಕರ ಶ್ರಮದಿಂದ ಕಟ್ಟಿರುವಂತಹ ಸಂವಿಧಾನದ ಅಡಿಗಲ್ಲನ್ನ ಭದ್ರವಾದಂತ ತಳಪಾಯದ ಮೇಲೆ ನಾವು ವಿದ್ಯೆಯನ್ನ ಅಥವಾ ಜ್ಞಾನವನ್ನ ಅನುಸರಿಸ್ಕೊಂಡು ತಿಳ್ಕೊಂಡು ಅನ್ವಯ ಮಾಡಿಕೊಂಡು ಮುಂದೆ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಇಂತಹ ಮಹೋನ್ನತ ವ್ಯಕ್ತಿತ್ವವನ್ನ ಹೊಂದಿರುವಂತಹ, ಬೊಮ್ಮಟ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳುವಂತಹ ನಾವು ನೀವೆಲ್ಲರೂ ಕೂಡ ಇಂತಹ ಮಹನೀಯರಿಗೆ ಒಂದು ಸಲಾಮನ್ನ ಹೇಳೋಣವಾ? ಸಲಾಮನ್ನ ಸಲಾಮ್ ಅಂತ ಹೇಳಿ ಹಾಗಾದ್ರೆ ಜೋರಾಗಿ. ಥ್ಯಾಂಕ್ಸ್ ಕೂಡ. ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಧನ್ಯವಾದಗಳು. ಕೇಳಿದ್ರಲ್ಲ, ಸಂವಿಧಾನ ಯಾವ ರೀತಿ ಬೆಳಕಿಗೆ ಬಂತು, ಅದನ್ನ ಯಾವ ರೀತಿ ರಚನೆ ಮಾಡಿದ್ರು. ಕೊನೆಯದಾಗಿ, ಸಂವಿಧಾನ ಗೊತ್ತಿಲ್ಲ ಅಂದ್ರ ನಮಗ್ ಕ್ಷಮೆ ಇಲ್ಲ. ಯಾಕೆ ಕ್ಷಮೆ ಇಲ್ಲ ಅಂದ್ರ ವಿ ಆರ್ ದ ಸಿಟಿಜನ್ ಆಫ್ ಇಂಡಿಯಾ. ತಿಳಿದಿಲ್ಲ, ನಾವು ಭಾರತೀಯ ನಾಗರಿಕರು. ಭಾರತ ಸರ್ಕಾರ ಅಥವಾ ಭಾರತ ದೇಶ ನಮಗೆಲ್ಲನೂ ಕೊಟ್ಟಿದೆ. ಕೊಟ್ಟಿದೆ ಅಲ್ಲ, ಎಲ್ಲಾ ಪ್ರೀ ಭಾಗ್ಯಗಳನ್ನು ಕೊಟ್ಟಿದೆ. ಅದನ್ನಷ್ಟ ತಿಳ್ಕೋಬಾರದ, ಸಂವಿಧಾನದ ಬಗ್ಗೆನೂ ತಿಳಿದುಕೊಳ್ಳಬೇಕು. ಗೊತ್ತದಲ್ಲ,
ನಿಮಗ್ ಗೊತ್ತಿಲ್ಲ ಅಂದ್ರ ನಿಮಗ್ ಕ್ಷಮೆ ಇಲ್ಲ ಅಂದ. ಸೊ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾಯ್ದೆಗಳಿರ್ಬೋದು, ಕಾನೂನುಗಳಿರ್ಬೋದು, ಎಲ್ಲವನ್ನ ತಿಳ್ಕೊಂಡಾಗ ಮಾತ್ರ ನಾವು ಇವತ್ತೇನು ಆಚರಣೆ ಮಾಡ್ತಾ ಇದೀವಿ ಅದು ವರ್ತ್ಫುಲ್ ಅನ್ಸುತ್ತ, ಇಲ್ಲ ಅಂದ್ರ ಅದು ವ್ಯರ್ಥ ಆಗಿಬಿಡತ್ತ. ಈಗ ಮುಂದಿನ ಭಾಷಣ ನಮ್ಮ ಸಹೋದ್ಯೋಗಿ ಮಿತ್ರರಾದಂತಹ ದಾಸಣ್ಣ ಸರ್ ಅವರಿಂದ. ಉಳಿಸಿಲ್ಲ ಮಾತಾಡಕ್ಕೆ, ಆದ್ರೂ ಒಂದಷ್ಟು ಮಾತಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಅದಕ್ಕಿಂತ ಮೊದಲನೇದಾಗಿ ಅಲ್ಲಮರ ಒಂದು ಅದ್ಭುತವಾದಂತಹ ವಚನವನ್ನ ನೆನಪಿಕೊಳ್ಳೋಣ. ಚರಾಚರವೆಂಬುದು ಒಂದು ಕಿಂಚಿತ್, ಚತುರ್ವೇದವೆಂಬುದು ಒಂದು ಕಿಂಚಿತ್, ಆಗುವುದು ಎಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ತನ್ನ ತಾ ಹರಿತ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಎನ್ನುವಂತಹ ಅಲ್ಲಮರ ವಚನವನ್ನು ನೆನೆಯುತ್ತಾ ಇಷ್ಟೊತ್ತು ನಾವು ಸಂವಿಧಾನದ ಜಾತ, ಸಂವಿಧಾನ ಅಂದ್ರೆ ಏನಂತ ಹೇಳಿ ಸರ್ ಹಾಗೂ ಮೇಡಮ್ ಮಾತಾಡಿದ್ದಾರೆ. ಸಂವಿಧಾನ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ದೇಶ ಆಯ್ಕೆ ಮಾಡಿಕೊಳ್ಳುವ. ನಮ್ ದೇಶ ಇದೆಯಲ್ವಾ? ನಮ್ ದೇಶ ಯಾವುದು? ಒಂದು ದೇಶ ಆಯ್ಕೆ ಮಾಡಿಕೊಳ್ಳುವಂತಹ ಆ ದೇಶದ ಜನರ ಜೀವನ ವಿಧಾನವೇ ಸಂವಿಧಾನ. ದೇಶ, ಕಾನೂನು ಹಾಗೂ ಜನರ ಸ್ವಾತಂತ್ರ್ಯ ಸಮಾನತೆ ನಡುವಿನ ಸೇತುವೆಯನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಅರ್ಥಾಯ್ತು? ಸೊ ಇಂತಹ ಸಂವಿಧಾನ ಎಲ್ಲರೂ ಹೇಳಿದ್ರು 1950 ಜನವರಿ 26 ಜಾರಿಗೆ ಬಂತು. ಆ ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಹಲೋ ಹಲೋ, ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಆಯ್ತು? ಸೊ ಹಾಗಾದ್ರೆ ಈ ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ 1950 ಜನವರಿ 26 ಜಾರಿಗೆ ಬಂತು. ಅದಕ್ಕಿಂತ ಮೊದಲು, ಸಂವಿಧಾನ ಬರಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಏನಿತ್ತು, ಯಾವ ರೀತಿಯ ವ್ಯವಸ್ಥೆ ಇತ್ತು? ಹಲೋ, ನೀವು ಕೇಳಿಸ್ಕೊಂಡ್ರೆ ಮಾತ್ರ ಹೇಳ್ಬೋದು. ಆಯ್ತು? ನಮ್ಮ ದೇಶದಲ್ಲಿ ಸಂವಿಧಾನ ಬರೋದಕ್ಕಿಂತ ಮುಂಚೆಲೆ ನಮ್ಮ ದೇಶದಲ್ಲಿ ಯಾವ ವ್ಯವಸ್ಥೆ ಇತ್ತು? ಸಿಂಧೂ ಬಯಲಿನ ನಾಗರಿಕತೆಯಿಂದ ಹಿಡಿದ್ಬಿಟ್ಟು ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗುವವರೆಗಿನ ಭಾರತವು ಕೇವಲ ಸಾಮ್ರಾಜ್ಯಶಾಹಿ, ಅಧಿಕಾರಶಾಹಿ, ಬಂಡವಾಳಶಾಹಿ, ಸರ್ವಾಧಿಕಾರತ್ವ, ಇತರೆ ನಾನಾ ರೀತಿಯ ಏಕ ವ್ಯಕ್ತಿ ಕೇಂದ್ರಿತ ಆಡಳಿತವನ್ನು ಅಷ್ಟೇ ನಾವು ಅನುಭವಿಸ್ತಾ ಇದ್ವಿ. ನಾವು ಅವ್ರ ಕೂತ್ರಿಂದ ಕುತ್ಕೋಬೇಕು, ನಿಲ್ರಿಂದ ನಿಂತ್ಕೋಬೇಕು, ಏನು ಕೆಲಸ ಮಾಡ್ಬಂದ್ರೆ ಮಾಡಂಗಿಲ್ಲ, ಇಷ್ಟು ತೆರಿಗೆ ಕಟ್ಟರೆ ಅಂದ್ರೆ ಕಟ್ಟಬೇಕಿತ್ತು. ಇಂತಹ ದೇಶದ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ವಿ. ಸಿಂಧೂ ಬಯಲಿನ ನಾಗರಿಕತೆ, ಮೌರ್ಯರು, ಗುಪ್ತರು, ಶಾತವಾಹನರು, ಕದಂಬರು, ಹೊಯ್ಸಳರು, ಮೌರ್ಯರು, ಅದಾದ ನಂತರ ಕರ್ಕರ ಆಗಮನ, ದೆಹಲಿ ಸುಲ್ತಾನರು, ಬಹುಮನಿ ಸುಲ್ತಾನರು, ಉಳಿದಂತೆ ನಮ್ಮ ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂತಹ ನಮ್ಮ ದೇಶದ ಹೊರ ದೇಶದ ಯಾವ ರಾಜನು ಕೂಡ ಕೆಲವೊಂದಷ್ಟು ರಾಜರು ಮಾತ್ರ ಜನಹಿತ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಅವರನ್ನು ಉಳಿದಷ್ಟು ಎಲ್ಲರೂ ಸಮೇತ ಆಸ್ತಿಯ ಗಳಿಕೆ ಸಂಪತ್ತನ್ನ ಕೊಂಡೊಯ್ಯುವ ದೃಷ್ಟಿಯಿಂದ ಹಾಗೂ ದೇಶವನ್ನ ಒಡೆದು ಆಳುವ ದೃಷ್ಟಿಯಿಂದ ಹಾಗೂ ತಮ್ಮ ವ್ಯಕ್ತಿನಿಷ್ಠೆ, ಒಂದು ಸಮಾಜ ನಿಷ್ಠೆ ಅನ್ನುವಂತಹ ಪದ, ಮತ್ತೊಂದು ವ್ಯಕ್ತಿನಿಷ್ಠೆ ಅನ್ನುವಂತಹ ಪದ. ವ್ಯಕ್ತಿನಿಷ್ಠೆ ಅಂತಕ್ಕಂಥದ್ದು ನಾನಷ್ಟೇ ಶ್ರೇಷ್ಠ, ನಾನಷ್ಟೇ ಬೆಳಿಬೇಕು, ನಾನಷ್ಟೇ ಈ ದೇಶದಲ್ಲಿ ಬದುಕಬೇಕು ಅನ್ನುವಂತಹ ಒಂದು ಮಾತನ್ನ ನಾವು ವ್ಯಕ್ತಿನಿಷ್ಠೆ ಅಂತ ಕರಿತೀವಿ. ಆದರೆ ಸಮಾಜ ನಿಷ್ಠೆ ಅಂದ್ರೆ ಇಡೀ ಸಮಾಜದ ಸರ್ವ ಜನರು ಸಮಾನತೆಯಿಂದ ಸ್ವಾತಂತ್ರ್ಯದಿಂದ ಬದುಕಬೇಕು ಅನ್ನೋದನ್ನ ನಾವು ಸಮಾಜ ನಿಷ್ಠೆ ಅಂತ ಕರಿತೀವಿ. ಅರ್ಥ ಆಯ್ತು? ಸೊ ಇಂತಹ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇರ್ತೀವಿ. ನಮ್ಮ ಭಾರತ ದೇಶದ ಅನೇಕ ಮಹನೀಯರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ಪ್ರತಿಯೊಬ್ಬರು ನಾವು ಈ ದೇಶದಲ್ಲಿ ಮಣ್ಣಲ್ಲಿ ಬದುಕುವ ಘನತೆಯ ಬದುಕನ್ನು ಬದುಕುವ ಹಕ್ಕು ನಮ್ಗಿದೆ ಅನ್ನುವಂತಹ ಆ ಪ್ರತಿಪಾದನೆಯನ್ನು ಮಂಡನೆ ಮಾಡಿದಾಗ, ಹೋರಾಟವನ್ನು ಮಾಡಿದಾಗ 1947 ಸ್ವಾತಂತ್ರ್ಯ ಬಂತು. ಅದಾದ ನಂತರ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಏನ್ ಮಾಡಿದ್ರು, ಸಂವಿಧಾನವನ್ನು ಬರೆದ್ಬಿಟ್ಟು ನಮ್ಗೆ ಸಂವಿಧಾನವನ್ನು ಅರ್ಪಿಸಿದ್ರು. ಹಾಗಾದ್ರೆ ನಮ್ಮ ಸಂವಿಧಾನದ ಒಳಗಡೆ ಏನಿದೆ ಏನಿದೆ? ಸಂವಿಧಾನ 50 ಜಾರಿ ಆಯ್ತು. ಅಂಬೇಡ್ಕರ್ ಅನ್ನುವಂತಹ ಏಕ ವ್ಯಕ್ತಿಯ ಪ್ರಯತ್ನದಿಂದ ಸುಮಾರು ಕರಡು ಸಮಿತಿಯಲ್ಲಿ 7-8 ಜನ ಇರ್ತಾರೆ. ಒಬ್ರು ವಿದೇಶಕ್ಕೆ ಹೋಗ್ತಾರೆ, ಒಬ್ರು ತೀರಿ ಹೋಗ್ತಾರೆ, ಇನ್ನಿಬ್ರು ದೇಹದಲ್ಲಿ ಹತ್ತನೇ ಸುಳಿಯೋದಿಲ್ಲ, ಮತ್ತೊಬ್ರು ಅನಾರೋಗ್ಯದ ಕಾರಣದಿಂದ ಮನೆಯಲ್ಲಿ ಉಳಿತಾರೆ. ಆದರೆ ಅಂಬೇಡ್ಕರ್ ಅನ್ನುವಂತಹ ವ್ಯಕ್ತಿ ಇಡೀ ದೇಶದ ಬಹುತ್ವ ರಾಷ್ಟ್ರದ ಭಾರತ ಮಣ್ಣಿನ ಪ್ರತಿಯೊಂದು ಜಾತಿಯ, ಪ್ರತಿಯೊಂದು ಲಿಂಗದ, ಪ್ರತಿಯೊಂದು ವ್ಯವಸ್ಥೆಯ ಒಳಗಿರ್ತಕ್ಕಂಥ ಭಾರತೀಯ ಘನತೆಯಿಂದ, ಪದವನ್ನು ಅರ್ಥ ಮಾಡ್ಕೊಳ್ಳಿ, ಘನತೆಯಿಂದ ಬದುಕುವಂತಹ
ಬದುಕು ಬೇಕು ಅನ್ನುವಂತಹ ದೃಷ್ಟಿಯಿಂದ ಸುಮಾರು ಮೇಡಮ್ ಹೇಳಿದಂಗೆ 117,000 ಪದ ಈ ಮಣ್ಣಲ್ಲಿ ಬದುಕಬೇಕು ಅನ್ನುವಂತಹ ಉದ್ದೇಶವಿದೆ. ಗೊತ್ತಾಯ್ತು? ಆ ಅಷ್ಟು ಪದ ಏನು ಹೇಳುತ್ತೆ, ಆ ಅಷ್ಟು ಪದದ ಅರಿವು ನಮ್ಗಿರ್ಬೇಕು, ಆ ಅಷ್ಟು ಪದ ನಮ್ಗೆ ಇಂಪಾರ್ಟೆಂಟು. ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಅಷ್ಟು ಪದಗಳನ್ನ ಅರಿತು ನಡೆದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವಿಸಬೇಕು. ಇದು ನಮ್ಮ ಸಂವಿಧಾನಗಿರ್ತಕ್ಕಂಥ ಮೌಲ್ಯ. ಅರ್ಥಾಯ್ತು? ಸಂವಿಧಾನ ಒಳಗಡೆ ಯಾಕೆ ರಚನೆ ಆಯ್ತು ಅನ್ನೋದನ್ನ ಆಗ್ಲೇ ಮಾತಾಡಿದೆ. ಈ ದೇಶದ ಮಣ್ಣಲ್ಲಿ ಪ್ರತಿಯೊಬ್ಬನು ಘನತೆಯಿಂದ ಬದುಕಬೇಕು. ಹೆಣ್ಣು ಶಾಲೆಗೆ ಹೋಗಂಗಿಲ್ಲ, ಈ ಜಾತಿಯವನು ಇದೇ ಕೆಲಸ ಮಾಡಬೇಕು, ಈ ಧರ್ಮದವನು ಇಲ್ಲಷ್ಟೇ ಸೀಮಿತವಾಗಿ ಇರಬೇಕು, ಇವರಿಗಷ್ಟೇ ಆಸ್ತಿ ಬೇಕು, ಇವರಿಗಷ್ಟೇ ನೆಲ ಬೇಕು, ಇವರಿಗಷ್ಟೇ ಮಣ್ಣು ಬೇಕು, ಇವರಿಗಷ್ಟೇ ಸಂಪತ್ತು ಇರಬೇಕು. ಆದರೆ ಸಮಾಜದ ಕಟ್ಟಕಡೆಯ ಹಿಂದುಳಿದ ವ್ಯಕ್ತಿ ಹೆಣ್ಣು ಕೇವಲ ಅಡುಗೆ ಮನೆಯ ಕಾರ್ಖಾನೆಯ ಸಿಬ್ಬಂದಿಯಾಗಿರ್ಬೇಕು, ಇರುವಂತಹ ಹೆಣ್ಣಾಗಿರ್ಬೇಕು. ಇಂತಹ ಎಲ್ಲ ಸಂಕೋಲೆಗಳಿಂದ ಇಡೀ ಭಾರತ ದೇಶ ಜನರನ್ನ ಹೊರಗೆ ತೆಗೆದುಕೊಂಡ್ಬಿಟ್ಟು ಪ್ರತಿಯೊಬ್ಬರು ನಿನ್ನ ಹತ್ರ ಕೊಟ್ಟಿದೆ ಗುರು, ನೀನು ಶ್ರೀಮಂತ ಆಗಿರು, ಆದ್ರೂ ನಾನು ಬರವನಾದ್ರು ನಾನು ನೀನು ಸೇಮ್, ಇಬ್ರು ಸೇಮ್ ಈ ಮಣ್ಣಲ್ಲಿ ಅನ್ನುವಂತಹ ಸಮಾನತೆಯ ಮೌಲ್ಯವನ್ನ ಕಟ್ಟಿಕೊಡುವಂತದ್ದು ಈ ನಮ್ಮ ಸಂವಿಧಾನ. ಸ್ವತಂತ್ರ ಬರುತ್ತೆ, ಬಂದಾದ ನಂತರ ಈ ದೇಶವನ್ನು ಯಾರಿಗೆ ಕೈ ಕೊಡಬೇಕು? ಕೇವಲ ಮಹಾತ್ಮ ಗಾಂಧಿ ಕೈ ಕೊಡ್ಬೇಕಾ? ಇಲ್ಲ. ಜವಾಹರಲಾಲ್ ನೆಹರು ಕೈ ಕೊಡಬೇಕಾ? ಇಲ್ಲ. ಮತ್ತೆ ಯಾವ ವ್ಯಕ್ತಿ ಕೊಡಬೇಕು? ಯಾರು ದೇಶದಲ್ಲಿ ಶ್ರೀಮಂತನಾಗಿರ್ತಾನೋ ಅವನಿಗೆ ಕೊಡಬೇಕಾ? ಇಲ್ಲ. ಮತ್ತಾರಿಗೆ ಕೊಡಬೇಕು? ಇದು ಭಾರತ ದೇಶ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಕಟ್ಟಿರ್ತಕ್ಕಂತ ಒಂದು ಬೃಹತ್ ಬಹುತ್ವದ ಕಲ್ಪನೆಯುಳ್ಳ ರಾಷ್ಟ್ರ ಯಾವುದು? ಭಾರತ. ಇಂತಹ ಭಾರತದಲ್ಲಿ ಸರ್ವರು ಸಮಾನರು ಅನ್ನುವಂತಹ ಮೌಲ್ಯವನ್ನ ಕಟ್ಟಿಕೊಡುವಂತದ್ದು ನಮ್ಮ ದೇಶ. ಅರ್ಥಾಯ್ತು? ಇಡೀ ಸಂವಿಧಾನವನ್ನ ಅರ್ಥ ಮಾಡೋಕ್ಕಿಂತ ಮುಂಚೆನೇ ಪೀಠಿಕೆಯನ್ನಷ್ಟೇ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದ ಸಂವಿಧಾನದ ಒಟ್ಟು 395 ವಿಧಿಗಳು ಏನು ಹೇಳುತ್ತೆ ಅನ್ನೋದನ್ನ ನಾವು ತಿಳಿಬಹುದು. ಒಂದು, ನಾವು ಹೇಳ್ತೀವಿ ಪ್ರಾರಂಭದ ವಾಕ್ಯವೇ ಭಾರತದ ಜನಗಳಾದ ನಾವು. ಭಾರತದ ಜನಗಳಾದ ನಾವು ಅಂದ್ರೆ ಪ್ರತಿಯೊಬ್ಬರು ನಮಗೆ ನಾವು ಹೇಳ್ಕೊಂತ ಇರೋದು. ಯಾವ ಒಬ್ಬ ವ್ಯಕ್ತಿಯು ನಮ್ಗೆ ಹೇಳುವಂತಹ ವಿಚಾರ ಅಲ್ಲ ಇದು, ಯಾವ್ದ ಒಂದು ಸಂಸ್ಥೆಯೋ ಹೇಳುವಂತಹ ವಿಚಾರ ಅಲ್ಲ, ನಮಗೆ ನಾವು ಹೇಳಿಕೊಳ್ಳುವಂತ ವಿಚಾರ. ಭಾರತದ ಪ್ರಜೆಗಳಾದ ನಾವು ಈ ದೇಶವನ್ನ, ಭಾರತವನ್ನು ಒಂದು ಸಾರ್ವಭೌಮ. ಸಾರ್ವಭೌಮ ಮೀನ್ಸ್ ಯಾವ ಹಿಡಿತಕ್ಕೂ ಒಳಗಾಗದೆ, ಯಾರ ಹಿಡಿತಕ್ಕೂ ಒಳಗಾಗದೆ, ಯಾವ ರಾಜನ ಹಿಡಿತಕ್ಕೂ ಒಳಗಾಗದೆ, ಯಾವ ಶ್ರೀಮಂತನ ಹಿಡಿತಕ್ಕೂ ಒಳಗಾಗದೆ ಬದುಕುವಂತಹ ದೇಶ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಅಂತಹ ದೇಶ ಯಾವುದು? ಭಾರತ. ಸಾರ್ವಭೌಮ, ಸಮಾಜವಾದಿ. ಸಮಾಜವಾದಿ ಮೀನ್ಸ್ ಇಡೀ ಭಾರತದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ಸಮಾನರನ್ನುವಂತಹ ಕಲ್ಪನೆ ಇಲ್ಲದ್ದು ಸಮಾಜವಾದಿ ಅಂದ್ರೆ. ನೆಕ್ಸ್ಟ್, ಸರ್ವ ಧರ್ಮ ಸಮಭಾವ. ಯಾವುದೇ ಕೇವಲ ಒಂದು ಒಂದು ಧರ್ಮವನ್ನು ನಾವು ಕೇಂದ್ರೀಕರಣಗೊಳಿಸದೆ ಎಲ್ಲಾ ಧರ್ಮದವರು ಈ ಭಾರತದಲ್ಲಿ ಬದುಕುವ ಹಕ್ಕನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನ ಸರ್ವ ಧರ್ಮ ಸಮನ್ವಯ ಪ್ರಜಾಸತ್ತಾತ್ಮಕ, ಪ್ರಜೆಗಳಿಗೆ ಅವರು ಬಯಸುವಂತಹ ಬದುಕನ್ನ ಕೊಡುವಂಥದ್ದು ಈ ಸಂವಿಧಾನ. ಅರ್ಥಾಯ್ತು? ಇಂತಹ ಬೃಹತ್ ಕಲ್ಪನೆಯನ್ನ ಹೊಂದಿರ್ತಕ್ಕಂತಹ ಈ ಸಂವಿಧಾನವನ್ನ ಈ ಪ್ರಸ್ತುತ ಭಾರತದಲ್ಲಿ ನಾವು ಯಾಕೆ ಓದಬೇಕು? ಈಗಿನ ಪ್ರಸ್ತುತ ಆಧುನಿಕ ತಂತ್ರಜ್ಞಾನದ ಜಗತ್ತಲ್ಲಿ ಸಂವಿಧಾನವನ್ನ ಯಾಕೆ ಓದ್ಬೇಕು ಅನ್ನುವಂತ ವಿಚಾರವನ್ನು ನೋಡಿದಾಗ, ನಿಮ್ಮನ್ನ ಶಾಲೆ ಕಲಿಸ್ತಾ ಇಲ್ವಾ? ಕಲಿಸ್ತಾರೆ. ಯಾಕೆ? ನನ್ನ ಮಗಳು ನನ್ನ ಮಗ ಶಾಲೆಗೆ ಹೋಗ್ತಾರೆ, ಏನಾದ್ರೂ ಕಡಿತಾರೆ, ನನ್ನ ಕುಟುಂಬವನ್ನ, ನನ್ನ ಹಟ್ಟಿಯನ್ನ, ನನ್ನ ಊರನ್ನ ಕತ್ತಲಿನಿಂದ ಬೆಳಕಿಗೆ ತರ್ತಾರನ್ನುವಂತಹ ಆಶಾಭಾವದಿಂದ. ಅಂತಹ ಬೆಳಕಿಗೆ ತರಬೇಕಂದ್ರೆ ನೀವು ಇಡೀ ಸಂವಿಧಾನದ ತತ್ವವನ್ನ, ಸಂವಿಧಾನ ಮೌಲ್ಯಗಳನ್ನ ಅರಿಬೇಕಾಗಿದೆ. ಅರಿತು ಗೊತ್ತಿಲ್ಲದವರಿಗೆ ಹೇಳಪ್ಪ, ಈ ರೀತಿ ಸಂವಿಧಾನ ಅಂತ ಇದೆ, ನಮ್ಮ ದೇಶವನ್ನ ನಿಯಂತ್ರಣ ಮಾಡೋದು, ನಮ್ಮ ದೇಶದ ಕಾನೂನನ್ನು ತಿಳಿಸೋದು ಆ ಸಂವಿಧಾನ, ಅದು ನಮ್ಮ ಜೀವನಾಡಿ, ಪ್ರತಿಯೊಬ್ಬರು ನಾವು ಆ ಸಂವಿಧಾನವನ್ನ ಓದ್ಬೇಕು ಅನ್ನುವಂತಹ ಮೌಲ್ಯವು ಈಗಿನ ಪ್ರಸ್ತುತ ಭಾರತದಲ್ಲಿ ತುಂಬಾ ಅಗತ್ಯ. ಅದು ವಿದ್ಯಾವಂತರಾಗುತ್ತಿರುವ ನಿಮ್ಮಂತಹ ಈ ದೇಶದ ಮುಂದಿನ ಪ್ರಜೆಗಳಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಂವಿಧಾನದ ಪ್ರತಿ ಪದವನ್ನ ಓದ್ಬೇಕು. ಓದಿ ಅರ್ಥೈಸಿಕೊಂಡು ಮತ್ತೊಬ್ಬರಿಗೆ ಅರ್ಥ ಮಾಡಿಸಿದಾಗ ಮಾತ್ರ ಆ ಸಂವಿಧಾನದ ಮೌಲ್ಯ ಸರ್ವಕಾಲಕ್ಕೂ ಜೀವಂತವಾಗಿ ಉಳಿಯುತ್ತೆ. ಅರ್ಥ ಆಯ್ತು? ಓದ್ತೀರಿ? ಈ ಇಡೀ ಭಾರತದ ಸಮಾನತೆಯ, ಮಾನವೀಯ ಹಾಗೂ ಸರ್ವರು ಸಮಬಾಳನ್ನ ಸ್ವೀಕರಿಸಲಿಕ್ಕೆ ಕೊಟ್ಟಿರುವಂತದ್ದೇ ಈ ನಮ್ಮ ಸಂವಿಧಾನ. ಅದನ್ನ ಪ್ರತಿಯೊಬ್ಬರು ಓದೋಣ, ಅರಿಯೋಣ, ಕಲಿಯೋಣ, ಮತ್ತೊಬ್ಬರಿಗೆ ಹಂಚೋಣ. ಇಷ್ಟೇ ಅಂತ. ಸಂವಿಧಾನವೆಂದರೆ ಬರೀ ಪುಸ್ತಕವಲ್ಲ, ಸಂವಿಧಾನವೆಂದರೆ ಶಕ್ತಿ, ಸಂವಿಧಾನವೆಂದರೆ ನಮ್ಮ ಜೀವ, ಸಂವಿಧಾನವೆಂದರೆ ಬದುಕಿನ ಹಾದಿ.
ನಮ್ಮೆಲ್ಲರ ಹೃದಯ ದೇಗುಲದೊಳಗೆ ಸಂವಿಧಾನ ಮೌಲ್ಯಗಳು ಜ್ಯೋತಿ ಎಂದು, ಸಂವಿಧಾನಗಳ ಮೌಲ್ಯದ ಜ್ಯೋತಿ ಎಂದು ಸದಾ ಬೆಳಗುತ್ತಿರಲಿ, ಮತ್ತೊಬ್ಬರಿಗೆ ಅದು ಬೆಳಕಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಸಂವಿಧಾನ. ಇನ್ನೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆ ಚಪ್ಪಾಳೆ ಹಾಕಿದ್ರಿ? ಈ ಒಂದು ಸಿಂಹ ಗರ್ಜಿಸಿತು, ಸಿಡಿಲು ಗುಡುಗುಡನೆ ಸಪ್ಪಳ ಮಾಡಿತು. ಆ ಸಪ್ಪಳಕ್ಕೆ ನಿಮ್ಮ ಚಪ್ಪಾಳೆ ಬರೆದಿದ್ದರೆ ನ್ಯಾಯ ಸಿಗುತ್ತಾ? ಹಾಗಾದ್ರೆ ಹಾಕಿ ಮತ್ತೊಮ್ಮೆ ಚಪ್ಪಾಳೆ. ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾವೇನೋ ಮನೆಯಲ್ಲಿ ಸಣ್ಣ ಚಿಕ್ಕ ಮನೆಯಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತೀವಿ ಒಂದು ಕುಟುಂಬ ಅಂದಾಗ, ಆ ರೂಲ್ಸ್ ರೆಗ್ಯುಲೇಷನ್ಸ್ ಒಂದು ವೀಕ್ ಅಷ್ಟ, ಒಂದು ವಾರ ಅಷ್ಟೇ. ಆದ್ರೆ ಈ ಸಂವಿಧಾನ ಸುಮಾರು 60-70 ವರ್ಷಗಳ ಹಿಂದೆ ಬರೆದಂತ ಸಂವಿಧಾನ, ಇವತ್ತು ಕೂಡ ಪ್ರಸ್ತುತ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೀಗೂ ಅನ್ವಯವಾಗ್ತಿದೆ ಅಂದ್ರೆ ಅವರು ಯಾವ ರೀತಿ ಮುಂದಾಲೋಚನೆಯನ್ನು ಇಟ್ಕೊಂಡು ಸಂವಿಧಾನವನ್ನ ರಚನೆ ಮಾಡಿದ್ರು ಅನ್ನೋದು ನಾವು ಇಲ್ಲಿ ತಿಳಿಬೇಕಾದಂತ ವಿಷಯ. ಸೊ ಇಂಥ ಅದ್ಭುತ ಮಾತುಗಳನ್ನ, ಸಂದೇಶವನ್ನ, ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದಂತ ದಾಸನ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸೋಣ. ಈಗ ಮುಂದಿನ ಭಾಷಣ ಪ್ರಜ್ವಲ್ ಬಾಬರ್, SLS ವಿದ್ಯಾರ್ಥಿ. ಹುಡುಗರು ಯಾರು? 28 ಸ್ಟೇಟ್ಸ್, 1618 ಲ್ಯಾಂಗ್ವೇಜಸ್, 6400 ಕಾಸ್ಟ್, 6 ಮೇಜರ್ ರಿಲಿಜನ್ಸ್, 6 ಎಥನಿಕ್ ಗ್ರೂಪ್ಸ್, 1 ಕಂಟ್ರಿ. ದಿಸ್ ಶೋಸ್ ದಟ್ ಡಿಸ್ಪೈಟ್ ಹ್ಯಾವಿಂಗ್ ಡೈವರ್ಸ್ ಕಲ್ಚರ್, ಟ್ರೆಡಿಷನ್, ಲ್ಯಾಂಗ್ವೇಜ್ ಅಂಡ್ ರಿಲಿಜನ್, ವಿ ಸ್ಟ್ಯಾಂಡ್ ಟುಗೆದರ್ ಆಸ್ ಒನ್. ದಿಸ್ ಶೋಸ್ ಯುನಿಟಿ ಇನ್ ಡೈವರ್ಸಿಟಿ. ಗುಡ್ ಆಫ್ಟರ್ನೂನ್ ಟು ಒನ್ ಅಂಡ್ ಆಲ್. ಮೈ ಸರ್ ಪ್ರಜ್ವಲ್ ಪ್ರದೀಪ್ ಬಾಬರ್, ಸ್ಟಡಿಂಗ್ ಇನ್ ಕ್ಲಾಸ್ 7, ವುಡ್ ಲೈಕ್ ಟು ಸ್ಪೀಕ್ ಫ್ಯೂ ವರ್ಡ್ಸ್ ಆನ್ ದ ಸುಪ್ರೀಂ ಲಾ ಆಫ್ ಎ ನೇಷನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. A constitution is the supreme law of a nation. It defines the fundamental duties and rights of the citizens and describes the political principles and establishes of government institutions. Dr. B.R. Ambedkar was the chief architect and father of the Indian constitution. He was one of the members of the Constituent Assembly and chairman of the drafting committee. The Constitution of India adopted the Constitution of India Act 1935 after independence. The Union of India officially became contemporary Republic of India in correspondence with it. The Constitution of India declares our nation as democratic nation and assures equality, liberty and fraternity. The Constitution of India declares our nation as sovereign, secular, socialist nation. The members of the drafting committee conducted multiple debates and to finalize the final draft of the Indian constitution. The Constitution of India is crafted on the basis of knowledge obtained from the continuous fight for independence of India. The Constitution of India came into effect on 51 pages and is the most detailed one in the world. The completion of the Constitution of India was a lengthy procedure. It took nearly 3 years for its complete framing. The members of the drafting committee conducted multiple debates and discussions to finalize the each article. Before this period of enactment, the Constitution of India contained 395 articles, 22 parts and 8 schedules. But today, after multiple alliterations, the Constitution of India contains 470 articles, 25 parts and 12 schedules. The Constitution Day is celebrated on November 26 every year to commemorate the adoption of the Constitution of India on the same date 1949. It is also known as the Samvidhan Divas by the citizen of India. Thank you all. ಇಲ್ಲಿವರೆಗೆ ನಿಮ್ಮ ಮುಂದೆ ಆಂಗ್ಲ ಭಾಷೆಯಲ್ಲಿ ಅದ್ಭುತವಾಗಿ ಭಾಷಣ ಮಾಡಿದ ಪ್ರಜ್ವಲ್ ಬಾಬರ್ ಈ ವಿದ್ಯಾರ್ಥಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ನನ್ನಿಂದ ಒಂದು ಭಾಷಣ.
ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೇದ ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಗೆಯ ಹೂಗಳು, ಆ ಹೂಗಳಂತೆ ದೇಶದಲ್ಲಿ ಹಲವು ಮತಗಳು, ಆ ಮತಗಳಂತೆ ಹೂಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೇದ ದೂರವಾಗಲಿ. ನೋಡಿ ಈ ಹಾಡಿನ ಒಂದು ಹಾಡಿನ ಅರ್ಥ, ನಮ್ಮಲ್ಲಿ ಯಾವುದೇ ಭೇದ ಭಾವ, ನಾವು ನಮ್ಮವರನ್ನು ಭೇದ ಭಾವ ಇಲ್ಲ. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯು ಸರ್ವ ಮತ್ತು ಉನ್ನತ ಸ್ಥಾನ ಪಡೆದಿರ್ತಾನೆ ಅಂತ ಈ ಹಾಡಿನ ಅರ್ಥ. ನೋಡ್ರಿ ಇವತ್ತು ನಾವು ಈ ವೇದಿಕೆಯ ಮುಖಾಂತರ ನಾವು ಜಾಗೃತಿ ಜಾಥಾ, ಸಂವಿಧಾನ ಜಾಗೃತಿ ಜಾಥಾ ಎಂಬ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಶುಭ ಸಾಯಂಕಾಲದಲ್ಲಿ ನಿಮ್ಗೆಲ್ಲರಿಗೂ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ನೋಡ್ರಿ ಸಂವಿಧಾನ ಅಂದ್ರೇನು? ಯಾವುದೇ ಒಂದು ದೇಶವು ಅನುಸರಿಸಬಹುದಾದ ಮೂಲಭೂತ ಕಾನೂನವೇ ಸಂವಿಧಾನ. ನೋಡ್ರಿ ಈ ಸಂವಿಧಾನ ಅನ್ನೋದು ಪ್ರತಿಯೊಂದು ದೇಶಗಳಲ್ಲಿ ಇದ್ದೇ ಇದೆ. ಯಾಕ್ರೆ ಇದು ಆಧುನಿಕ ಜಗತ್ತಿನಲ್ಲಿ ಯುದ್ಧಗಳ ಯುಗ ಅಲ್ಲ, ಇದು ರಾಜರಗಳ ಯುಗ ಅಲ್ಲ, ಇದು ಉಳಿಗಮಾನ್ಯ ಪದ್ಧತಿಯ ಯುಗ ಅಲ್ಲ, ಇದು ಸರ್ವತಂತ್ರ ಸರ್ವ ಪ್ರಜಾತಂತ್ರ ಎಲ್ಲರಿಗೂ ಸರಿ ಸಮಾನ ಅವಕಾಶ ಕೊಟ್ಟಂತ ಯುಗ. ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಶತಮಾನ ಯುಗ ಅಂದ್ರ ಎಲ್ಲರೂ ಸರಿ ಸಮಾನವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಂತ ಶತಮಾನ. ಈ ಶತಮಾನಕ್ಕೆ ಕಾರಣ ಏನಂದ್ರೆ ಆ ಪ್ರತಿಯೊಂದು ದೇಶಗಳು ಅನುಸರಿಕೊಂಡಂತ ಅವರದೇ ರೀತಿಯಲ್ಲಿ ಅನುಸರಿಸಿಕೊಂಡಂತ ಸಂವಿಧಾನಗಳು. ಕೆಲವೊಂದು ನೋಡ್ರಿ ವಿಶ್ವದಲ್ಲಿ 193 ದೇಶಗಳದಾವ. ಆ 193 ದೇಶಗಳಲ್ಲಿ ಎಲ್ಲಾ ದೇಶ ಸಂವಿಧಾನಗಳು ಲಿಖಿತ ರೂಪದಾಗ ಇರಬೇಕಂತ ಸಂಸದೀಯ. ಹಾಗಾದ್ರೆ ನಮ್ಮ ದೇಶ 347 ವರ್ಷಗಳ ಕಾಲ ಸುದೀರ್ಘ ಕಾಲ ಬ್ರಿಟಿಷರ ದಾಸ್ಯದಲ್ಲಿ ನರಳಿತ್ತು. ಕೊನೆಗೂ ನಮ್ಮ ರಾಷ್ಟ್ರ ನಾಯಕರ ಜಾಗೃತಿಯಿಂದಾಗಿ ಇದು 1947 ಆಗಸ್ಟ್ 17 ಸ್ವತಂತ್ರ ಪಡೆಯಿತು. ಸ್ವತಂತ್ರ ಪಡೆದ ಮೇಲೆ ಬ್ರಿಟಿಷರು ಬಿಟ್ಟು ಹೋಗುವಾಗ ನಿಮ್ಮನ್ನ 347 ವರ್ಷ ನಾವು ಆಳಿವಿ, ನೀವು ಗುಲಾಮರಂತೆ ಬದುಕಿದಿರಿ, ನಾವು ಬಿಟ್ಟು ಹೋಗ್ತೀವಿ, ನೀವ್ಯಾಂಗ ನಿಮ್ಮ ಮನಿ ಜವಾಬ್ದಾರಿ ನೋಡ್ಕೋತೀರಿ, ನಿಮ್ಮ ಮನಿ ಜವಾಬ್ದಾರಿ ಹೆಂಗ್ ನೋಡ್ಕೋತೀರಿ ಅಂತ ಅವರು ಪ್ರಶ್ನೆ ಮಾಡಿದರು. ಆದರೆ ನಮ್ಮ ಹಲವು ವಿದ್ಯಾವಂತ ಹಾಗೂ ಪ್ರತಿಜ್ಞಾವಂತ ಪ್ರತಿಭಾವಂತ ರಾಜಕೀಯ ನಾಯಕರು ರಾಷ್ಟ್ರ ನಾಯಕರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ನಮ್ಮ ದೇಶದ ಚುಕ್ಕಾಣಿ ನಾವು ಹಿಡಿತೀವಿ, ಪ್ರಜಾಪ್ರಭುತ್ವ ಮಾದರಿ ನಾವು ಅನುಸರಿಸ್ತೀವಿ ಅಂತ ಹೇಳಿ ಸಂವಿಧಾನ ಸಮಿತಿಗಳು ರಚನೆಯಾದವು. December 29, 1947 ಏ ಮಾತಾಡಬೇಡಪ್ಪ, ರಚನಾ ಸಮಿತಿ ರಚನೆಯಾಯಿತು. ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಆಮೇಲೆ December 9, 1947 ಅದೇ ವರ್ಷ ಕರಡು ಸಮಿತಿ ಅನ್ನೋದು ಇನ್ನೊಂದು ಸಮಿತಿ ರಚನೆ ಆಯಿತು. ಇದರ ಘನ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಹಿಸಿಕೊಂಡಿದ್ದಾರಲ್ಲ. ಇದರಾಗ ಕರಡು ಸಮಿತಿಯ ಪಾತ್ರ ಹಿರಿಯಾದುದು. ನೋಡ್ರಿ ಈ ಕರಡು ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸುಮಾರು 60 ದೇಶಗಳನ್ನು ಸುತ್ತಾಡಿ ಅರವತ್ತು ದೇಶಗಳ ಸಂವಿಧಾನವನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಯಾವುದು ಅವಶ್ಯಕತೆ ಇದೆ, ಯಾವುದು ಬೇಡ ಎನ್ನುವುದನ್ನು ಕಚ್ಚಾ ಹಾಳೆಯಲ್ಲಿ ಬರ್ಕೊಂಡು ಬಂದು ಆ ಶಾಸನ ಸಭೆಯಲ್ಲಿ ಅಂದ್ರೆ ರಚನಾ ಸಭೆಯಲ್ಲಿ ಅದನ್ನ ಮಂಡಿಸ್ತಾ ಇದ್ರು. ಅಲ್ಲಿ 389 ಸದಸ್ಯರು ಇದ್ರಲ್ಲ, ಸಂವಿಧಾನ ರಚನಾ ಸಮಿತಿ ಸದಸ್ಯರು ಇದ್ರಲ್ಲ, ಅವ್ರ ಮುಂದೆ ಮಂಡಿಸ್ತಾ ಇದ್ರು. ಅವರು ಮಂಡಿಸಿದಾಗ ಉತ್ತಮ ಅಂಶಗಳು ನಮಗೆ ಬೇಕು ಅಂದಾಗ ಅದನ್ನ ಅಲ್ಲಿ ಇಟ್ಟಿದ್ರು, ಈ ಅಂಶ ನಮಗೆ ಸರಿ ಇಲ್ಲ ಅಂದಾಗ ಅದನ್ನ ಬೈತಾ ಇದ್ರು. ನೋಡ್ರಿ ಇವರು ಸುಮಾರು 60 ಹೆಚ್ಚು ದೇಶಗಳನ್ನ ಸುತ್ತಾಡಿ ಸುದೀರ್ಘವಾಗಿ ಅಧ್ಯಯನ ಮಾಡಿದರು. ಅಂದಿನ ಕಾಲದಲ್ಲಿ ಸುಮಾರು 64 ಲಕ್ಷ ರೂಪಾಯಿ ಖರ್ಚಾಗಿತ್ತು ನೋಡಿ ಅವಾಗ್ರೆ 1947 ಅವಧಿಯೊಳಗೆ. ಈಗ ಅದು ಹೆಚ್ಚು ಆಗ್ಬೋದು ಅಮೌಂಟ್ ಈಗಿನ ಅವಧಿಯೊಳಗೆ ನೋಡಿದ್ರು. ಆಮೇಲೆ ಇವರು ನೋಡ್ರಿ ನಮ್ಮ ದೇಶ ಸಂವಿಧಾನದಲ್ಲಿ ಯಾವ ದೇಶಗಳಿಂದ ಏನನ್ನು ಎರವಲು ಪಡೆಯಲಾಗಿದೆ ನೋಡ್ರಿ, ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಮೂಲಭೂತ
ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ. ಫ್ರಾನ್ಸ್ ದೇಶದ ಸಂವಿಧಾನದಿಂದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಎಂಬ ಅಂಶಗಳನ್ನು ಎರವಲು ಪಡೆಯಲಾಗಿದೆ. ಜಪಾನ್ ದೇಶದ ಸಂವಿಧಾನದಿಂದ ಸಂಸತ್ತಿನ ರಚನೆ ಕಾರ್ಯಗಳು ಹೇಗಿರಬೇಕು ಅನ್ನೋದನ್ನ ಶಾಸನಸಭೆಗೆ ಬೇಕಾದ ಅಂಶಗಳನ್ನ ಎರವಲು ಪಡೆಯಲಾಗಿದೆ. ಜರ್ಮನಿ ಸಂವಿಧಾನದಿಂದ ಏನನ್ನು ಎರವಲು ಪಡೆಯಲಾಗಿದೆ ನೋಡಿ, ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯನ್ನು ಹೇರುವ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ, ಮಾಡಬೇಕಾದ ಅನುಸರಿಸಬೇಕಾದ ನೀತಿಗಳನ್ನ ಎರವಲು ಪಡೆಯಲಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದಿಂದ ಏನು ಎರವಲು ಪಡೆಯಲಾಗಿದೆ, ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆ, ಭಾರತ ಒಕ್ಕೂಟ ವ್ಯವಸ್ಥೆ ಅಂದ್ರೆ 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತ ಈ ಬೃಹತ್ ಭಾರತ, ಈ ಒಕ್ಕೂಟ ವ್ಯವಸ್ಥೆಯನ್ನ ಅಳವಡಿಸುವಂತ ನೀತಿಯನ್ನ ಎರವಲು ಪಡೆಯಲಾಗಿದೆ. ಇನ್ನ ಇಂಗ್ಲೆಂಡ್ ಸಂವಿಧಾನದಿಂದ ಏನು ಎರವಲು ಪಡೆಯಲಾಗಿದೆ, ಸಂಸದೀಯ ಮಾದರಿ ಅಂದ್ರ ನಾಮಮಾತ್ರ ರಾಷ್ಟ್ರಾಧ್ಯಕ್ಷರು, ನೈಜ ಅಧಿಕಾರಿಗಳು ಪ್ರಧಾನಮಂತ್ರಿ ಕೈಯಲ್ಲಿ ಇರಬೇಕು ಎಂಬುದನ್ನ ಸಂಸದೀಯ ಮಾದರಿ ಪದ್ಧತಿಯನ್ನು ನಾವು ಎರವಲು ಪಡೆಯಲಾಗಿದೆ. ಇಷ್ಟೆಲ್ಲಾ ದೇಶಗಳ ಸಂವಿಧಾನ ಎರವಲು ಪಡೆದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಕಾಲಾವಧಿ, 3 ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಉನ್ನತ ಮತ್ತು ಮಹೋನ್ನತವಾದಂತಹ ಸಂವಿಧಾನವನ್ನು ಬರೆಯಲು ಅವಕಾಶ ಮಾಡಿಕೊಟ್ರು. ನೋಡ, ಇಂತಹ ಸಂವಿಧಾನ ನಾವು ಎಲ್ಲರೂ ಇಂದು ಅಂಗೀಕರಿ ಒಪ್ಪಿಕೊಂಡಿದ್ದೇವೆ. ನೋಡ್ರಿ, ಇದು ಅಂಬೇಡ್ಕರ್ ಸತತ ಪ್ರಯತ್ನದಿಂದಾಗಿ 1946 ನವೆಂಬರ್ 26 ತಾರೀಕಿಗೆ ಅಂಗೀಕಾರ ಆಯ್ತು. ಹಾಗಾದ್ರೆ ಅವತ್ತು ಅಂಗೀಕಾರ ಆದದ್ದು ಅವತ್ತಿನ ಗಣರಾಜ್ಯೋತ್ಸವ ಆಚರಿಸ್ಬೇಕಿತ್ತಲ್ಲ, 1949 ನವೆಂಬರ್ 28 ನಾವು ಗಣರಾಜ್ಯೋತ್ಸವ ಆಚರಿಸ್ಬೇಕಾಗಿತ್ತಲ್ಲ. ಯಾಕಂದ್ರೆ 2 ವರ್ಷ ಮುಂದುವರು, ಯಾಕಂದ್ರ 1949 ನವೆಂಬರ್ 26 ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನ ನಾವು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಆಯ್ತು. ಅದನ್ನ ಯಾಕಾದ್ರು 2 ತಿಂಗಳು ಮುಂದೂಡಿದ್ರು ಅಂದ್ರ 1937 ಇಸ್ವಿಯೊಳಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದಿತ್ರಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದೊಳಗ ಜವಾಹರ್ಲಾಲ್ ನೆಹರು ಅವರ ತಂದೆ ಆದಂತ ಮೋತಿಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯ ಅಂದ್ರ ಪೂರ್ಣ ಗಣರಾಜ್ಯ, ನಮ್ಮ ದೇಶ ಪುನರ ಗಣರಾಜ್ಯ ಅಥವಾ ಪೂರ್ಣ ಸ್ವರಾಜ್ಯಗೊಂಡಿದೆ ಅಂತೇಳಿ ಘೋಷಣೆ ಕೂಗಿದ್ರು. ಈ ಪೂರ್ವ ಸ್ವರಾಜ್ಯ ಘೋಷಣೆ ಮಾಡಿದ್ರಲ್ಲ ಅವಾಗ ಯಾವಾಗ್ರಿ, 1930 ಜನವರಿ 26 ತಾರೀಕಿಗೆ ಘೋಷಣೆ ಮಾಡಿದ್ರಲ್ಲ, ಅದರ ಸಭೆ ನೆನಪಿಗಾಗಿ 2 ತಿಂಗಳು ಮುಂದೆ ಪೋಸ್ಟ್ಪೋನ್ ಮಾಡಿ 1950 ಜನವರಿ 26 ತಾರೀಕಿಗೆ ಈ ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತಂದ್ರು. ಅಂದಿನಿಂದ ಪ್ರತಿ ವರ್ಷ ಏನಾದ್ರಿ ಗಣರಾಜ್ಯೋತ್ಸವವನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ನೋಡ್ರಿ, ಅವತ್ತಿನಿಂದ ನಾವು ಇವತ್ತು 75ನೇ ನೋಡ್ರಿ, ಅವತ್ತಿನಿಂದ 1950 ಇಲ್ಲಿವರೆಗೂ 75ನೇ ಗಣರಾಜ್ಯೋತ್ಸವ ಮಣ್ಣೆ ನಾವು ಶಾಲೆಯ ತುಂಬಲ್ಲ ದೇಶದ ತುಂಬಲ್ಲ ಆಚರಿಸಿದೀವಿ. ಇಂತಹ ಈ ಬೃಹತ್ ಸಂವಿಧಾನ ಆಂಗ್ಲ ಮತ್ತು ಹಿಂದಿ ಭಾಷೆ ಒಳಗಿದೆ, ಆದ್ರೂ ಅದರ ನೈಜ ಕಾಪಿಗಳು ಇನ್ನೂ ಅದಾವ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದಂತ ಹಸ್ತಾಕ್ಷರ ನೈಜ ಕಾಪಿಗಳು, ಕರಡು ಪ್ರತಿ ನೋಡಿದ ಪ್ರತಿಗಳು, ಹಸ್ತಪ್ರತಿಗಳು ಇನ್ನೂ ಅದಾವ. ಆದ್ರ 75 ವರ್ಷ ಮಟ್ಟ ಅವ ಹೆಂಗ ಹೇಳುದು ಅಂದ್ರ ನೋಡ್ರಿ, ಕೊರಲೆ ಆಗ್ತೇವ ಎದ್ರೊಳಗ್ತೇವ ನಾಶ ಬೇಕಿತ್ತ, ಆದ್ರ ಅವ್ರು ನಾಶ ಆಗದಂತೆ ಹೀಲಿಯಂ ತುಂಬಿ ಅದನ್ನ ಸಂರಕ್ಷಿಸಿಡಲಾಗಿದೆ ಎಲ್ರಿ, ನವದೆಹಲಿಯ ಸಂಸತ್ ಭವನದ ವಸ್ತು ಸಂಗ್ರಹಾಲಯದೊಳಗ ಅದನ್ನ ಸಂವಿಧಾನವನ್ನು ಜೋಪಾನವಾಗಿ ಹೀಲಿಯಂ ತುಂಬಿ ಸಂರಕ್ಷಣೆ ಮಾಡಲಾಗಿದೆ. ನೋಡ್ರಿ, ದೇಶಕ್ಕೆ ನಮ್ಮ ದೇಶ ನಮ್ಗೆ ಏನು ಕೊಟ್ಟಿತ್ತ, ದೇಶಕ್ಕಾಗಿ ನಾವೇನ್ ಕೊಡ್ತಾ ಇದ್ದೀವಿ, ನಾವು ದೇಶ ಪ್ರೇಮವನ್ನು ಯಾವ ರೀತಿ ಮೆರಿತಾ ಇದ್ದೀವಿ ನೋಡ್ರಿ. ನೀವು ದೇಶದ ಬಾರ್ಡರ್ ಒಳಗ ಗಡಿ ಒಳಗ ನಿಂತು ಯುದ್ಧ ಮಾಡಿ ದೇಶದ ಪ್ರೇಮವನ್ನು ಬೆಳೆಸ್ಕೊಳ್ಬೇಕಾಗಿಲ್ಲ, ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡಿದ್ದೆ ಆದ್ರೆ ಅದು ಸಹಿತ ದೇಶ ಪ್ರೇಮ ಮೆರೆದಂಗ, ದೇಶಕ್ಕೆ ಬೆಲೆ ಕೊಟ್ಟಂಗ. ಹೌದಾ, ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಿಸೋದು ನಮ್ಮ ನಿಮ್ಮೆಲ್ಲ ಹೊಣೆ ಹೌದಲ್ಲ. ಅದಕ್ಕೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡಿದ ಮುತುವರ್ಜಿಯಿಂದ ನಾವು ಅದನ್ನ ರಕ್ಷಣೆ ಮಾಡಿದೀವಿ, ಅದನ್ನ ಕಾಳಜಿ ಮಾಡಿದೀವಿ ಅಂದ್ರ ಅದು ನಾವು ದೇಶಕ್ಕೆ ಕೊಟ್ಟಂತ ಹೆಮ್ಮೆಯ ಒಂದು ಒಳ್ಳೆಯ ಕೊಡುಗೆ. ನಾವು ನೀವೆಲ್ಲ ಸಂವಿಧಾನವನ್ನು ಅರ್ಥೈಸಿಕೊಳ್ಳೋಣ, ಸಂವಿಧಾನ ಓದೋಣ, ಮತ್ತು ಪ್ರಿಯಾಂಬಲ್ ಪೂರ್ವ ಪೀಠಿಕೆಯನ್ನು ನಾವು ಬಿಡುವಿನ ವೇಳೆಯಲ್ಲಿ
ಓದೋಣ ಅಂತ ಹೇಳ್ತಾ ನನ್ನ ಪುಟ್ಟಗರ ಭಾಷೆ. ಧನ್ಯವಾದಗಳು. ಈಗ ಅತ್ಯದ್ಭುತವಾಗಿ ಕೋಲಾಟ ಪ್ರದರ್ಶನ ಮಾಡಿರ್ತಕ್ಕಂತಹ ಶ್ರೀರಾಮ ಶಾಲೆ ಜಾಗನೂರು ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಮತ್ತೊಮ್ಮೆ ಜೋರು ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ನಮ್ಮ ಪ್ರೌಢಶಾಲೆ ಜಾಗನೂರು ಶಿಕ್ಷಕಿಯರಾಗಿರ್ತಕ್ಕಂಥ ದೊಡ್ಡಬಂದ ಮೇಡಮ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಭಾಷಣಗಳನ್ನು ಮಾತಾಡ್ತಾರೆ. ವೇದಿಕೆಗೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರೋಣ. ಇವತ್ತು ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದೀವಿ ಅಂತಂದ್ರೆ ಏನ್ ಬರಗತಿ ಸ್ವಾಮಿ ಏನ್ ಬರಗತಿ ಜಾತ ಬರಗತಿ ಎಷ್ಟು ಗಂಟೆಗೆ ಬರ್ಬೇಕಾಗಿತ್ತು ಈಗ ಎಷ್ಟಾಗಿತಿ ಬರ್ತೈತಿ ಹೊರಗತೈತಿ ನಾ ಬರ್ತೈತಿ ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದ ಸಂವಿಧಾನ ಯಾವುದು ಭಾರತದ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ ಲಿಖಿತ ಸಂವಿಧಾನ ಸಂವಿಧಾನ ಬರೆಯಕ ಎಷ್ಟು ವರ್ಷ ಬೇಕಾಯ್ತು ಹದಿನೆಂಟು ದಿನ ಲಾಸ್ಟ್ ಲಾಸ್ಟ್ ಅಲ್ಲ ಹದಿನೆಂಟು ದಿನದಾಗ ಮಹಾಭಾರತ ಮುಗೀತು ಆದ್ರ ನಮ್ಮ ಸಂವಿಧಾನ ಹದಿನೆಂಟು ದಿನದಾಗ ಮುಗಿಲಿ ಎಷ್ಟು ವರ್ಷ ಬೇಕಾಯ್ತು ಅಷ್ಟು ಅತಿ ದೊಡ್ಡದಾದ ಸಂವಿಧಾನ ನಮ್ದು ಅಂದ ಕೂಡಲೇ ಈ ಜಾಗೃತಿ ಮಾಡಬೇಕಾದ್ರೆ ಟೈಮ್
ಬಾ ಅಂದ್ರೆ ಹೆಂಗ್ ಬರೋದದ? ಬರ್ತೈತಿ? ಎಲ್ಲ ಕಡೆ ಜಾಗೃತಿ ಆಗ್ಬೇಕಲ್ಲ, ಆಗ್ಬೇಕು ಬೇಡ? ಹೌದು, ಅದಕ್ಕೆ ಲೇಟ್ ಆಗೈತಿ. ಸಂವಿಧಾನ ಜಾರಿಗೆ ಬಂದು ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. ಅದರ ಸಲುವಾಗಿ ಈ ಸಂವಿಧಾನದ ಜಾಗೃತಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದಾರು. ಯಾವಾಗ ಸ್ಟಾರ್ಟ್ ಮಾಡ್ಯಾರ ಹೇಳ್ರಿ? ಜನವರಿ 26 ಸ್ಟಾರ್ಟ್ ಆಗೈತಿ. ಜನವರಿ 26 ಸ್ಟಾರ್ಟ್ ಆಗೈತಿ. ಅದು ಈಗ ನಮ್ಮಲ್ಲಿ ಬರ್ತಾ ಇದೆ. ಆಮೇಲೆ ಇದು ಕೊನೆಗೊಳ್ಳುವುದು ಯಾವಾಗ ಹೇಳ್ರಿ? ಎಷ್ಟ್ ತಾರೀಕ? ಫೆಬ್ರವರಿ 23 ತಾರೀಕು. ನಂತರ ಫೆಬ್ರವರಿ 24 ಏನಾಗೈತಿ? ಅರಮನೆ ಮೈದಾನ ಬೆಂಗಳೂರಿನಲ್ಲೇ ದೊಡ್ಡದಾದ ಒಂದು ಫಂಕ್ಷನ್ ನಡೀತಾ ಇದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಕೂಡ ಜಾಗೃತಿಯನ್ನ ಮೂಡಿಸ್ತಾ ಬರ್ತಾ ಇದೆ. ಹಿಂಗಾಗಿ ಇದನ್ನ ಈಗಾಗಲೇ ಜಾಗೃತಿ ಬಗ್ಗೆ 75 ವರ್ಷ ಆದ್ರೂ ಕೂಡ ಇನ್ನ ಏನ್ ಮಾಡಕತ್ತಾರ? ಜಾಗೃತಿನ ಮಾಡಕತ್ತಾರ. ಯಾಕೆ ಹೇಳ್ರಿ? ಈ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರ ಒಂದು ದಿನ ಮಾತಾಡ್ರೆ ಸಾಕಂಗಿಲ್ಲ, ಒಬ್ರು ಹೇಳ ಮುಗ್ಯಂಗಿಲ್ಲ, ಒಂದ್ ತಿಂಗಳು ಮಾಡ್ರ ಮುಗಿತೈತಿ, ಒಂದ್ ವರ್ಷ ಮಾಡ್ರ ಮುಗ್ಯಂಗಿಲ್ಲ. ಇದು ಹಿಂಗ ಏನಾಗುದು? ಹೋಗುದ ಪ್ರಚಾರ ಹಂಗ ಹಾಕೋತ ಹೋಗುದ. ಇದೇ ರೀತಿಯಾಗಿ ನಾವು ಜಾಗೃತಿಯನ್ನ ಮಾಡ್ತಾನೆ ಹೋಗ್ಬೇಕಾಗ್ತದ. ಯಾಕಂದ್ರ ಈ ಒಂದು ಸಂವಿಧಾನದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು ಅಂತಂದ್ರ ನಾವು ಸಂವಿಧಾನದ ಒಂದು ಸರಿಯಾಗಿ ಎಲ್ಲರ ಕಡೆಯಿಂದ ಇದನ್ನ ಕೇಳಬೇಕು. ಯಾಕಂದ್ರೆ ನಾವಿಲ್ಲಿ ಎಲ್ಲರೂ ಸುರಕ್ಷಿತವಾಗಿ ಇಲ್ಲಿ ಕುಂತಿದೀವಿ ಅಂತಂದ್ರ ಇದಕ್ಕೆ ಏನ್ ಕಾರಣ? ಸಂವಿಧಾನ ಕಾರಣ. ಎಲ್ಲರೂ ಒಬ್ಬರಿಗೊಬ್ಬರು ಒಟ್ಟಾಗಿ ಸಂಘ ಜೀವಿಯಾಗಿ ಯಾವುದೇ ರೀತಿಯಾದಂತ ಅಡೆತಡೆ ಇಲ್ಲದೆ ಬದುಕ್ತಾ ಇದೀವಿ ಅಂತಂದ್ರ ಇದಕ್ಕೆ ಕಾರಣ ಏನು? ಸಂವಿಧಾನ ಕಾರಣ. ಅದಕ್ಕ ಇದನ್ನ 75 ವರ್ಷ ಆಗೈತಿ ಅಂತ ಅನ್ನೋ ಸಲುವಾಗಿ ನಮ್ಮ ಸಂವಿಧಾನದ ಹೆಮ್ಮೆಯ 75 ನಡಿಗೆ ಈ ಒಂದು ಸಂವಿಧಾನದ ಜಾಥಾ ಆಗಿದೆ. ಇದೊಂದು ಆಡಳಿತಾತ್ಮಕ ಕಾನೂನು. ಇದೊಂದು ನಮಗೇನು ಕಾನೂನು? ನಮಗ ಎಷ್ಟ್ ಹಕ್ಕುಗಳು ಅದಾವ? ಮೂಲಭೂತ ಹಕ್ಕುಗಳು 6 ಅದಾವ. ಅವು ನಮಗೆ ಎದರಿಂದ ಸಿಕ್ಕಾವ? ಅದಕ್ಕ ಹಕ್ಕುಗಳ ಹಕ್ಕು ಅಂದ್ರೆ ಯಾವುದು? ಮೂಲಭೂತ ಹಕ್ಕುಗಳ ಹಕ್ಕು ಸಂವಿಧಾನ ಅನ್ನೋದನ್ನ ನಾವು ಮರಿಬಾರ್ದು. ಈ ಒಂದು ಕತ್ತಲಿನಿಂದ ಬೆಳಕಿನ ಕಡೆಗೆ ಒಯ್ಯುವುದೇ ಯಾವುದು? ಸಂವಿಧಾನ. ಯಾಕೆ ಹಿಂದಿನ ಕಾಲದಿಂದ ನಾವು ನೋಡ್ತಾ ಹೋದಾಗ ನಮ್ಮ ದೇಶದೊಳಗೆ ಏನಾಗಿತ್ತು ಅಂತಂದ್ರ ವರ್ಣ ಭೇದ ಅಸ್ಪೃಶ್ಯತೆ ಅನ್ನೋದಿತ್ತು, ಜಾತಿ ಪದ್ಧತಿ ಅನ್ನೋದಿತ್ತು, ಆಮೇಲೆ ಅನಕ್ಷರತೆ ಅಂತೂ ಇನ್ನೂ ಇದೆ, ಆಮೇಲೆ ಈ ಒಂದು ಚತುರ್ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿಯಾಗಿ ಏನು ವರ್ಣ ವ್ಯವಸ್ಥೆನೂ ಇತ್ತು. ಹಿಂಗಾಗಿ ಈ ಕಾಲ ಆ ಕಾಲದಲ್ಲಿ ಏನಾಗಿತ್ತು ಅಂದ್ರ ಯಾರಿಗೆ ಒಂದು ಅಧಿಕಾರ ಐತಿ, ಯಾರಿಗೆ ತಾಕತ್ ಐತಿ, ಯಾರ ಕಡೆ ರೊಕ್ಕ ಐತಿ, ಅವ್ರು ಮಾತ್ರ ಬದುಕಾಕ ಸಾಧ್ಯ. ಅಧಿಕಾರ ಇದ್ದವ್ರ, ತಾಕತ್ ಇದ್ದವ್ರ, ರೊಕ್ಕ ಇದ್ದವ್ರ, ಇವ್ರಷ್ಟ ಬದುಕಾಕ ಸಾಧ್ಯ. ಇನ್ನು ಉಳ್ದವ್ರ ಹೆಂಗ್ ಬದುಕವ್ರು? ಉಳ್ದವ್ರ ಬದುಕಬೇಕಾದ್ರ ಅದಕ್ಕೆ ಒಂದು ಉತ್ತಮವಾದ ಏನ್ ಬೇಕಾಗಿತ್ತು ನಮಗ? ಸಂವಿಧಾನ ಬೇಕಾಗಿತ್ತು. ಅದನ್ನೇ ರಚಿಸಿದವರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು. ಇವರೇನು ಒಂದೇ ಕಡೆ ಕುಂತ ಬರೀಲಿಲ್ಲ, ಒಂದೇ ಕಡೆ ಕುಂತ ಇದನ್ನ ಬರ್ದಿಲ್ಲ. ಇದನ್ನ ನಮ್ಮ ದೇಶದಾಗ ನಡಿಬೇಕು ಅಂತಂದ್ರ ಎಂತ ಸಂವಿಧಾನವನ್ನ ನಾವು ಬರೀಬೇಕು ಅಂತ ತಿಳ್ಕೊಳ್ಬೇಕು
ಅಂತಂದ್ರ ಬಹಳಷ್ಟು ದೇಶಗಳ ಸಂವಿಧಾನಗಳನ್ನ ಅವರು ಅಭ್ಯಾಸ ಮಾಡಿದ್ರು. ಎಲ್ಲೆಲ್ಲಿ ಹೆಂಗೆಂಗ್ ಸಂವಿಧಾನ ಐತಿ, ಅದಕ್ಕೆ ಈ ಯಾವುದೊಂದು ಸಂವಿಧಾನ ನಮ್ಮ ದೇಶದಾಗ ನಡೀತೈತಿ ಅನ್ನೋದನ್ನ ಅಭ್ಯಾಸ ಮಾಡಿ ಅದರ ನಂತರದಲ್ಲಿ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ನಮ್ಮ ದೇಶ ಎಂತದು ಅಂತಂದ್ರೆ ನಾನಾ ಜಾತಿ ನಾನಾ ಭಾಷೆಗಳು ವಿವಿಧತೆ ಬಹಳಷ್ಟು ವಿವಿಧತೆ ಐತಿ. ಬಹಳಷ್ಟು ವಿವಿಧತೆ ಇದ್ರೂ ಕೂಡ ಏನು ಏನೈತ ನಮ್ಮಲ್ಲಿ ವಿವಿಧತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಬೇಕು ಅಂತಂದ್ರೆ ನಮಗೆಂತ ಸಂವಿಧಾನ ಬೇಕು ಅಂತೇಳಂತಂದ ಬಹಳಷ್ಟು ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ದೇಶದ ಸಂವಿಧಾನವನ್ನ ಬರೆದಿದ್ದಾರೆ. ಯಾಕೆ ಹೇಳ್ರಿ, ನಮ್ಮ ಸಂವಿಧಾನ ಯಾಕೆ ಶ್ರೇಷ್ಠ ಅಂತಂದ್ರ ಈಗ ಬೇರೆ ದೇಶಗಳು ಅಮೇರಿಕ ಫ್ರಾನ್ಸ್ ಜಪಾನ್ ಇವೆಲ್ಲ ಸುಧಾರಿಸಿದ ರಾಷ್ಟ್ರಗಳು. ಸುಧಾರಿಸಿದ ರಾಷ್ಟ್ರಗಳು ಒಂದೇ ಧರ್ಮ ಐತಲ್ಲಿ, ಒಂದೇ ಧರ್ಮ ಇದ್ರೂ ಕೂಡ ಅವರು ಇಡೀ ಸಂವಿಧಾನವನ್ನ ಬದಲು ಮಾಡಿದ್ದಾರೆ. ಆದ್ರ ನಮ್ಮ ಸಂವಿಧಾನ ಮಾತ್ರ ಏನೈತಿ, ಯಾವಾಗ ತಯಾರಾಗೈತಿ ಅವಾಗಿಂದ ಅದೇ ಒಂದೇ ಸಂವಿಧಾನ ಐತಿ. ಅದಕ್ಕೆ ಇಂತಹ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದ? ಇಷ್ಟು ಹೇಳಿ ಸಂವಿಧಾನದ ಬಗೆಗಿನ ನನ್ನ ಒಂದೆರಡು ಮಾತುಗಳನ್ನ ಮುಗಿಸಿ ವಿರಾಮ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವರ ಮೇಲೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಕಾರ್ಯಕ್ರಮದ ಪ್ರಮುಖ ಘಟ್ಟ ಸಂವಿಧಾನ ಶಿಲ್ಪಿ
ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಒಂದು ಪೂಜೆಯನ್ನು ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಜಾಗರೋಡ್ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಂತ ಅವರಲ್ಲಿ ಪ್ರೀತಿಯ ವಿನಂತಿ. ಪೂಜೆಯನ್ನು ನೆರವೇರಿಸಿದ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸೋಣ. ಈಗ ಬರ್ದೇಶ್ ವಿದ್ಯಾಲಯದ ಉಪನ್ಯಾಸಕರಾದಂತಹ ಚೌಗ್ಲಾಸರ್ ಅವರಿಂದ ಭಾಷಣ. ದಯಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಈ ಕಡೆ ವೇದಿಕೆಯ ಮುಂಭಾಗ ಬರಬೇಕು. ಭಾರತ್ ಮಾತಾಕಿ ವಂದೇ. ವೇದಿಕೆ ಮೇಲೆ ಆಶೀರ್ವಾದಿಸತಕ್ಕಂತ ಎಲ್ಲ ಗಣ್ಯಮಾನ್ಯರೇ, ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಜಾಗನೂರ್ ಗ್ರಾಮದ ಎಲ್ಲ ಮುಖ್ಯಸ್ಥರು, ಗದ್ದಲ ಮಾಡಬಾರ್ದು ಯಾರು, ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ನಮ್ಮ ಇಂದಿನ ಸಂವಿಧಾನದ ಹಲವಾರು ಅಂಶಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಘಟನೆಗಳು ಆಧಾರವಾಗಿರುವುದರಿಂದ ಅದರ ಒಂದು ಸ್ವರೂಪವನ್ನು
ತಿಳಿಯುವ ಮೊದಲು ಆದರೂ ಅದರ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಅಂತ ಅನಿಸ್ತಾ ಇದೆ. ನಮ್ಮ ಸಂವಿಧಾನದ ಬೆಳವಣಿಗೆಯು ವಾಸ್ತವಿಕವಾಗಿ ಇಲ್ಲಿ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ ನಂತರ ಪ್ರಾರಂಭ ಆಯಿತು ಅಂತ ನಾವು ಹೇಳ್ಬೋದು. ಭಾರತಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಈ ಇತಿಹಾಸವು ಕ್ರಿಸ್ತ ಪೂರ್ವಕ್ಕಿಂತಲೂ ಹಲವಾರು ಶತಮಾನಗಳಷ್ಟು ಹಿಂದಕ್ಕೆ ಹೋಗಬೇಕಾಗ್ತದೆ. ಈ ದೀರ್ಘ ಇತಿಹಾಸದ ಗತಿಯನ್ನು ಸುಗಮವಾಗಿ ಮತ್ತು ಏಕರೂಪ ಆಗಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಬಹಳ ದೀರ್ಘದ ಕಾಲದವರೆಗೆ ಭಾರತ ಹಲವಾರು ಸಂಸ್ಥಾನಗಳಿಂದ ಕೂಡಿದ ಒಂದು ದೇಶವಾಗಿತ್ತು, ಅಷ್ಟೇ ಒಂದು ರಾಷ್ಟ್ರವೂ ಕೂಡ ಆಗಿರಲಿಲ್ಲ ಅಂತ ಹೇಳ್ಬೋದು. ಸಮೃದ್ಧವಾದ ದೇಶವೆಂದು ಹೆಸರು ಪಡೆದಿದ್ದ ಭಾರತದ ಮೇಲೆ ವಿದೇಶಿಯರು ಹಲವಾರು ಬಾರಿ ಆಕ್ರಮಣ ನಡೆಸಿದ್ದಾರೆ. ಅವರಲ್ಲಿ ಕೆಲವರು ಈ ಭಾರತದಲ್ಲಿ ನೆಲೆಸಿ ಅವರು ರಾಜ ಮಹಾರಾಜರು ಚಕ್ರವರ್ತಿಗಳಾಗಿ ಆಳ್ವಿಕೆಯನ್ನು ಕೂಡ ಇಲ್ಲಿ ಭಾರತದೊಳಗೆ ನಡೆಸಿದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನು ಕೆಲವರು ನಮ್ಮ ದೇಶವನ್ನು ದೋಚಿ ಕೊಳ್ಳೆ ಹೊಡೆದು ತಮಗೆ ಸಾಧ್ಯವಾದಷ್ಟು ಸಂಪತ್ತನ್ನು ಹೊತ್ತುಕೊಂಡು ಹಿಂದಿರುವುದು ಬ್ರಿಟಿಷರ ದೀರ್ಘಕಾಲ ಇಲ್ಲಿ ನೆಲೆಸಿ ಆಳ್ವಿಕೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೇವೆ. ಇನ್ನು 1857 ಕ್ರಾಂತಿಯ ನಂತರ ಭಾರತದ ಆಡಳಿತದ ವ್ಯವಹಾರಗಳು ಬ್ರಿಟಿಷ್ ಮಹಾರಾಣಿಯ ಕೈಗೆ ವರ್ಗಾವಣೆ ಆಗ್ತದೆ. ನಂತರ 1947 ಆಗಸ್ಟ್ 15ರವರೆಗೆ ಭಾರತವು ಬ್ರಿಟಿಷರ ವಸಾಹತಾಗಿ ಉಳಿಯಿತು ಅಂತ ನಾವು ಹೇಳ್ತೇವೆ. ಇನ್ನು 1873ರಿಂದ 1857ರವರೆಗಿನ ಸಂವಿಧಾನಿಕ ಬೆಳವಣಿಗೆಯನ್ನು ಮೊದಲನೇ ಹಂತದಲ್ಲಿ ಕೂಡ ನಾವು ಸೇರಿಸಿದ್ದೇವೆ. ಇನ್ನು ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಬೆಳವಣಿಗೆಯು ಎರಡನೇ ಹಂತವನ್ನು 1851ರಿಂದ 1909ರವರೆಗೆ ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಇನ್ನು ಭಾರತದ ಸಂವಿಧಾನ ಬೆಳವಣಿಗೆ ಮೂರನೇ ಹಂತವು 1910ರಿಂದ 1939ರವರೆಗೆ ಅದೇ ಮುಂದುವರಿಸಿಕೊಂಡು ಬಂದಿದ್ದೇವೆ ನಾವು. ಇನ್ನು 1941ರಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವುದಾಗಿ ಘೋಷಣೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಭಾರತದ ಸಂವಿಧಾನಿಕ ಬೆಳವಣಿಗೆಯ ಈ ಕೊನೆಯ ಹಂತದಲ್ಲಿ ಭಾರತಕ್ಕೆ ಹೊಸ ಸಂವಿಧಾನವನ್ನು ರೂಪಿಸಲಾಯಿತು. ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನದ ಅಗತ್ಯವಿದ್ದು ಕ್ಯಾಬಿನೆಟ್ ಆಯೋಗದ ಒಂದು ಯೋಜನೆಯ ಪ್ರಕಾರ ಭಾರತ ಸಂವಿಧಾನದ ರಚನಾ ಸಭೆಯು 1946ರಲ್ಲಿ ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸೂಚಿತ ಒಟ್ಟು ಸದಸ್ಯರ ಸಂಖ್ಯೆ 389ರಿದ್ದು ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡು ಪ್ರಕ್ರಿಯೆಗಳಾಗುವ ವಿಳಂಬವನ್ನು ತಪ್ಪಿಸಲು ಕ್ಯಾಬಿನೆಟ್ ಆಯೋಗವು ಪರೋಕ್ಷ ಚುನಾವಣೆಯನ್ನು ಶಿಫಾರಸು ಮಾಡಿದ್ದರಿಂದ ಸಂವಿಧಾನ ರಚನಾ ಸಭೆಯ ಭಾಗಶಃ ಆಯ್ಕೆಯಾದ ಹಾಗೂ ಭಾಗಶಃ ನಾಮಕರಣಗೊಂಡಂಥ ಒಂದು ಸಭೆಯಾಗಿತ್ತು ಅಂತ ನಾವು ಹೇಳ್ತೇವೆ. ಇನ್ನು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗಿರ್ತಕ್ಕಂತಹ 296 ಒಂದು ಸದಸ್ಯರು ಅಂದಿನ ಪ್ರಾಂತೀಯ ಶಾಸನ ಸಭಾ ಸದಸ್ಯರಿಂದ ಪರೋಕ್ಷವಾಗಿ ಆಯ್ಕೆಯಾಗುವಂತೆ ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿತ್ತು. ಅದೇ ಪ್ರಕಾರವಾಗಿ ಸಂವಿಧಾನ ರಚನಾ ಸಮಿತಿಯ ಅಂದು ಭಾರತೀಯ ಸಮಾಜದ
ಎಲ್ಲ ವರ್ಗಗಳ ಒಂದು ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು. ಆ ಪ್ರಮುಖ ವ್ಯಕ್ತಿಗಳು ಒಳಗೊಂಡಂತ ಸಮಿತಿಯು ಕೂಡ ಒಂದು ರೂಪುಗೊಂಡಿದೆ ಅಂತ ನಾವು ಹೇಳ್ತೀವಿ. ಇನ್ನು ಸಂವಿಧಾನ ರಚನಾ ಸಭೆಯು December 9, 1946 ತನ್ನ ಮೊದಲ ಸಭೆಯನ್ನು ನಡೆಸಿ ಡಾಕ್ಟರ್ ಸಚ್ಚಿದಾನಂದ ಸಿಹಾರ್ ಅವರನ್ನ ಸಮಿತಿಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಕೂಡ ನಾವು ನೇಮಿಸಿಕೊಂಡು ನಂತರ December 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಹಾಗೂ ಎಚ್ ಸಿ ಮುಖರ್ಜಿ ಅವರನ್ನ ಉಪಾಧ್ಯಕ್ಷರನ್ನಾಗಿಯೂ ಕೂಡ ಆಯ್ಕೆ ಮಾಡಲಾಯಿತು. ಈ ರೀತಿ ರಚನೆಯಾದ ಸಂವಿಧಾನ ರಚನಾ ಸಭೆಯು 2 ವರ್ಷ 11 ದಿನಗಳು ನಡೆಸಿ ಸಂವಿಧಾನ ರಚನಾ ಕಾರ್ಯವನ್ನ ಕೂಡ ಪೂರ್ಣಗೊಳಿಸಿತ್ತು. January 24, 1950 ನಡೆದಂತಹ ಒಂದು ಕೊನೆಯ ಅಧಿವೇಶನವಾಗಿತ್ತು ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಇನ್ನು ಸಂವಿಧಾನ ರಚನಾ ಸಭೆಯು ಸಂವಿಧಾನ ರಚನೆಯು ವಿವಿಧ ಒಂದು ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟು 22 ಸಮಿತಿಗಳನ್ನು ರಚಿಸಿಕೊಂಡಿತು. ಅವುಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನ ಮತ್ತು 12 ಸಮಿತಿಗಳು ಇತರ ವಿಷಯಗಳ ಮೇಲೂ ಕಾರ್ಯವನ್ನ ನಿರ್ವಹಿಸಿತು ಅಂತ ನಾವು ಹೇಳ್ತೀವಿ. ಈ ಎಲ್ಲಾ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ 1947 ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಮಧ್ಯದಲ್ಲಿ ತಮ್ಮ ತಮ್ಮ ವಿಷಯಗಳ ಕುರಿತಾದ ವರದಿಯನ್ನು ಕೂಡ ಇಲ್ಲಿ ಸಲ್ಲಿಸ್ತಾರೆ. ಈ ವರದಿಯನ್ನ ಆಧರಿಸಿ ಭಾರತೀಯ ಸಂವಿಧಾನದ ಕರಡಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸದಸ್ಯರುಗಳನ್ನು ಒಳಗೊಂಡ ರಚನೆ ಆಗಿದ್ದ ಕರಡು ರಚನಾ ಸಮಿತಿಯು ಅಂತಿಮ ರೂಪವನ್ನ ಪಡೆಯುವಲ್ಲಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರು ನೀಡಿದಂಥ ಮಾರ್ಗದರ್ಶನ ಹಾಗೂ ಮುಖ್ಯಾಂಶಗಳ ಮೇಲೆ ಮಾಡಿದಂತಹ ಚರ್ಚೆಗಳು, ಬ್ರಿಟಿಷ್ ಸರ್ಕಾರವು ಈ ಹಿಂದೆ ರೂಪಿಸಿದ ಜಾರಿಗೆ ತಂದಂತಹ ಕಾಯ್ದೆಗಳು, ಸಂವಿಧಾನದ ತಜ್ಞರ ಅಭಿಪ್ರಾಯಗಳು ಹಾಗೂ ನ್ಯಾಯಾಲಯದ ತೀರ್ಪುಗಳು ಸೇರ್ಪಡೆ ಆಗಿದ್ದಾವೆ ಅಂತ ನಾವು ಹೇಳ್ತೇವೆ. ಸಂವಿಧಾನ ರಚನಾ ಕಾರ್ಯವು ಪೂರೈಸಲು ರಚನಾ ಸಮಿತಿಗಳಲ್ಲಿ ಕರಡು ಸಮಿತಿಯ ಬಹುಮುಖ್ಯವಾಗಿದೆ. ಸಂವಿಧಾನ ಕರಡು ರಚನಾ ಸಮಿತಿಯ ಆಗಸ್ಟ್ 29, 1947 ಅಸ್ತಿತ್ವಕ್ಕೆ ಬಂದಿತ್ತು. ಭಾರತೀಯ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವಲ್ಲಿ ಗುರುತರವಾಗಿರತಕ್ಕಂಥ ಜವಾಬ್ದಾರಿ ಇದರದಾಗಿತ್ತು. ಇದು ಒಟ್ಟು 7 ಜನರನ್ನ ಒಳಗೊಂಡಂತಹ ಸಮಿತಿಯಾಗಿದ್ದು ಅವರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಬಿ ಎಲ್ ಮಿತ್ತಲ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅನೇಕ ಜನರು ಇದರ ಒಂದು ಸದಸ್ಯರಾಗಿದ್ದಾರೆ ಅಂತ ನಾನು ಹೇಳ್ತೇನೆ. ಇನ್ನು ಸಂವಿಧಾನದ ರಚನೆಗಾಗಿ ರಚನೆಯಾಗಿರ್ತಕ್ಕಂತಹ ವಿವಿಧ ಸಮಿತಿಗಳು, ಕರಡು ರಚನಾ ಸಮಿತಿಯ ಮುಂದಿಟ್ಟಿರ್ತಕ್ಕಂತಹ ಪ್ರಸ್ತಾವನೆಗಳನ್ನು ಆಧರಿಸಿ ಮೊದಲು ಕರಡು ಪ್ರತಿಯನ್ನು ಫೆಬ್ರವರಿ 1943 ಪ್ರಕಟಣೆ ಮಾಡಿ ಕರಡು ಪ್ರತಿಯನ್ನ ಪ್ರಸ್ತಾಪಗಳ ಬಗ್ಗೆ ಚರ್ಚಿಸಿ ಸಲಹೆಯ ಸೂಚನೆಗಳನ್ನ ನೀಡಲು ಭಾರತೀಯರಿಗೆ 8 ತಿಂಗಳ ಕಾಲಾವಧಿ ನೀಡಿದ ಫಲವಾಗಿ ಸಾರ್ವಜನಿಕ ಚರ್ಚೆಗಾಗಿ ಬಂದ ವಿಮರ್ಶೆ ಸಲಹೆಗಳನ್ನಾಧರಿಸಿ 2ನೇ ಕರಡನ್ನು October 1948 ತಯಾರಿಸುವುದರೊಂದಿಗೆ 141 ದಿನಗಳಲ್ಲಿ ತನ್ನ ಕಾರ್ಯವನ್ನು ಮುಗಿಸಿತು. ಭಾರತೀಯ ಸಂವಿಧಾನವು November 26, 1946 ಅನುಮೋದನೆಗೊಂಡು January 26, 1950 ಅಧಿಕೃತವಾಗಿ ಜಾರಿಗೆ ಬಂದಿತ್ತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು
ಎಂಟು ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದವು. ಪ್ರಸ್ತುತ ಭಾರತೀಯ ಸಂವಿಧಾನದೊಳಗ 448 ಆರ್ಟಿಕಲ್ಸ್ ಇನ್ 25 ಪಾರ್ಟ್ಸ್ ಕೆಲವು ಶೆಡ್ಯೂಲ್ಸ್ ಅಂಡ್ 104 ಅಮೆಂಡ್ಮೆಂಟ್ಸ್. ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪವನ್ನು ಹೊಂದಿದ್ದಾಗಿಯೂ ಬಲಿಷ್ಠ ಕೇಂದ್ರ ಸರ್ಕಾರದ ಒಂದು ರಚನೆಗೆ ಅವಕಾಶವನ್ನು ಕೂಡ ಇಲ್ಲಿ ಸಂವಿಧಾನದೊಳಗೆ ಮಾಡಲಾಗಿದೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು ಅದು ಒಳಗೊಂಡಿರುವ ಅಂಶಗಳ ಬಗೆಗೆ ವಿಶಾಲ ಮತ್ತು ವಿಸ್ತೃತವಾದಂಥ ವಿವರಣೆಯನ್ನು ಕೂಡ ನಮಗೆ ಇವತ್ತು ನೀಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಜನವರಿ 26, 1950 ಜಾರಿಗೆ ಬಂದ ಸಂವಿಧಾನವು ಇದುವರೆಗೆ ಹಲವಾರು ತಿದ್ದುಪಡಿಗಳು ಕೂಡ ಒಳಗಾಗಿದೆ. ಭಾರತೀಯ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯ ಹಿಡ್ಕೊಂಡು 35ನೇ ವಿಧಿವರೆಗೆ ಭಾರತೀಯ ಪೌರರಿಗಾಗಿ ನೀಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು. ಈಗ ಸದ್ಯಕ್ಕೆ ಎಷ್ಟು ಹಕ್ಕುಗಳಿದಾವೆ ತಂದ್ರೆ ನಮಗೆ 6 ಮೂಲಭೂತ ಹಕ್ಕುಗಳಿದಾವೆ. ಸಮಾನತೆ ಹಕ್ಕು ಆಗಿರ್ಬೋದು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಮತ್ತು ಪರಿಹಾರ ಹಕ್ಕು. ಇನ್ನು ಸಂವಿಧಾನಕ್ಕೆ 1978 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಕೂಡ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಅಂತ ನಾವು ಹೇಳ್ತೇವೆ. ಅದೇ ಪ್ರಕಾರವಾಗಿ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಪೌರರಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಅಳವಡಿಸಲಾಗಿದೆ. ಸಂವಿಧಾನದಲ್ಲಿ ಇಂದು ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಇವತ್ತು ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಪ್ರಜೆಗಳು ನಾವು ಮೊದಲೇ ಕರ್ತವ್ಯವನ್ನು ನಾವು ನೋಡಿದಾಗ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಅನ್ನ ಪ್ರತಿಯೊಬ್ಬರು ನಾವು ಏನು ಮಾಡಬೇಕು, ಗೌರವಿಸಬೇಕಾಗ್ತದೆ. ಇನ್ನು ಎರಡನೇದಾಗಿ ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ಇನ್ನು ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ದೇಶದ ರಕ್ಷಣೆಗೆ ಮುಂದಾಗುವುದು ಮತ್ತು ಸೇವೆಯನ್ನು ಮಾಡಬೇಕು. ಇನ್ನು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡು ಮತ್ತು ಮಹಿಳೆಯರ ಗೌರವವನ್ನು ನೀಡುವುದು, ದೇಶದ ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಇನ್ನು ನೈಸರ್ಗಿಕ ಪರಿಸರವನ್ನು ರಕ್ಷಣೆ ಮಾಡಬೇಕು, ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಇನ್ನು ಸಾರ್ವಜನಿಕ ಆಸ್ತಿಯನ್ನು ಕೂಡ ಪ್ರತಿಯೊಬ್ಬರು ರಕ್ಷಣೆ ಮಾಡಬೇಕು, ಇನ್ನು ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು. ಇನ್ನು ಎಲ್ಲ ತಂದೆ ತಾಯಿ ಏನು ಕರ್ತವ್ಯಪ್ಪ ಅಂತಂದರೆ 6 ವರ್ಷದಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಬೇಕಾಗ್ತದೆ. ಅದಕ್ಕೆ ಇಷ್ಟು ಎಲ್ಲರೂ ನಾವು 11 ಈ ಕರ್ತವ್ಯಗಳನ್ನು ನಾವು ಪಾಲಿಸಿದಾಗಿದ್ದರೆ ಈ ದೇಶವನ್ನು ನಾವು ಏನಪ್ಪ ನಾಗರಿಕತೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಇಲ್ಲಿ ಹೇಳ್ತೇನೆ. ಇನ್ನು ಈ ಸಂವಿಧಾನದ ಬಗ್ಗೆ ನನಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ತುಂಬ ತುಂಬ ಧನ್ಯವಾದಗಳಲ್ಲಿ ಇಲ್ಲಿಯವರೆಗೆ ಸಂವಿಧಾನದ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದಂತಹ ಚೌಗ್ಲಾಸರ್ ಅವರಿಗೆ ಧನ್ಯವಾದಗಳು. ಈಗ ಒಂದ 2 ಸೂಚನೆಗಳನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕೇಳಿಸ್ಕೋತೀರಾ? ಮನೆಗೆ ಹೋಗವ್ರಿಲ್ಲ ಮತ್ತೆ ಹೋಗಾರಿದ್ರೆ ಕೇಳಿಸ್ಕೋಬೇಕಲ್ಲ. ಏನ್ ಹೇಳ್ತೇನೆ ನಾನು, ಬಲು ಭಾರತ್ ಮತಾಕಿ ಒಂದೇ. ಈಗ ನಿಮಗೆ 5 ನಿಮಿಷ ಅವಕಾಶ ಕೊಡ್ತೀವಿ. ನಿಮ್ಮ ಕ್ಲಾಸ್ ರೂಮ್ಗಳಿಗೆ ಹೋಗಿ ನಿಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಡೋರ್ ಲಾಕ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಲಾಕ್ ಮಾಡಿ ಇಲ್ಲಿ ಬಂದು ಆಸೀನರಾಗಬೇಕು. ಯಾರು ಏನಿಲ್ಲ, ವೇಟ್ ವೇಟ್, ಅರ್ಜೆಂಟ್ ನೋಡಿ. 1-5 ನೀವು ಬ್ಯಾಗ್ ತಗೊಂಡು
ಮನೆಗೆ ಹೋಗ್ಬಹುದು. ಆಮೇಲೆ 6, 7, 8, 9, 10 ನೀವು ಬ್ಯಾಗ್ ತಗೊಂಡು ಬಂದು ಇಲ್ಲೇ ಮತ್ತೆ ಲೈನ್ ಹಚ್ಚಿ ಕುತ್ಕೊಳ್ಬೇಕು. ಇನ್ನು 15 ನಿಮಿಷದಾಗ ಏನ್ ಮಾಡುತ್ತೆ ಜಾತಕ ಬರುತ್ತೆ. ವಿಶ್ವ ಮಾನವನ ಸಾಹಸ ಗಾಥೆಯ ದೇಶ ಭಕ್ತರೇ ನೀವು ಕೇಳಿ, ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಲಿ ಸುಖವಾಣಿಯಿಂದ ಅಂಬೇಡ್ಕರರ ಜೀವನ ಚರಿತೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶ ಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರ ಜನ್ಮಸ್ಥಳ. April 14 ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆ ಹೆಸರು, ಭೀಮಾಬಾಯಿ ತಾಯಿ ಹೆಸರು. ಸೂರ್ಯ ತೇಜದ ಬಾಲನ್ನು ಕರೆದರು ಭೀಮಾ ಎಂದು ಹೆಸರಿದರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣೋ ಪ್ರತಿಭೆಯ ಮೆರೆದನು ಬಾಲಕನು. ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣೋ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿ ಬೆಳೆದು ಬಂದನು ಪುಟ ಬಂಗಾರದಿ ತಾನಾಗಿ. ಬಡತನದಲ್ಲಿ ಬೆಳೆದು ಬಂದನು ಪುಟ ಬಂಗಾರದಿ ತಾನಾಗಿ. ದನಗಳು ಕರುಗಳು ಕುಡಿಯುವ ನೀರು ಭೂತಾಗಿ ಸೇರಿದ ಕೆರೆಯಲ್ಲಿ. ಭೀಮನು ನೀರು ಕುಡಿಯಲು ಹೊರಟಾಗ ಜಾತಿಯ ಬಾವಿಗಳು ಬಿಡಲಿಲ್ಲ. ದೂರದ ಊರ ತಂದೆಯ ನೋಡಲು ಭೀಮನು ಗಾಡಿಲಿ ಹೊರಟಿರನು. ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೋಡಿದನು. ಈ ಅನ್ಯಾಯವ ಹೊಟ್ಟು ಹೊಡೆದೋಡಿಸಲು ಭೀಮನು ದಾರಿಯ ಯೋಚಿಸಿದ. ಈ ಅನ್ಯಾಯವ ಹೊಡೆದೋಡಿಸಲು ಭೀಮನು ದಾರಿಯ ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ಅಂಬೇಡ್ಕರರ ಜೀವನ ಚರಿತೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶ ಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯ ಹೊಡೆದು ಹಾಕಲು ಮತಾಂಧರೆದೆಗಳು ನಡುಗಿದವು. ಜಾತಿ ವಿನಾಶಕ್ಕೆ ಕಾರಣವೆಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 1956 ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. 56ನೇ ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. ಭಾರತ ಜನತೆ ತಬ್ಬಲಿಯಾಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ಭಾರತ ಜನತೆ ತಬ್ಬಲಿಯಾಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಸುಖವ ನೀಡಿದ ಅಂಬೇಡ್ಕರರ ಜೀವನ ಚರಿತ್ರೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶ ಭಕ್ತರೇ ನೀವು ಕೇಳಿ. ಧನ್ಯವಾದ. ಬಹಳಷ್ಟು ಸುಂದರವಾದಂತ ಅಂಬೇಡ್ಕರರ ಜೀವನ ಚರಿತ್ರೆಯನ್ನ ತಮ್ಮದೇ ಆದಂತ ಗೀತೆಯಲ್ಲಿ ಪ್ರಸ್ತುತಪಡಿಸಿದಂತ ಶ್ರೀಯುತ ಮಾದರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಚೌಲ ಸರ್ ದಿನ ಹಾಡು ಸಿಗುವತ್ತು, ಬಹುಶಃ ಗಾಡಿ ಬಂದು ಹೋಗ್ತದ, ಆಮೇಲೆ ಹಾಡು ಸಿಗಬಹುದು, ನೋಡೋಣ. ಅಲ್ಲಿವರೆಗೆ ಮತ್ತೆ ಯಾರಾದರೂ ಶಿಕ್ಷಕರು ಇದೀಗ ನಿಮ್ಮ ಮುಂದೆ ಜಗತ್ತಿನಲ್ಲೇ ತಾಯಿಗೆ ಉತ್ತಮವಾದಂತ ಸ್ಥಾನಮಾನವನ್ನ ನಮ್ಮ ಸಂಪ್ರದಾಯದಿಂದ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಮದರ್ ಈಸ್ ಗ್ರೇಟ್ ಗ್ರೇಟ್ ಇನ್ ದಿ ಯೂನಿವರ್ಸ್ ಅಂತ ಹೇಳ್ತೇವೆ ನಾವು.
ತಾಯಿಗೆ ಜಗತ್ತಿನಲ್ಲೇ ಒಂದು ಆದ್ಯತೆಯನ್ನ ನೀಡಿದ್ದೇವೆ. ಅದರ ಪ್ರಯುಕ್ತವಾಗಿ ತಾಯಿ ಗೀತೆಯನ್ನ ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಯಾವ ಗೀತೆ ಅಂದ್ರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ, ಹಣದ ತಾಯಿಯನ್ನು ಕಳ್ಕೊಂಡ ಮೇಲ ಕೇಳಿ ಎಂಜಾಯ್ ಮಾಡಿ. ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊತ್ತಾಗ ಬೆಳೆದೆಲ್ಲೋ ಹುಟ್ಟಿ ಬರುವ ನಮ್ಮ ಜೀವಕ ಎಷ್ಟು ಕಷ್ಟದೃಷ್ಟಿಯಲ್ಲೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊತ್ತಾಗ ಬೆಳೆದೆಲ್ಲೋ ಹುಟ್ಟಿ ಬರುವ ನಮ್ಮ ಜೀವಕ ಎಷ್ಟು ಕಷ್ಟದೃಷ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಾಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗನಿ ಆಸರಾದಿಯಂತ ತಾಯಿ ತಿಳಿದುತ್ತಲ್ಲೋ, ಜೀವ ಇಟ್ಟಿದ್ದ ನಿನ್ನ ಬ್ಯಾಲೋ. ಸುತ್ತು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಶಾಲು ಕಲಿಸಿದಳು ಚಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡಳ ತನ್ನ ಮಗುವಿಗಂತ. ಕೂಲಿ ನಾಲಿ ಮಡು ಶಾಲು ಕಲಿಸಿದಳು ಚಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡಳು ತನ್ನ ಮಗುವಿಗಂತ. ಸಾಲ ಸೂಲ ಮಡಿ ಮದುವೆ ಮಾಡಿದಳು ಪತ್ನಿ ಹಪ್ಪಲಂತ, ಸಾಲ ಸೂಲ ಮಡಿ ಮದುವೆ ಕನಸ ಕಟ್ಟಕೊಂಡು ಕುಂತಿದ್ದ, ಕನಸು ಕನಸಾಗಿ ಉಡುತ್ತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡ ಮೇಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ದಯವಿಟ್ಟು ನಮ್ಮ ಚಾಗನೂರು ಗ್ರಾಮ ಪಂಚಾಯಿತಿಯ ಸರಳ ಸಜ್ಜನಿಕೆಯ ಸ್ನೇಹ ಜೀವಿಗಳು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಯಾವತ್ತು ಗ್ರಾಮದ ಅಭಿವೃದ್ಧಿಗೋಸ್ಕರ ಕಾರ್ಯೋನ್ಮುಖನಾಗ್ತಿರ್ತಕ್ಕಂಥ ಕ್ರಿಯಾಶೀಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ರವೀಂದ್ರ ದಶವಂತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕಾರು ವಿಚಾರಗಳನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಸರ್.
ಇವತ್ತಿನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ವಿಚಾರವಾದಂತ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಹಂತೇಶ್ವರನ ಸುರಗುರವರೇ, ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರೂ ಆದಂಥ ಮಾನ್ಯ ಶ್ರೀ ದರಪ್ಪಣ್ಣ ಹನುಮನವರವರೇ, ಶಿಶು ಅಭಿವೃದ್ಧಿ ಇಲಾಖೆಯಿಂದ ಆಗಮಿಸಿರತಕ್ಕಂಥ ಉದ್ದಾರ ಮೇಡಮ್ ಅವರವರೇ, ನಮ್ಮ ಸಹೋದ್ಯೋಗಿ ಮಿತ್ರರು ಆದಂಥ ಬೋರ್ಗಲ್ ಸರ್ ಅವರೇ, ಮಮದಾಪುರ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಹಾಗೆಯೇ ನಮ್ಮ ನಾನು ನೋಡಿರ್ತಕ್ಕಂಥ ಬಹಳ ಚೈತನ್ಯಶೀಲ ವ್ಯಕ್ತಿಯಾದಂಥ ಹಾಗೂ ನಮ್ಮ ಇನ್ನೊಬ್ಬ ಆತ್ಮೀಯರಾದಂಥ ನಸರಾಪುರ ಸರ್ ಹಾಗೂ ಎಲ್ಲ ಇವತ್ತಿನ ದಿವಸ ಇಲ್ಲಿ ಯಾಕೆ ತಾವೆಲ್ಲ ಸೇರಿದ್ರೆ ಅನ್ನೋದು ಇಷ್ಟೊತ್ತಿ ಬಹಳಷ್ಟು ಸವಿವರವಾಗಿ ಎಲ್ಲರೂ ಮಾತಾಡಿ ಮುಗಿಸಿದ್ದಾರೆ. ನಾನು ಹೇಳುವಂಥದ್ದೇನಿಲ್ಲ, ಎಲ್ಲರೂ ಹಾಡುಗಳ ಮುಖಾಂತರ ಆಗಲಿ, ಭಾಷಣದ ಮುಖಾಂತರ ಆಗಲಿ, ಚರ್ಚೆಯ ಮುಖಾಂತರ ಆಗಲಿ, ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸಂವಿಧಾನ ಜಾಗೃತಿ ಜಾಥಾದ ಮುಖ್ಯ ಉದ್ದೇಶ ಏನಂತಂದ್ರೆ, ಏಕೆ ಭಾರತ 75 ವರ್ಷಗಳಾದರೂ ಕೂಡ ಯಾವುದೇ ಸಾರ್ವಜನಿಕರಿಗೆ ಒಂದು, ಎರಡನೆಯದು ಕೆಲವೊಂದು ಸಂದರ್ಭಗಳು ಬಂದಾಗ ಸಂವಿಧಾನಕ್ಕೆ ಧಕ್ಕೆ ಬರುತ್ತೆ, ಆಗುವುದಿಲ್ಲ, ಸಂವಿಧಾನವೇ ಶ್ರೇಷ್ಠ, ಈ ದೇಶದ ಕಾನೂನೇ ಶ್ರೇಷ್ಠ, ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ಯಾವ ರೀತಿ ಸಂವಿಧಾನಾತ್ಮಕವಾಗಿ ನಡೆದುಕೊಂಡು ಬಂದಿದೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಸರ್ಕಾರದ ನಿರ್ಧಾರಗಳನ್ನು ತಿಳಿಸಲಿಕ್ಕೆ ಈ ಒಂದು ಜಾಗೃತಿ ಜಾಥಾವನ್ನು ಮಾನ್ಯ ಕರ್ನಾಟಕ ಜನ ಸರ್ಕಾರ ಹಮ್ಮಿಕೊಂಡಿರುತ್ತೆ. ಈಗಾಗಲೇ ನಾನು ಚೌಗ್ಲಾ ಸರ್ ಸ್ವಲ್ಪ ತಮ್ಮ ವಿಚಾರಗಳನ್ನು ಪ್ರಸ್ತುತ ಪಡ್ತಾ ನೋಡ್ತಾ ಇದ್ದೆ, ಅವರು ಪ್ರಸ್ತಾವನೆ ಹಿಡ್ಕೊಂಡು ಕೊನೆವರೆಗೂ ಸಂವಿಧಾನ ತಿದ್ದುಪಡಿವರೆಗೂ ಎಲ್ಲವನ್ನೂ ಹೇಳಿ ಮುಗಿಸಿದ್ದಾರೆ. ಇಲ್ಲಿ ಏನಿಲ್ಲ, ಹಕ್ಕುಗಳನ್ನು ಎಷ್ಟು ಪಡಿತೀವೋ ಕರ್ತವ್ಯಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಅಂದರೆ ಇವತ್ತು ನಮ್ಗೆ ಪರಿಸರ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಹೇಳ್ತೀವಿ, ಅದು ಹಕ್ಕು. ಅಂದರೆ ಸಂವಿಧಾನದ 21ನೇ ವಿಧಿಯಡಿ ಬರ್ತದೆ ಜೀವಿಸುವ ಹಕ್ಕು, ಅದು ಒಂದು ಹಕ್ಕು. ಆದರೆ ಅದನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದು ಕೂಡ ಅದೊಂದು ಕರ್ತವ್ಯ. ಏನು ಸಂವಿಧಾನದ 51 ಏನು ಹೇಳುತ್ತೆ ಅಂದರೆ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಆ ಕರ್ತವ್ಯಗಳನ್ನು 11 ಕರ್ತವ್ಯಗಳು ಬರ್ತವೆ, ಆ 11 ಕರ್ತವ್ಯಗಳನ್ನು ನಾವು ಚಾಚು ತಪ್ಪದೆ ಕೈಗೊಂಡ್ರೆ ಸಂವಿಧಾನಕ್ಕೆ ನಾವು ಬದ್ಧವಾಗಿ ನಡೆದುಕೊಂಡಂತೆಯೇ. ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಈ ಏನು ಹಿರಿಯರು ಹಾಕಿಕೊಟ್ಟಂಥ ಬುನಾದಿ ಏನಿದೆ, ಸಂವಿಧಾನ ಮತ್ತು ಕಾನೂನು ಚೌಕಟ್ಟುಗಳೇನಿದ್ದಾವೆ ಅವುಗಳನ್ನು ಪರಿಪಾಲಿಸ್ತಾ ಮುಂದಿನ ಒಂದು ಪೀಳಿಗೆಯು ಕೂಡ ಮಾದರಿಯಾಗಿ ನಾವು ನಿಲ್ಲೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂಜೆಯನ್ನು ನೆರವೇರಿಸಿದ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸೋಣ. ಈಗ ಬರ್ತೇಶ್ ವಿದ್ಯಾಲಯದ ಉಪನ್ಯಾಸಕರಾದಂತಹ ಚೌಗ್ಲಾ ಸರ್ ಅವರಿಂದ ಭಾಷಣ. ದಯಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಈ ಕಡೆ ವೇದಿಕೆಯ ಮುಂಭಾಗ ಬರಬೇಕು. ಹಲೋ, ಭಾರತ್ ಮಾತಾ ಕೀ, ವಂದೇ. ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಜಾಗೋರ್ ಗ್ರಾಮದ ಎಲ್ಲ ಮುಖ್ಯಸ್ಥರು, ಗದ್ದಲ ಮಾಡಬಾರ್ದು ಯಾರು, ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೊಳ್ಳಿ.
ನಮ್ಮ ಇಂದಿನ ಸಂವಿಧಾನದ ಹಲವಾರು ಅಂಶಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಘಟನೆಗಳು ಆಧಾರವಾಗಿರುವುದರಿಂದ ಅದರ ಒಂದು ಸ್ವರೂಪವನ್ನು ತಿಳಿಯುವ ಮೊದಲು ಅದರ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಅಂತ ಅನಿಸ್ತಾ ಇದೆ. ನಮ್ಮ ಸಂವಿಧಾನದ ಬೆಳವಣಿಗೆಯು ವಾಸ್ತವಿಕವಾಗಿ ಇಲ್ಲಿ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ ನಂತರ ಪ್ರಾರಂಭ ಆಯಿತು ಅಂತ ನಾವು ಹೇಳ್ಬೋದು. ಭಾರತಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಈ ಇತಿಹಾಸವು ಕ್ರಿಸ್ತ ಪೂರ್ವಕ್ಕಿಂತಲೂ ಹಲವಾರು ಶತಮಾನಗಳಷ್ಟು ಹಿಂದಕ್ಕೆ ಹೋಗಬೇಕಾಗ್ತದೆ. ಈ ದೀರ್ಘ ಇತಿಹಾಸದ ಗತಿಯನ್ನು ಸುಗಮವಾಗಿ ಮತ್ತು ಏಕರೂಪ ಆಗಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಬಹಳ ದೀರ್ಘದ ಕಾಲದವರೆಗೆ ಭಾರತ ಹಲವಾರು ಸಂಸ್ಥಾನಗಳಿಂದ ಕೂಡಿದ ಒಂದು ದೇಶವಾಗಿತ್ತು, ಅಷ್ಟೇ ಒಂದು ರಾಷ್ಟ್ರವೂ ಕೂಡ ಆಗಿರಲಿಲ್ಲ ಅಂತ ಹೇಳ್ಬೋದು. ಸಮೃದ್ಧವಾದ ದೇಶವೆಂದು ಹೆಸರು ಪಡೆದಿದ್ದ ಭಾರತದ ಮೇಲೆ ವಿದೇಶಿಯರು ಹಲವಾರು ಬಾರಿ ಆಕ್ರಮಣ ನಡೆಸಿದ್ದಾರೆ. ಅವರಲ್ಲಿ ಕೆಲವರು ಈ ಭಾರತದಲ್ಲಿ ನೆಲೆಸಿ ಅವರು ರಾಜ ಮಹಾರಾಜರು ಚಕ್ರವರ್ತಿಗಳಾಗಿ ಆಳ್ವಿಕೆಯನ್ನು ಕೂಡ ಇಲ್ಲಿ ಭಾರತದೊಳಗೆ ನಡೆಸಿದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನು ಕೆಲವರು ನಮ್ಮ ದೇಶವನ್ನು ದೋಚಿ ಕೊಳ್ಳೆ ಹೊಡೆದು ತಮಗೆ ಸಾಧ್ಯವಾದಷ್ಟು ಸಂಪತ್ತನ್ನು ಹೊತ್ತುಕೊಂಡು ಹಿಂದಿರುವುದು ಬ್ರಿಟಿಷರ ದೀರ್ಘಕಾಲ ಇಲ್ಲಿ ನೆಲೆಸಿ ಆಳ್ವಿಕೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೇವೆ. ಇನ್ನು 1857 ಕ್ರಾಂತಿಯ ನಂತರ ಭಾರತದ ಆಡಳಿತದ ವ್ಯವಹಾರಗಳು ಬ್ರಿಟಿಷ್ ಮಹಾರಾಣಿಯ ಕೈಗೆ ವರ್ಗಾವಣೆ ಆಗ್ತದೆ. ನಂತರ 1947 ಆಗಸ್ಟ್ 15 ಭಾರತವು ಬ್ರಿಟಿಷರ ವಸಾಹತಾಗಿ ಉಳಿಯಿತು ಅಂತ ನಾವು ಹೇಳ್ತೇವೆ. ಇನ್ನು 1873 ರಿಂದ 1857 ಸಂವಿಧಾನಿಕ ಬೆಳವಣಿಗೆಯನ್ನ ಮೊದಲನೇ ಹಂತದಲ್ಲಿ ಕೂಡ ನಾವು ಸೇರಿಸಿದ್ದೇವೆ. ಇನ್ನು ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಬೆಳವಣಿಗೆಯು ಎರಡನೇ ಹಂತವನ್ನ 1851 ರಿಂದ 1909 ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಇನ್ನು ಭಾರತದ ಸಂವಿಧಾನ ಬೆಳವಣಿಗೆ ಮೂರನೇ ಹಂತವು 1910 ರಿಂದ 1939 ಅದೇ ಮುಂದುವರಿಸಿಕೊಂಡು ಬಂದಿದ್ದೇವೆ ನಾವು. ಇನ್ನು 1941 ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವುದಾಗಿ ಘೋಷಣೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಭಾರತದ ಸಂವಿಧಾನಿಕ ಬೆಳವಣಿಗೆಯ ಈ ಕೊನೆಯ ಹಂತದಲ್ಲಿ ಭಾರತಕ್ಕೆ ಹೊಸ ಸಂವಿಧಾನವನ್ನು ರೂಪಿಸಲಾಯಿತು. ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನದ ಅಗತ್ಯವಿದ್ದು ಕ್ಯಾಬಿನೆಟ್ ಆಯೋಗದ ಒಂದು ಯೋಜನೆಯ ಪ್ರಕಾರ ಭಾರತ ಸಂವಿಧಾನದ ರಚನಾ ಸಭೆಯು 1946 ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸೂಚಿತ ಒಟ್ಟು ಸದಸ್ಯರ ಸಂಖ್ಯೆ 389 ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡು ಪ್ರಕ್ರಿಯೆಗಳಾಗುವ ವಿಳಂಬವನ್ನು ತಪ್ಪಿಸಲು ಕ್ಯಾಬಿನೆಟ್ ಆಯೋಗವು ಪರೋಕ್ಷ ಚುನಾವಣೆಯನ್ನು ಶಿಫಾರಸು ಮಾಡಿದ್ದರಿಂದ ಸಂವಿಧಾನ ರಚನಾ ಸಭೆಯ ಭಾಗಶಃ ಆಯ್ಕೆಯಾದ ಹಾಗೂ ಭಾಗಶಃ ನಾಮಕರಣಗೊಂಡಂಥ ಒಂದು ಸಭೆಯಾಗಿತ್ತು ಅಂತ ನಾವು ಹೇಳ್ತೇವೆ. ಇನ್ನು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಿರ್ತಕ್ಕಂತಹ 296
ಒಂದು ಸದಸ್ಯರು ಅಂದಿನ ಪ್ರಾಂತೀಯ ಶಾಸನಸಭಾ ಸದಸ್ಯರಿಂದ ಪರೋಕ್ಷವಾಗಿ ಆಯ್ಕೆಯಾಗುವಂತೆ ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿತ್ತು. ಅದೇ ಪ್ರಕಾರವಾಗಿ ಸಂವಿಧಾನ ರಚನಾ ಸಮಿತಿಯ ಅಂದು ಭಾರತೀಯ ಸಮಾಜದ ಎಲ್ಲ ವರ್ಗಗಳ ಒಂದು ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು. ಆ ಪ್ರಮುಖ ವ್ಯಕ್ತಿಗಳು ಒಳಗೊಂಡಂತ ಸಮಿತಿಯು ಕೂಡ ಒಂದು ರೂಪುಗೊಂಡಿದೆ ಅಂತ ನಾವು ಹೇಳ್ತೀವಿ. ಇನ್ನು ಸಂವಿಧಾನ ರಚನಾ ಸಭೆಯು December 9, 1946 ತನ್ನ ಮೊದಲ ಸಭೆಯನ್ನು ನಡೆಸಿ ಡಾಕ್ಟರ್ ಸಚ್ಚಿದಾನಂದ ಸಿಹಾರ್ ಅವರನ್ನ ಸಮಿತಿಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಕೂಡ ನಾವು ನೇಮಿಸಿಕೊಂಡು ನಂತರ December 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಹಾಗೂ ಎಚ್ ಸಿ ಮುಖರ್ಜಿ ಅವರನ್ನ ಉಪಾಧ್ಯಕ್ಷರನ್ನಾಗಿಯೂ ಕೂಡ ಆಯ್ಕೆ ಮಾಡಲಾಯಿತು. ಈ ರೀತಿ ರಚನೆಯಾದ ಸಂವಿಧಾನ ರಚನಾ ಸಭೆಯು 2 ವರ್ಷ 11 ದಿನಗಳನ್ನು ನಡೆಸಿ ಸಂವಿಧಾನ ರಚನಾ ಕಾರ್ಯವನ್ನ ಕೂಡ ಪೂರ್ಣಗೊಳಿಸಿತ್ತು. January 24, 1950 ನಡೆದಂತಹ ಒಂದು ಕೊನೆಯ ಅಧಿವೇಶನವಾಗಿತ್ತು ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಇನ್ನ ಸಂವಿಧಾನ ರಚನಾ ಸಭೆಯು ಸಂವಿಧಾನ ರಚನೆಯು ವಿವಿಧ ಒಂದು ಕಾರ್ಯಗಳನ್ನ ನಿರ್ವಹಿಸಲು ಒಟ್ಟು 22 ಸಮಿತಿಗಳನ್ನ ರಚಿಸಿಕೊಂಡಿತು. ಅವುಗಳಲ್ಲಿ 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನ ಮತ್ತು 12 ಸಮಿತಿಗಳು ಇತರ ವಿಷಯಗಳ ಮೇಲೂ ಕಾರ್ಯವನ್ನ ನಿರ್ವಹಿಸುತ್ತಿದ್ದು ಅಂತ ನಾವು ಹೇಳ್ತೀವಿ. ಈ ಎಲ್ಲಾ ಸಮಿತಿಗಳು ಸಂವಿಧಾನ ರಚನಾ ಸಭೆಯ ಮುಂದೆ 1947 ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಮಧ್ಯದಲ್ಲಿ ತಮ್ಮ ತಮ್ಮ ವಿಷಯಗಳ ಕುರಿತಾದ ವರದಿಯನ್ನು ಕೂಡ ಇಲ್ಲಿ ಸಲ್ಲಿಸ್ತಾರೆ. ಈ ವರದಿಯನ್ನ ಆಧರಿಸಿ ಭಾರತೀಯ ಸಂವಿಧಾನದ ಕರಡಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸದಸ್ಯರುಗಳನ್ನು ಒಳಗೊಂಡ ರಚನೆಯಾಗಿದ್ದ ಕರಡು ರಚನಾ ಸಮಿತಿಯ ಅಂತಿಮ ರೂಪವನ್ನ ಪಡೆಯುವಲ್ಲಿ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರು ನೀಡಿದಂಥ ಮಾರ್ಗದರ್ಶನ ಹಾಗೂ ಮುಖ್ಯಾಂಶಗಳ ಮೇಲೆ ಮಾಡಿದಂತಹ ಚರ್ಚೆಗಳು, ಬ್ರಿಟಿಷ್ ಸರ್ಕಾರವು ಈ ಹಿಂದೆ ರೂಪಿಸಿದ ಜಾರಿಗೆ ತಂದಂತಹ ಕಾಯ್ದೆಗಳು, ಸಂವಿಧಾನದ ತಜ್ಞರ ಅಭಿಪ್ರಾಯಗಳು ಹಾಗೂ ನ್ಯಾಯಾಲಯದ ತೀರ್ಪುಗಳು ಸೇರ್ಪಡೆ ಆಗಿದ್ದಾವೆ ಅಂತ ನಾವು ಹೇಳ್ತೇವೆ. ಸಂವಿಧಾನ ರಚನಾ ಕಾರ್ಯವು ಪೂರೈಸಲು ರಚನಾ ಸಮಿತಿಗಳಲ್ಲಿ ಕರಡು ಸಮಿತಿಯ ಬಹುಮುಖ್ಯವಾಗಿದೆ. ಸಂವಿಧಾನ ಕರಡು ರಚನಾ ಸಮಿತಿಯ ಆಗಸ್ಟ್ 29, 1947 ಅಸ್ತಿತ್ವಕ್ಕೆ ಬಂದಿತ್ತು. ಭಾರತೀಯ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವಲ್ಲಿ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದರದಾಗಿತ್ತು. ಇದು ಒಟ್ಟು 7 ಜನರನ್ನ ಒಳಗೊಂಡಂತಹ ಸಮಿತಿಯಾಗಿದ್ದು ಅವರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಬಿ ಎಲ್ ಮಿತ್ತಲ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅನೇಕ ಜನರು ಇದರ ಒಂದು ಸದಸ್ಯರಾಗಿದ್ದಾರೆ ಅಂತ ನಾನು ಹೇಳ್ತೇನೆ. ಇನ್ನು ಸಂವಿಧಾನದ ರಚನೆಗಾಗಿ ರಚನೆಯಾಗಿರ್ತಕ್ಕಂತಹ ವಿವಿಧ ಸಮಿತಿಗಳು ಕರಡು ರಚನಾ ಸಮಿತಿಯ ಮುಂದಿಟ್ಟಿರ್ತಕ್ಕಂತಹ ಪ್ರಸ್ತಾವನೆಗಳನ್ನು ಆಧರಿಸಿ ಮೊದಲು ಕರಡು ಪ್ರತಿಯನ್ನ February 1, 1943 ಪ್ರಕಟಣೆ ಮಾಡಿ ಕರಡು ಪ್ರತಿಯನ್ನ ಪ್ರಸ್ತಾಪಗಳ ಬಗ್ಗೆ ಚರ್ಚಿಸಿ ಸಲಹೆಯ ಸೂಚನೆಗಳನ್ನ ನೀಡಲು ಭಾರತೀಯರಿಗೆ 8 ತಿಂಗಳ ಕಾಲಾವಧಿ ನೀಡಿದ ಫಲವಾಗಿ ಸಾರ್ವಜನಿಕ ಚರ್ಚೆಗಾಗಿ ಬಂದ ವಿಮರ್ಶೆ ಸಲಹೆಗಳನ್ನಾಧರಿಸಿ 2ನೇ ಕರಡನ್ನು October 1948 ತಯಾರಿಸುವುದರೊಂದಿಗೆ 141 ದಿನಗಳಲ್ಲಿ ತನ್ನ ಕಾರ್ಯವನ್ನ ಮುಗಿಸಿತು. ಭಾರತೀಯ ಸಂವಿಧಾನವು ನವೆಂಬರ್ 26, 1949
46ರಂದು ಅನುಮೋದನೆಗೊಂಡು ಜನವರಿ 26 1950ರಂದು ಅಧಿಕೃತವಾಗಿ ಜಾರಿಗೆ ಬಂದಿತ್ತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದವು. ಪ್ರಸ್ತುತ ಭಾರತೀಯ ಸಂವಿಧಾನದೊಳಗ 448 ಆರ್ಟಿಕಲ್ಸ್ ಇನ್ 25 ಪಾರ್ಟ್ಸ್ ಕೆಲವು ಶೆಡ್ಯೂಲ್ಸ್ ಅಂಡ್ 104 ಅಮೆಂಡ್ಮೆಂಟ್ಸ್. ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪವನ್ನು ಹೊಂದಿದ್ದಾಗಿಯೂ ಬಲಿಷ್ಠ ಕೇಂದ್ರ ಸರ್ಕಾರದ ಒಂದು ರಚನೆಗೆ ಅವಕಾಶವನ್ನು ಕೂಡ ಇಲ್ಲಿ ಸಂವಿಧಾನದೊಳಗ ಮಾಡಲಾಗಿದೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು ಅದು ಒಳಗೊಂಡಿರುವ ಅಂಶಗಳ ಬಗೆಗೆ ವಿಶಾಲ ಮತ್ತು ವಿಸ್ತೃತವಾದಂಥ ವಿವರಣೆಯನ್ನು ಕೂಡ ನಮಗೆ ಇವತ್ತು ನೀಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಜನವರಿ 26 1950ರಂದು ಜಾರಿಗೆ ಬಂದ ಸಂವಿಧಾನವು ಇದುವರೆಗೆ ಹಲವಾರು ತಿದ್ದುಪಡಿಗಳು ಕೂಡ ಒಳಗಾಗಿದೆ. ಭಾರತೀಯ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯ ಹಿಡ್ಕೊಂಡು 35ನೇ ವಿಧಿವರೆಗೆ ಭಾರತೀಯ ಪೌರರಿಗಾಗಿ ನೀಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು. ಈಗ ಸದ್ಯಕ್ಕೆ ಎಷ್ಟು ಹಕ್ಕುಗಳಿದಾವೆ ತಂದ್ರೆ ನಮಗೆ 6 ಮೂಲಭೂತ ಹಕ್ಕುಗಳಿದಾವೆ. ಸಮಾನತೆ ಹಕ್ಕಾಗಿರ್ಬೋದು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಮತ್ತು ಪರಿಹಾರ ಹಕ್ಕು. ಇನ್ನು ಸಂವಿಧಾನಕ್ಕೆ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಕೂಡ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಅಂತ ನಾವು ಹೇಳ್ತೇವೆ. ಅದೇ ಪ್ರಕಾರವಾಗಿ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಪೌರರಿಗಾಗಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಅಳವಡಿಸಲಾಗಿದೆ. ಸಂವಿಧಾನದಲ್ಲಿ ಇಂದು ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಇವತ್ತು ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಪ್ರಜೆಗಳು ನಾವು ಕರ್ತವ್ಯ, ಮೊದಲೇ ಕರ್ತವ್ಯವನ್ನು ನಾವು ನೋಡಿದಾಗ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಅನ್ನ ಪ್ರತಿಯೊಬ್ಬರು ನಾವು ಏನ್ ಮಾಡಬೇಕು, ಗೌರವಿಸಬೇಕಾಗ್ತದೆ. ಇನ್ನು ಎರಡನೇದಾಗಿ ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ಇನ್ನು ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ದೇಶದ ರಕ್ಷಣೆಗೆ ಮುಂದಾಗುವುದು ಮತ್ತು ಸೇವೆಯನ್ನು ಮಾಡಬೇಕು. ಇನ್ನು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡು ಮತ್ತು ಮಹಿಳೆಯರ ಗೌರವವನ್ನು ನೀಡುವುದು, ದೇಶದ ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಇನ್ನು ನೈಸರ್ಗಿಕ ಪರಿಸರವನ್ನು ರಕ್ಷಣೆ ಮಾಡಬೇಕು, ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಇನ್ನು ಸಾರ್ವಜನಿಕ ಆಸ್ತಿಯನ್ನು ಕೂಡ ಪ್ರತಿಯೊಬ್ಬರು ರಕ್ಷಣೆ ಮಾಡಬೇಕು, ಇನ್ನು ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು, ಇನ್ನು ಎಲ್ಲ ತಂದೆ ತಾಯಿ ಏನು ಕರ್ತವ್ಯಪ್ಪ ಅಂತಂದರೆ 6 ವರ್ಷದಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಬೇಕಾಗ್ತದೆ. ಅದಕ್ಕೆ ಇಷ್ಟು ಎಲ್ಲರೂ ನಾವು 11 ಈ ಕರ್ತವ್ಯಗಳನ್ನು ನಾವು ಪಾಲಿಸಿದಾಗಿದ್ದರೆ ಈ ದೇಶವನ್ನು ನಾವು ಏನಪ್ಪ ನಾಗರಿಕತೆಯನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಇಲ್ಲಿ ಹೇಳ್ತೇನೆ. ಇನ್ನು ಈ ಸಂವಿಧಾನದ ಬಗ್ಗೆ ನನಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ತುಂಬ ತುಂಬ ಧನ್ಯವಾದಗಳಲ್ಲಿ ಇಲ್ಲಿಯವರೆಗೆ ಸಂವಿಧಾನದ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದಂತಹ ಚೌಗ್ಲಾಸರ್ ಅವರಿಗೆ ಧನ್ಯವಾದಗಳು. ಈಗ ಒಂದ 2 ಸೂಚನೆಗಳನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕೇಳಿಸ್ಕೋತೀರಾ? ಮನೆಗೆ ಹೋಗವ್ರಿಲ್ಲ, ಮತ್ ಹೋಗವ್ರಿದ್ರೆ ಕೇಳಿಸ್ಕೋಬೇಕಲ್ಲ. ಏನ್ ಹೇಳ್ತೇನೆ ನಾನು, ಬಲೂ ಭಾರತ್ ಮತಾಕಿ ಒಂದೇ.
ಈಗ ನಿಮಗ 5 ನಿಮಿಷ ಅವಕಾಶ ಕೊಡ್ತೀವಿ. ನಿಮ್ಮ ಕ್ಲಾಸ್ ರೂಮ್ಗಳಿಗೆ ಹೋಗಿ ನಿಮ್ಮ ಬ್ಯಾಗ್ಗಳನ್ನ ತೆಗೆದುಕೊಂಡು ಡೋರ್ ಲಾಕ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಲಾಕ್ ಮಾಡಿ ಇಲ್ಲಿ ಬಂದು ಆಸೀನರಾಗಬೇಕು. ಯಾರು ಏನಿಲ್ಲ, ವೇಟ್ ವೇಟ್, ಅರ್ಜೆಂಟ್ ನೋಡಿ. 1, 2, 5th ನೀವು ಬ್ಯಾಗ್ ತಗೊಂಡು ಮನೆಗೆ ಹೋಗ್ಬಹುದು. ಆಮೇಲೆ 6, 7, 8, 9, 10 ನೀವು ಬ್ಯಾಗ್ ತಗೊಂಡು ಬಂದು ಇಲ್ಲೇ ಮತ್ತೆ ಲೈನ್ ಹಚ್ಚಿ ಕುತ್ಕೊಳ್ಬೇಕು. ಇನ್ನು 15 ನಿಮಿಷನಾಗ ಏನ್ ಬರುತ್ತೆ, ಜಾತಕ ಬರುತ್ತೆ. ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶ ಭಕ್ತರೇ ನೀವು ಕೇಳಿ, ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಲಿ ಸುಖವಾಣಿಯಿಂದ. ಅಂಬೇಡ್ಕರರ ಜೀವನ ಚರಿತೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. 14th ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆ ಹೆಸರು, ಭೀಮಾಬಾಯಿ ತಾಯಿ ಹೆಸರು. ಸೂರ್ಯ ತೇಜದ ಬಾಲನ್ನು ಕರೆದರು ಭೀಮಾ ಎಂದು ಹೆಸರಿಡಿದು. ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣೋ ಪ್ರತಿಭೆಯ ಮೆರೆದನು ಬಾಲಕನು. ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣೋ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿ ಬೆಳೆದು ಬಂದನು ಪುಟ ಬಂಗಾರದಿ ತಾನಾಗಿ. ಬಡತನದಲ್ಲಿ ಬೆಳೆದು ಬಂದನು ಪುಟ ಬಂಗಾರದಿ ತಾನಾಗಿ. ದನಗಳು ಕರುಗಳು ಕುಡಿಯುವ ನೀರು ಭೂತಾಗಿ ಸೇರಿದ ಕೆರೆಯಲ್ಲಿ. ಭೀಮನು ನೀರು ಕುಡಿಯಲು ಹೊರಟಾಗ ಜಾತಿಯ ಬಾವಿಗಳು ಬಿಡಲಿಲ್ಲ. ದೂರದ ಊರ ತಂದೆಯ ನೋಡಲು ಭೀಮನು ಗಾಡಿಯು ಹೊರಟಿರನು. ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೋಡಿದನು. ಈ ಅನ್ಯಾಯವ ಹೊಡೆದೋಡಿಸಲು ಭೀಮನು ದಾರಿಯ ಯೋಚಿಸಿದ. ಈ ಅನ್ಯಾಯವ ಹೊಡೆದೋಡಿಸಲು ಭೀಮನು ದಾರಿಯ ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ಅಂಬೇಡ್ಕರರ ಜೀವನ ಚರಿತೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯ ಹೊಡೆದು ಹಾಕಲು ಮತಾಂಧರೆದೆಗಳು ನಡುಗಿದವು. ಜಾತಿ ವಿನಾಶಕ್ಕೆ ಕಾರಣವೆಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 1956 ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. 56ನೇ ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. ಭಾರತ ಜನತೆ ತಬ್ಬಲಿಯಾಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ಭಾರತ ಜನತೆ ತಬ್ಬಲಿಯಾಯಿತು ಬಾಬಾ ಸಾಹೇಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಸುಖವ ನೀಡಿದ. ಅಂಬೇಡ್ಕರರ ಜೀವನ ಚರಿತ್ರೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆಯ ದೇಶಭಕ್ತರೇ ನೀವು ಕೇಳಿ. ಧನ್ಯವಾದಗಳು. ಬಹಳಷ್ಟು ಸುಂದರವಾದಂತ ಅಂಬೇಡ್ಕರರ ಜೀವನ ಚರಿತ್ರೆಯನ್ನ ತಮ್ಮದೇ ಆದಂತಹ ಗೀತೆಯಲ್ಲಿ ಪ್ರಸ್ತುತಪಡಿಸಿದಂತ ಶ್ರೀಯುತ ಮಾದರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ಚೌಲ ಸರ್ ದಿನ ಹಾಡು ಸಿಗಬಾರ್ದು, ಬಹುಶಃ ಗಾಡಿ ಬಂದು ಹೋಗ್ತದ, ಆಮೇಲೆ ಹಾಡು ಸಿಗಬಹುದು, ನೋಡೋಣ. ಅಲ್ಲಿವರೆಗೆ ಮತ್ತೆ ಯಾರಾದರೂ ಶಿಕ್ಷಕರು ಅಂದ್ರೆ
ಇದೀಗ ನಿಮ್ ಮುಂದೆ ಜಗತ್ತಿನಲ್ಲಿ ತಾಯಿಗೆ ಉತ್ತಮವಾದಂತ ಸ್ಥಾನಮಾನವನ್ನ ನಮ್ಮ ಸಂಪ್ರದಾಯದಿಂದ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಮದರ್ ಈಸ್ ಗ್ರೇಟ್ ಗ್ರೇಟ್ ಇನ್ ದಿ ಯೂನಿವರ್ಸ್ ಅಂತ ಹೇಳ್ತೇವೆ. ನಮ್ಮ ತಾಯಿಗೆ ಜಗತ್ತಿನಲ್ಲೇ ಒಂದು ಆದ್ಯತೆಯನ್ನ ನೀಡಿದ್ದೇವೆ. ಅದರ ಪ್ರಯುಕ್ತವಾಗಿ ತಾಯಿ ಗೀತೆಯನ್ನ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಯಾವ ಗೀತೆ ಅಂದ್ರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತ್ತೆ ಐತಿ, ಹಣದ ತಾಯಿಯನ್ನು ಕಳ್ಕೊಂಡ ಮೇಲೆ ಕೇಳಿ ಎಂಜಾಯ್ ಮಾಡಿ. ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊತ್ತಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ನಮ್ಮ ಜೀವಕ ಎಷ್ಟು ಕಷ್ಟ ಕೃಷಿಯಲ್ಲೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊತ್ತಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ನಮ್ಮ ಜೀವಕ ಎಷ್ಟು ಕಷ್ಟ ಕೃಷಿಯಲ್ಲೋ. ಬರುವ ಕಷ್ಟಗಳು ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ, ತಾನು ಕೊರಗಿ ನಿನ್ನ ಕೋಲ ಬೆಳೆಸಿದಾಗ ಬೆಳೆಸಿಬಿಟ್ಟಲ್ಲೋ. ಒಬ್ಬ ಮಗನಿ ಆಸರಾದಿಯಂತ ತಾಯಿ ತಿಳಿದು ತಲ್ಲೋ, ಜೀವ ಇಟ್ಟಿದ್ದ ನಿನ್ನ ಬ್ಯಾಲೋ. ಸುತ್ತು ಕೊಟ್ಟರೆ ಬೆಕ್ಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡಲ್ಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಶಾಲೆ ಕಲಿಸಿದಳು ಚಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡಳ ತನ್ನ ಮಗುವಿಗಂತ. ಕೂಲಿ ನಾಲಿ ಮಡು ಶಾಲೆ ಕಲಿಸಿದಳು ಚಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡಳು ತನ್ನ ಮಗುವಿಗಂತ. ಸಾಲ ಸೂಲ ಮಡಿ ಮದುವೆ ಮಾಡಿದಳು ಪಕ್ಕಿ ಹಬ್ಬಲಂತ, ಸಾಲ ಸೂಲ ಮಡಿ ಮದುವೆ ಕನಸ ಕಟ್ಟಕೊಂಡ ಕುಂತಿದ್ದ, ಕನಸು ಕನಸಾಗಿ ಉಳಿತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಣದ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಸರ್, ದಯವಿಟ್ಟು ನಮ್ಮ ಚಾಗ್ನೂರು ಗ್ರಾಮ ಪಂಚಾಯಿತಿಯ ಸರಳ ಸಜ್ಜನಿಕೆಯ ಸ್ನೇಹ ಜೀವಿಗಳು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಯಾವತ್ತೂ ಗ್ರಾಮದ ಅಭಿವೃದ್ಧಿಗೋಸ್ಕರ
ಕಾರ್ಯೋನ್ಮುಖನಾಗ್ತಿರ್ತಕ್ಕಂಥ ಕ್ರಿಯಾಶೀಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ರವೀಂದ್ರ ದಶವಂತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕಾರು ವಿಚಾರಗಳನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಸರ್. ಇವತ್ತಿನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ವಿಚಾರವಾದಂಥ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಹಂತೇಶ್ವರ ಸುರೂರು ಅವರೇ, ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರೂ ಆದಂಥ ಮಾನ್ಯ ಶ್ರೀ ದರಪ್ಪಣ್ಣ ಹನುಮನವರವರೇ, ಶಿಶು ಅಭಿವೃದ್ಧಿ ಇಲಾಖೆಯಿಂದ ಆಗಮಿಸಿರತಕ್ಕಂಥ ಉದ್ದಾರ ಮೇಡಮ್ ಅವರವರೇ, ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಬೋರ್ಗಲ್ ಸರ್ ಅವರೇ, ಮಮದಾಪುರ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಹಾಗೆಯೇ ನಮ್ಮ ನಾನು ನೋಡಿರ್ತಕ್ಕಂಥ ಬಹಳ ಚೈತನ್ಯಶೀಲ ವ್ಯಕ್ತಿಯಾದಂಥ ಹಾಗೂ ನಮ್ಮ ಇನ್ನೊಬ್ಬ ಆತ್ಮೀಯರಾದಂಥ ನಸರಾಪುರ ಸರ್ವರ ಹಾಗೂ ಎಲ್ಲ ಇವತ್ತಿನ ದಿವಸ ಇಲ್ಲಿ ಯಾಕೆ ತಾವೆಲ್ಲ ಸೇರಿದ್ರೆ ಅನ್ನೋದು ಇಷ್ಟೊತ್ತಿಗೆ ಬಹಳಷ್ಟು ಸವಿವರವಾಗಿ ಎಲ್ಲರೂ ಮಾತಾಡಿ ಮುಗಿಸಿದ್ದಾರೆ. ನಾನು ಹೇಳುವಂಥದ್ದೇನಿಲ್ಲ, ಎಲ್ಲರೂ ಹಾಡುಗಳ ಮುಖಾಂತರ ಆಗಲಿ, ಭಾಷಣದ ಮುಖಾಂತರ ಆಗಲಿ, ಚರ್ಚೆಯ ಮುಖಾಂತರ ಆಗಲಿ, ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸಂವಿಧಾನ ಜಾಗೃತಿ ಜಾಥಾದ ಮುಖ್ಯ ಉದ್ದೇಶ ಏನಂತಂದ್ರೆ, ಏಕೆ ಭಾರತ 75 ವರ್ಷಗಳಾದರೂ ಕೂಡ ಯಾವುದೇ ಸಾರ್ವಜನಿಕರಿಗೆ ಒಂದು, ಎರಡನೆಯದು ಕೆಲವೊಂದು ಸಂದರ್ಭಗಳು ಬಂದಾಗ ಸಂವಿಧಾನಕ್ಕೆ ಧಕ್ಕೆ ಬರುತ್ತೆ, ಆಗುವುದಿಲ್ಲ, ಸಂವಿಧಾನವೇ ಶ್ರೇಷ್ಠ, ಈ ದೇಶದ ಕಾನೂನೇ ಶ್ರೇಷ್ಠ, ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ಯಾವ ರೀತಿ ಸಂವಿಧಾನಾತ್ಮಕವಾಗಿ ನಡೆದುಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಮುಂದುವರಿಯುತ್ತಿರುವಂತಹ ಸರ್ಕಾರದ ನಿರ್ಧಾರಗಳನ್ನು ತಿಳಿಸಲಿಕ್ಕೆ ಈ ಒಂದು ಜಾಗೃತಿ ಜಾಥಾವನ್ನು ಮಾನ್ಯ ಕರ್ನಾಟಕ ಜನ ಸರ್ಕಾರ ಹಮ್ಮಿಕೊಂಡಿರುತ್ತೆ. ಈಗಾಗಲೇ ನಾನು ಚೌಗ್ಲಾಸರ ಸ್ವಲ್ಪ ತಮ್ಮ ವಿಚಾರಗಳನ್ನು ಪ್ರಸ್ತುತ ಪಡ್ತಾ ನೋಡ್ತಾ ಇದ್ದೆ, ಅವರು ಪ್ರಸ್ತಾವನೆ ಹಿಡ್ಕೊಂಡು ಕೊನೆವರೆಗೂ ಸಂವಿಧಾನ ತಿದ್ದುಪಡಿವರೆಗೂ ಎಲ್ಲವನ್ನೂ ಹೇಳಿ ಮುಗಿಸಿದ್ದಾರೆ. ಇಲ್ಲಿ ಏನಿಲ್ಲ, ಹಕ್ಕುಗಳನ್ನು ಎಷ್ಟು ಪಡಿತೀವೋ ಕರ್ತವ್ಯಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಅಂದರೆ ಇವತ್ತು ನಮ್ಗೆ ಪರಿಸರ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಹೇಳ್ತೀವಿ, ಅದು ಹಕ್ಕು. ಅಂದರೆ ಸಂವಿಧಾನದ 21ನೇ ವಿಧಿಯಡಿ ಬರ್ತದೆ ಜೀವಿಸುವ ಹಕ್ಕು, ಅದು ಒಂದು ಹಕ್ಕು. ಆದರೆ ಅದನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದು ಕೂಡ ಅದೊಂದು ಕರ್ತವ್ಯ. ಏನು ಸಂವಿಧಾನದ 51 ಏನು ಹೇಳುತ್ತೆ ಅಂದರೆ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಆ ಕರ್ತವ್ಯಗಳನ್ನು 11 ಕರ್ತವ್ಯಗಳು ಬರ್ತವೆ, ಆ 11 ಕರ್ತವ್ಯಗಳನ್ನು ನಾವು ಚಾಚು ತಪ್ಪದೆ ಕೈಗೊಂಡ್ರೆ ಸಂವಿಧಾನಕ್ಕೆ ನಾವು ಬದ್ಧವಾಗಿ ನಡೆದುಕೊಂಡಂತೆಯೇ. ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಈ ಏನು ಹಿರಿಯರು ಹಾಕಿಕೊಟ್ಟಂಥ ಬುನಾದಿ ಏನಿದೆ, ಸಂವಿಧಾನ ಮತ್ತು ಕಾನೂನು ಚೌಕಟ್ಟುಗಳೇನಿದ್ದಾವೆ ಅವುಗಳನ್ನು ಪರಿಪಾಲಿಸ್ತಾ ಮುಂದಿನ ಒಂದು ಪೀಳಿಗೆಯು ಕೂಡ ಮಾದರಿಯಾಗಿ ನಾವು ನಿಲ್ಲೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.